ವೆರಿ ಗ್ಲ್ಯಾಡ್ ಬಿಕಾಸ್ ನಾನು 7 ವರ್ಷ ಆಗಿತ್ತು ಆದರೂ ಕಾಲೇಜ್ ಆಂಬಿಯನ್ಸ್ನ ನೋಡಿ ನೆನಪಿಸ್ಕೊಂಡು ಬಿಕಾಸ್ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದ ಬರೀ ಕೆಲಸ ಆಫೀಸ್ ಅಂದರೆ ನಮ್ಗೆ ಆಫೀಸ್ ಟೈಪ್ಸ್ ಏನು ಇರ್ತಾ ಇರಲಿಲ್ಲ ಸೊ ಇವಾಗ ಸೀರಿಯಲಿಗೆ ಬಂದಿರೋದ್ರಿಂದ ಮನೆ ಮನೆಯಲ್ಲೂ ಮನೆ ಸೀರಿಯಲಲ್ಲೂ ಮನೆನೇ ಸೊ ಆಫೀಸ್ ಅಂತ ಬಂದರೆ ನಮಗೆ ಸ್ಟುಡಿಯೋನೇ ಎಲ್ಲ ಲೈಕ್ ನ್ಯೂಸಲ್ಲಿದ್ದಾಗ ಬರೀ ಸ್ಟುಡಿಯೋಲೇ ಇರ್ತಾ ಇದ್ದು ಸ್ಟುಡಿಯೋನೇ ಜೀವನ ಒಂದು ಸಲ ಸೂರ್ಯ ನೋಡ್ತಾ ಇದ್ದೆ 6 ತಿಂಗಳಿಗೊಂದ್ಸಲ 7 ತಿಂಗಳಿಗೊಂದ್ಸಲ ಕತ್ತಲಾಗೋದ್ರಲ್ಲಿ ಅಂದರೆ ಬೆಳಗ್ಗೆ 4 ಅವರ್ 5 ಗಂಟೆಗೆ ಆಫೀಸ್ಗೆ ಹೊರಟ್ರೆ ರಾತ್ರಿ ಎಷ್ಟೊತ್ತಿಗೋ ಬರ್ತಾ ಇದ್ದಿದ್ದು ಸೊ ಐ ಥಿಂಕ್ ಇಟ್ಸ್ ಬೀನ್ 7 ಇಯರ್ಸ್ ಈ ಮೇಗೆ ನಾನು ಶುರು ಮಾಡಿದ್ದು ಜರ್ನಲಿಸಮ್ ಅಂದರೆ ಓದಿದ ಜರ್ನಲಿಸಮ್ ಅಲ್ಲ ಐ ಆಮ್ ಅ ಕಾಮರ್ಸ್ ಸ್ಟೂಡೆಂಟ್ ಬೇಸಿಕಲಿ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದಿದ್ದು ನಾನು ಐ ಫಿನಿಶ್ಡ್ ಮೈ ಡಿಗ್ರಿ ಬಟ್ ಚಿಕ್ಕ ವಯಸ್ಸಿಂದ ಅದೊಂದು ಗೋಲ್ ಇತ್ತು ನನಗೆ ಐ ಹ್ಯಾವ್ ಟು ಬಿಕಮ್ ಆನ್ ಆ್ಯಂಕರ್ ಆಮೇಲೆ ಒಂದು ಸೊಸೈಟಿಲಿ ಒಂದು ಹೋಲ್ಡ್ ಬೇಕು ಒಂದು ಅಧಿಕಾರ ಬೇಕು ಅನ್ನೋದು ಬಿಕಾಸ್ ಮೈ ಒನ್ ಆಫ್ ಮೈ ಕಸಿನ್ ವಾಸ್ ಅ ಜರ್ನಲಿಸ್ಟ್ ಅವಳು ಡೆಕ್ಕನ್ ಹರಳಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಶಿ ವಾಸ್ ಅ ಜರ್ನಲಿಸ್ಟ್ ಸೊ ಅವಳಿದ್ದಂಥ ಬೋಲ್ಡ್ನೆಸ್ ಅವಳಿದ್ದಂಥ ಇದನ್ನು ನೋಡಿ ಐ ವಾಸ್ ಲೈಕ್ ಓಕೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಸೊಸೈಟಿ ಲೈಕ್ ನಂದೊಂದು ಹೋಲ್ಡ್ ಇದ್ದರೆ ಇವಾಗ ಏನಾದರೂ ಹೋಗ್ತಾ ಇದ್ದೀನಿ ಅಂದರೆ ನನ್ನ ನೀಸಿಯಾಗೆ ಓ ಇವರಪ್ಪ ಬಿಡಲಿ ಅನ್ನೋದೆಲ್ಲ ತಲೆಯಲ್ಲಿತ್ತು ಅವ್ರ ಮನೇಲೂ ಒಂದು ಹೋಲ್ಡ್ ಇರುತ್ತಲ್ಲ ಈ ಕಸಿನ್ಸ್ ಮುಂದೆ ರಿಲೇಟಿವ್ಸ್ ಮುಂದೆ ನಾನು ಬಂದೆ ಅಂದರೆ ನೋಡಿ ಹೆಂಗೆ ಬರ್ತೀನಿ ಅನ್ನೋ ಥರ ಆ ಥರ ಒಂದು ಅಧಿಕಾರದ್ದು ಒಂದು ಇಷ್ಟ ಇತ್ತು ಆಮೇಲೆ ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಐ ಥಿಂಕ್ 5th standard ಐ ಡಿಸೈಡೆಡ್ ನಾನು ಆ್ಯಂಕರ್ ಆಗಬೇಕು ಅಂತ ಇಟ್ ವಾಸ್ ನಾಟ್ ಜರ್ನಲಿಸಮ್ ನಂಗೆ ಅವಾಗ ಇನ್ನೂ ಜರ್ನಲಿಸಮ್ ಅಂದ್ರೆಲ್ಲ ಏನು ಅಂತ ಐಡಿಯಾ ಇರಲಿಲ್ಲ ಟಿ ವಿಲಿ ನೋಡ್ತಿದ್ದೆ ಯಾರಾದರೂ ಮೈಕ್ ಹಿಡ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅನ್ನೋದೆಲ್ಲ ಇರ್ತಾ ಇತ್ತು ಸೊ ಅಲ್ಲಿಂದ ನಾನೇನು ಮಾಡಿದೆ ಮನೆಯಿಂದ ಆಚೆ ಹೋಗಿ ಆಟಾಡೋದೆಲ್ಲ ಸ್ಟಾಪೇ ಮಾಡಿಬಿಟ್ಟೆ ಸೊ ಮನೇಲೇ ಅಪ್ಪ ಮನೆಗೆ ಬರೋ ಟೈಮಲ್ಲಿ ಹೌ ವಾಸ್ ಯುವರ್ ಆಫೀಸ್ ಎಕ್ಸ್ಪೀರಿಯನ್ಸ್ ಏನು ಮಾಡ್ತಾ ಇದ್ದೀರಾ ಹೇಗೆ ಏನು ಅಂತ ಆವಾಗ ವೆನ್ ಐ ವಾಸ್ ಇನ್ ಮೈ ಸ್ಕೂಲಿಂಗ್ ಈ ಕುಕ್ರಿ ಶೋಸ್ ಎಲ್ಲ ತುಂಬ ಏನು ಟಾಪಲ್ಲಿತ್ತು ಎಲ್ಲರೂ ಕುಕ್ರಿ ಎಲ್ಲ ಚಾನಲಲ್ಲೂ ಕುಕ್ರಿ ಶೋಸ್ ಬರ್ತಾಯಿತ್ತು ಸೊ ಮನೇಲಿ ಮಮ್ಮಿ ಅಡುಗೆ ಮಾಡಿದ ಎಲ್ಲ ಬಟ್ಲುಗಳನ್ನು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾನು ಮಾತಾಡ್ತಾ ಇರೋದು ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇರೋದು ಆ್ಯಂಡ್ ಐ ಯೂಸ್ ಟು ಮೆಸ್ಅಪ್ ಥಿಂಗ್ಸ್ ಬಟ್ ನಮ್ಮ ಅಮ್ಮಂಗೆ ಇವಳೆಲ್ಲ ಮಾಡ್ಬಿಡಿ ಹೋಗ್ಬಿಡ್ತಾಳಲ್ಲ ಅನ್ನೋದಿತ್ತು ಬಟ್ ಯಾರೂ ಅಂದ್ಕೊಂಡಿರಲ್ಲ ನಾನು ಏನು ಅಂದ್ಕೊಂತೀನಿ ಅದು ಮಾಡ್ತೀನಿ ಅಂತ ಸಿ ಒನ್ ಥಿಂಗ್ ನಾವು ಏನು ಹೇಳ್ತಾ ಇರ್ತೀವಿ ವಿ ವಿಲ್ ಬಿಕಮ್ ದ್ಯಾಟ್ ಸೊ ಆಲ್ವೇಸ್ ವಾಟ್ ಐ ಸೇ ಇಸ್ ಯು ಹ್ಯಾವ್ ಟು ಬಿ ಪಾಸಿಟಿವ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಲೆಟ್ ಗೋ ಥಿಂಗ್ಸ್ ಇದು ನನಗೆ ಅರ್ಥ ಆಗಿದ್ದು 4 ಇಯರ್ಸಿಂದ ಬಟ್ ವೆನ್ ಐ ವಾಸ್ ಇನ್ 5th standard ಅದು ನಂಗೆ ಗೊತ್ತಿರಲಿಲ್ಲ ಬಟ್ ಕಾನ್ಸ್ಟೆಂಟ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ನನ್ನ ಜೊತೆ ಇರೋರ ಮನೆ ಆಚೆ ಎಲ್ಲ ಲಗೋರಿ ಆಡ್ತಿದ್ರೆ ಕಬಡ್ಡಿ ಆಡ್ತಿದ್ರೆ ನಾನು ಮನೇಲಿ ಕೂತ್ಕೊಂಡು ಕುಕ್ರಿ ಶೋ ನೋಡಿಕೊಂಡು ಮಮ್ಮಿ ಹತ್ರನೇ ಮಾತಾಡಿಕೊಂಡು ಆಟ ಆಡಿಕೊಂಡು ಇದ್ದಂಥವಳು ಸೊ ಅಲ್ಲಿಂದ ಡಿಸೈಡ್ ಮಾಡಿ ಹಾಗೆ ಬಂದೆ ಸೊ ಹಾಗೆ ಆಯಿತು ಮೈ ಡ್ಯಾಡ್ ಸೆಟ್ ಫಿನಿಶ್ ಯುವರ್ ಡಿಗ್ರಿ ದೆನ್ ಯು ಡೂ ವಾಟ್ ಎವರ್ ಯು ವಾಂಟ್ ಐ ವಾಂಟ್ ಟು ಟೇಕ್ ಅಪ್ ಜರ್ನಲಿಸಮ್ ನಂಗೆ ಸೀಟ್ ಕೂಡ ಸಿಕ್ಕಿತ್ತು ಒಳ್ಳೆ ಇದರಲ್ಲೇ ನನಗೆ ಒಳ್ಳೆ ಪರ್ಸೆಂಟೇಜ್ ಇತ್ತು ಜರ್ನಲಿಸಮ್ ಐ ಮೀನ್ PUCಯಲ್ಲಿ ಅಂದ್ಬಿಟ್ಟು ಸೀಟ್ ಕೂಡ ಕೊಟ್ಟರು MES ಕಿಶೋರ್ ಕೇಂದ್ರದಲ್ಲಿ ಮೈ ಡ್ಯಾಡ್ ವಾಸ್ ಲೈಕ್ ವಾಟ್ ನೆಕ್ಸ್ಟ್ ಅಕಸ್ಮಾತ್ ನಿಂತಿರೋ ಜರ್ನಲಿಸಮಲ್ಲಿ ಮುಂದೆ ಹೋಗೋಕ್ಕೆ ಆಗಲಿಲ್ಲ ಯು ಕುಡಂಟ್ ಡೂ ಇಟ್ ಏನು ಮಾಡಬೇಕು ಐ ಡೋಂಟ್ ವಾಂಟ್ ಟು ಸಿ ಸ್ಟ್ರಗಲಿಂಗ್ ಸೊ ನಿಮ್ಮ ಅಣ್ಣ ಕಾಮರ್ಸ್ ಮಾಡಿದ್ದಾನೆ ನಿಮ್ಮ ಅಕ್ಕ BSc MEd ಮಾಡಿದ್ದಾಳೆ ಸೊ ನೀನು ಯಾಕೆ ಒಂದು ಡಿಗ್ರಿ ಅಂತ ತೊಗೋಬಾರ್ದು ಲೇಟರ್ ಆನ್ ಯು ಚೂಸ್ ವಾಟ್ ಯು ವಾಂಟ್ ಟು ಡೂ ಅಂತ ಡಿಗ್ರಿ ಮುಗಿಸ್ದೆ ಯು ಡೋಂಟ್ ಬಿಲೀವ್ May 16th ಐ ಫಿನಿಶ್ ಮೈ ಲ್ಯಾಂಗ್ವೇಜ್ ಪೇಪರ್ May 18th ಐ ಗೇ ಸ್ಕ್ರೀನ್ ಟೆಸ್ಟ್ May 19th ಐ ಸ್ಟಾರ್ಟೆಡ್ ವರ್ಕಿಂಗ್ ಸೊ ಪಕ್ಕಾ ಬೆಂಗಳೂರು ಹುಡುಗಿ ಕನ್ನಡ ಕರೆಕ್ಟಾಗಿ ಬರೋಲ್ಲ ಫುಲ್ ಕಂಗ್ಲೀಷ್ ಕನ್ನಡ ಓಕೆನಾ ಆಮೇಲೆ ಈ ಬೇರೆ ಊರುಗಳಿಂದ ಬಂದವ್ರಿಗೆ ಸ್ವಲ್ಪ ಬೆಂಗಳೂರು ಹುಡುಗಿರು ಅಥವಾ ಹುಡುಗಿಯರ ಬಿಹೇವಿಯರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಮಗೆ ಹುಡುಗ ಹುಡುಗಿರ ಜೊತೆಗೆ ಓಡಾಡೋದು ಕುತ್ಕೊಂಡು ಮಾತಾಡೋದು ಕ್ಯಾಂಟೀನಲ್ಲಿ ಕುತ್ಕೊಳ್ಳೋದು ಕಾಫಿ ಡೇಸಲ್ಲಿ ಕುತ್ಕೊಳ್ಳೋದು ಇಟ್ಸ್ ಆಲ್ ಕ್ವೈಟ್ ಕಾಮನ್ ನಮಗೆ ಮಾಡ್ರನ್ ಆಗಿ ಸಿಂಕ್ ಆಗೋದು ಬಟ್ ಆಫೀಸ್ ಅಂತ ಬಂದಾಗ ಅದು ಹಂಗಾಗಲ್ಲ ಎಸ್ಪೆಷಲಿ ಇನ್ ಮೀಡಿಯಾ ಯು ಶುಡ್ ಬಿ ವೆರಿ ಲೈಕ್ ಡಿಸೆಂಟ್ ನಾಟ್ ಟಾಕ್ ಟು ಎನಿ ಒನ್ ನಮ್ಮ ಪಾಡ್ ನಾವು ಇರ್ತೀವಿ ಪೇಪರ್ ಓದ್ತಿರ್ತೀವಿ ಸ್ಕ್ರಿಪ್ಟ್ ಬರೀತಿರ್ತೀವಿ ಆ ಥರ ಇತ್ತು ಐ ವಾಸ್ ಟೋಟಲಿ ಕಾಂಟ್ರಾಸ್ಟ್ ಆ್ಯಂಡ್ ನಾನು ತುಂಬ ಮಾಡ್ರನೈಸ್ಡ್ ಆಗಿದ್ದೆ ಸೊ ಅಲ್ಲಿ ಏನಾಯಿತು ನನ್ನ ಕನ್ನಡಗೆ ತುಂಬ ಜನ ಇದು ಮಾಡೋಕ್ಕೆ ಶುರು ಮಾಡಿದ್ರು ಅವಳಿಗೆ ಕನ್ನಡ ಕರೆಕ್ಟಾಗಿ ಬರಲ್ಲ ಕನ್ನಡ ಕರೆಕ್ಟಾಗಿ ಬರಲ್ಲ ಅಂತ ಬಟ್ ನನ್ನನ್ನು ತೊಗೊಂಡಿದ್ದು ಫಿಲಮ್ ಆ್ಯಂಕರ್ ಆಗಿ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಮಾಡ್ರನ್ ಆಗಿರೋ ಹುಡುಗಿ ಬೇಕಾಗಿತ್ತು ಇಟ್ ವಾಸ್ ಫೈನ್ ಬಟ್ ನನ್ನ ಜೊತೆ ವರ್ಕ್ ಮಾಡ್ತಿದ್ದವ್ರು ಎಲ್ಲರೂ ಹೊಸಬ್ರಾಗಿದ್ದರಿಂದ ಅಲ್ಲೆಲ್ಲರಿಗೂ ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋದಾಗಿರ್ಬೋದು ಕನ್ನಡ ಲಿಪಿ ಟೈಪಿಂಗ್ ಎಲ್ಲ ಪರ್ಫೆಕ್ಟ್ ಇತ್ತು ಅವ್ರದ್ದು ಬಟ್ ಐ ವಾಸ್ ಟೋಟಲಿ ಕಂಗ್ಲೀಷ್ ಲೈಕ್ ನಾನು ಬಾಯ್ ಬಿಟ್ಟರೆ ಒಂಥರ ಆ್ಯಕ್ಸೆಂಟೇ ಬೇರೆ ಇತ್ತು ನನ್ನದು ಸೊ ಅಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಫಸ್ಟ್ ರೈಸ್ ಆಗಿದ್ದು ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಎಲ್ಲಿ ಡೌನ್ ಆಯಿತು ನಾನು ಸೀನಿಯರ್ ಮಾಡಿದ್ದೀನಿ ಕರ್ನಾಟಕ ಕ್ಲಾಸಿಕಲಲ್ಲಿ ಹೆಂಗೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತಾರೆ ಇವರು ಯಾಕೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತಿರೋರು ನಾನು ಕಚೇರಿ ಕೊಟ್ಟಿದ್ದೀನಿ ಹಾಡ್ತೀನಿ ಎಕ್ಸಾಮ್ ಬರೆದಿದ್ದೀನಿ ವೈ ಅನ್ನೋದು ಆಮೇಲೆ ಇಲ್ಲ ಅವ್ರಿಗೆ ಓದಕ್ಕೆ ಬರಲ್ಲ ಅಂತ ಟ್ರೈನಿಂಗ್ ಶುರು ಮಾಡ್ತಾರೆ ಸಿ ನಥಿಂಗ್ ಈಸ್ ಈಸಿ
ಇವಾಗ ನೀವು ಅಂದ್ಕೊಂಡಿರ್ಬೋದು ಏ ಎಷ್ಟು ಲಕ್ಕಿ ಅಲ್ಲ ಒಂದೇ ಸಲಕ್ಕೆ ಒಳಗೆ ಎಂಟ್ರ್ ಆಗ್ಬಿಟ್ರು ಅಂತ. ಒಳಗೆ ಎಂಟ್ರ್ ಆದಮೇಲೆ ಪಡೋ ಅಂಥ ಕಷ್ಟಗಳಿದಲ್ಲ, ಯು ಶುಡಂಟ್ ಯು ಮೀನ್ ಯು ಶುಡಂಟ್ ಕಮ್ ಬ್ಯಾಕ್, ಅದನ್ನು ಫೇಸ್ ಮಾಡೋ ಅಂಥದ್ದಾಗಿರಬೇಕು. ಬಟ್ ನಾನು ಹೆಂಗಿದ್ದೆ ಅಂದರೆ ನಮ್ಮ ಮನೇಲಿ ಬೆಳೆದಾಗ ಐ ವಾಸ್ ವೆರಿ ಸಾಫ್ಟ್, ವೆರಿ ಮಚ್ ಪ್ಯಾಂಪರ್ಡ್, ಬಿಕಾಸ್ ನಮ್ಮ ಮನೇಲೇ ಇರ್ತಿದ್ರಿಂದ ದೇ ವೆರ್ ಲೈಕ್ ಸಚ್ ಎ ಗುಡ್ ಚೈಲ್ಡ್, ಎಲ್ಲೂ ಆಚೆನೇ ಹೋಗಲ್ಲ, ಏನೂ ಮಾಡೋದೇ ಇಲ್ಲ, ಮನೇಲೇ ಇರ್ತಾಳಲ್ಲ, ವೆರಿ ನೈಸ್ ಅನ್ನೋ ಥರನೇ ಇತ್ತು. ಬಟ್ ಅಲ್ಲಿ ಹೋದಾಗ ನನಗೆ ತುಂಬಾ ಕಷ್ಟ ಆಯಿತು. ಇಟ್ ವಾಸ್ ಲೈಕ್ ಟೋಟಲ್ ಲೈಕ್ ಬ್ಲ್ಯಾಂಕ್, ಅ ನ್ಯೂ ವರ್ಲ್ಡ್, ಹೊಸ ಜನ, ಹೊಸ ಜಾಗ, ಹೊಸ ಭಾಷೆ, ಅಲ್ಲೆಲ್ಲ ಎಂಥ ಎಂಥ ಮಾರೆ ಈ ಥರ ಮಾತಾಡೋರಿದ್ರು. ನಂಗೆ ಹಂಗಾಗಿ ಆ ಭಾಷೆ ಜಾಸ್ತಿ ಕಲಿತೆ ನಾನು. ನನಗೆ ಒಂದು ಸೀನಿಯರ್ ಆ್ಯಂಕರು ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಂಗೆ ಓದೋದು ಹೇಳ್ಕೊಡ್ತಾಯಿದ್ರು. ಬಯ್ಯೋರು ಬಯ್ಯೋರು ಬಯ್ಯೋರು. ನಾನು ಇಷ್ಟು ಕೆಲಸ ಶುರು ಮಾಡಿದಾಗ ನಾನು ಬಯಸ್ಕೊಳಕ್ಕೆ ಶುರು ಮಾಡಿದ್ದಂದ್ರೆ ಅಲ್ಲಿವರೆಗೂ ನಂಗೆ ಬಯ್ಯೋದಂದ್ರೆ ಏನು ಅನ್ನೋ ಐಡಿಯಾನೇ ಇರಲಿಲ್ಲ. ಹಾಗೆ 15 ದಿನ ಆಯಿತು. ಐ ಸೆಡ್ ಐ ಕಾಲ್ಡ್ ಅಪ್ ಅಮ್ಮ ಆಫೀಸಿಂದಾನೆ, ನನ್ನ ಕೈಲಿ ಆಗ್ತಿಲ್ಲ, ನಾನು ಬಿಟ್ಟು ಬಿಡ್ತೀನಿ, ನನಗೆ ಯಾವ ಜರ್ನಲಿಸಮ್ ಬೇಡ, ಯಾವ ಹೋಲ್ಡ್ ಬೇಡ, ನನಗೆ ಯಾವ ಆ್ಯಂಕರಿಂಗ್ ಬೇಡ, ನನಗೆ ಏನೂ ಬೇಕಾಗಿಲ್ಲ, ನಾನು ನಾನು ಯಾವುದಾದ್ರು ನಮ್ಮಪ್ಪ ಹೇಳ್ದಂಗೆ ಒಂದು ಡಿಗ್ರಿ ಅಂತ ಮಾಡ್ಕೊಂಡಿದ್ದೀನಿ, ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ ಅಂತ ಕೂತ್ಕೊಂಡೆ. ನಮ್ಮಮ್ಮ ಮತ್ತೆ ಏನೂ ಮಾತಾಡಿಲ್ಲ. ಕೆಲಸ ಮುಗಿಸ್ಕೊಂಡು ಊಟ ಮಾಡಿಲ್ಲ ಅಂದರೆ ಊಟ ಮಾಡ್ಕೊ, ಕಾಫಿ ಕುಡಿದ್ರೆ ಕಾಫಿ ಕುಡಿದ್ಬಿಟ್ಟು ಮನೆಗೆ ಬಾ ಅಂದರು. ಶಿ ವಾಸ್ ಸೋ ಚಿಲ್ಡ್, ಏನಕ್ಕೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ನಮ್ಮ ಅಪ್ಪಂಗೆ ಹೇಳಿದ್ರು ಆರಾಮಾಗಿ ಬಾ ಪುಟ್ಟಿ, ನಾವು ಮನೇಲಿ ಇದ್ದೀವಿ ಅಂತಂದು. ಐ ಗೋ ಹೋಮ್, ದೇ ಪ್ಯಾಂಪರ್ಡ್ ಮೀ, ದೇ ಸೆಡ್ ಎಷ್ಟು ವರ್ಷದಿಂದ ನೀನು ಅಂದ್ಕೊಂಡಿದ್ಯಾ ಈ ಫೀಲ್ಡಿಗೆ ಬರಬೇಕು ಅಂತ. ಬೈ ದ ಟೈಮ್ ಇಟ್ ವಾಸ್ 8-9 ಇಯರ್ಸ್ ನನ್ನ ಕನಸಿದ್ದಿದ್ದು ಅದು ನಾನು ಬರಬೇಕು ಅಂತ. 15 ದಿನಕ್ಕೆ ನೀನು ಆ ಕನಸನ್ನ ಬಿಟ್ಟುಬಿಡ್ತೀಯಾ, 8 ವರ್ಷದಿಂದ ನೀನು ಅಂದ್ಕೊಂಡು ಆಟ ಆಡೋಕೆ ಆಚೆ ಹೋಗದೆ ಮನೆಯಲ್ಲೇ ಇದ್ದು ಅಷ್ಟೆಲ್ಲ ಮಾಡಿದೋಳು, ನೀನು ಬಿಟ್ಟುಬಿಡ್ತೀಯಾ? ಡು ಯು ವಾಂಟ್ ಟು ಗಿವ್ ಅಪ್? ಆರ್ ಯು ಅ ಗಿವ್ ಅಪ್ ಚೈಲ್ಡ್? ನೀನು ಅಷ್ಟು ಬೋಲ್ಡ್ ಆಗಿದ್ದೋಳು, ಯಾರೋ ಬಂದರು ಅಂತ ನೀನು ಬಿಟ್ಬಿಡ್ತೀಯಾ? ನೀನು ಹಿಂಗೆ ಹೋಗಿದ್ದು ಹಿಂಗೆ ಬಂದ್ಬಿಡ್ತೀಯಾ? ಹಿಂಗೆ ಹೋಗೋದು ಇಳಿಯೋಕ್ಕೂ ಟೈಮ್ ತೊಗೊಳತ್ತೆ, ಸೊ ಡೋಂಟ್ ಗಿವ್ ಅಪ್. ಅದೇ ಹುಮ್ಮಸ್ಸಲ್ಲಿ ಹೋಗು, ನಾಳೆ ಯಾಕಾಗಲ್ಲ ನೋಡೋಣ. ಹೌದು, ಯು ಆರ್ ಲೈಕ್ ದಿಸ್, ಯು ಆರ್ ಯುನೀಕ್, ಎವ್ರಿಬಡಿ ಕ್ಯಾನ್ ಬಿ ದ ಸೇಮ್, 5 ಬೆರಳು ಒಂದೇ ಥರ ಇರಲ್ಲ. ಸರಿ, ಬೆಳಗ್ಗೆ ಎದ್ದೆ, ಅದೊಂದು ಭಯ ಇದ್ದೇ ಇತ್ತು. ಹೋದೆ, ಐ ಡಿಡ್ ಅ ವೆರಿ ನೈಸ್ ಅವತ್ತು, ಅ ವೆರಿ ನೈಸ್ ಜಾಬ್ ಅವತ್ತು. ಏ, ಚೆನ್ನಾಗಿ ಓದ್ತಾ ಇದ್ದೀರಾ ನೀವು ಅಂತಂದ್ರು. ಐ ವಾಸ್ ಸೋ ಹ್ಯಾಪಿ. ಹೌದಲ್ವಾ, ನಮ್ಮಲ್ಲಿರೋಂಥ ಕಾನ್ಫಿಡೆನ್ಸ್ನ ನಾವು ಬೆಳೆಸ್ಕೊಂಡ್ರೆ ಚೆನ್ನಾಗಿರ್ತೀವಿ. ಇವಾಗ ನಮ್ಮಲ್ಲಿ ಒಂದಿರೋಂಥ ವೀಕ್ನೆಸ್ನ ನಾವು ಅದನ್ನು ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ಆಗತ್ತೆ ಅಂತ ಅವತ್ತಿಂದ ಶುರು ಮಾಡಿದೆ. ಅಲ್ಲಿಂದ ಶುರುವಾಗಿದ್ದು ಲಾಂಚ್ ಆಯಿತು ಚಾನಲ್ಲು, ಫಸ್ಟ್ ಡೇ ಪ್ರಜಾ ಟಾಕೀಸ್ ಹೋಗುತ್ತೆ. ಏ, ಯುನೀಕ್ ಆಗಿ ಮಾತಾಡ್ತಾಳಲ್ಲ, ರಾಗವಾಗಿ ಮಾತಾಡ್ತಾಳಲ್ಲ, ಡಿಫ್ರೆಂಟಾಗಿ ಮಾತಾಡ್ತಾಳಲ್ಲ ಅಂತ ಅದೇ ಚೆನ್ನಾಗಾಗಕ್ಕೆ ಶುರುವಾಯಿತು. ಆಲ್ಮೋಸ್ಟ್ 500 ಎಪಿಸೋಡ್ಸ್ ಮಾಡಿದೆ ನಾನು, ಒಬ್ಬಳೆ ಆ್ಯಂಕರ್ ಮಾಡಿದ್ದ ಪ್ರೋಗ್ರಾಮ್ನ. ಆಮೇಲಿಂದ ಆ ಯುನೀಕ್ನೆಸ್ ನೋಡಿಕೊಂಡು, ಆ ಸ್ಟೈಲಿಶ್ನೆಸ್ ನೋಡ್ಕೊಂಡು ಏನು ಮಾಡಿದ್ರು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ನನ್ನನ್ನು ಮಾರ್ಕೆಟಿಂಗ್ ಸ್ಲಾಟ್ಸ್ ಹಾಕೋಕ್ಕೆ ಶುರು ಮಾಡಿದ್ರು. ಬಿಕಾಸ್ ಡಾಕ್ಟರ್ಸ್ ಆ್ಯಂಡ್ ಆಲ್ ಪ್ರಿಫರ್ಡ್ ಮೈ ಆ್ಯಂಕರಿಂಗ್ ಅಂತ. ಐ ವಾಸ್ ಸೋ ಹ್ಯಾಪಿ ದರ್. ಸೊ ನಮ್ಮಲ್ಲಿರುವಂಥದ್ದನ್ನೇ ನಾವು ಯುನೀಕಾಗಿ ತೋರಿಸ್ಕೊಂಡ್ರೆ ಚೆನ್ನಾಗೇ ಕಾಣುತ್ತೆ. ಸೊ ಅಲ್ಲಿಂದ ಶುರುವಾಯಿತು. ಆಮೇಲೆ 6-7 ತಿಂಗಳು ಆದಮೇಲೆ ವಾಯ್ಸ್ ಓವರ್ ಕೊಡೋಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಈ ಹುಡುಗಿ ವಾಯ್ಸ್ ಚೆನ್ನಾಗಿಲ್ಲ, ಸಣ್ಣ ಮಗು ಥರ ಕೇಳಿಸುತ್ತೆ, ಹಂಗೆ ಕೇಳಿಸುತ್ತೆ, ಹಿಂಗೆ ಕೇಳಿಸುತ್ತೆ, ಎಲ್ಲ ನಡೀತಾನೆ ಇತ್ತು ಬ್ಯಾಕೆಂಡಲ್ಲಿ. ಬಟ್ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಒಂದೇ, ಯು ಆರ್ ಡೂಯಿಂಗ್, ಯು ಜಸ್ಟ್ ಡೂ ನೋ ಮ್ಯಾಟರ್ ವಾಟ್. ಅದು ಕೆಟ್ಟದಾಗಿ ಬರತ್ತಾ, ಚೆನ್ನಾಗಿ ಬರತ್ತಾ, ಚೆನ್ನಾಗಿ ಬರಲ್ವಾ, ಜಸ್ಟ್ ಗೀವ್ ಅ ಟ್ರೈ. ಇವಾಗ ಸ್ವಿಮ್ಮಿಂಗ್ ಕಲಿಯೋದು ಹಾಗೆ ಅಲ್ವಾ, ನೀರಿಗಿಳಿದ ಮೇಲೆ ತಾನೇ ಈಜಿ 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 ಕಲಿಯೋದು, ದ ಸೇಮ್ ವೇ ಅಂತ. ಆಮೇಲೆ ಸರಿ ಅಂತಂದು ವಾಯ್ಸ್ ಓವರ್ಸ್ ಕೂಡ ಶುರು ಮಾಡಿದೆ. ಅಷ್ಟೊತ್ತಿಗೆ ನನಗೆ ಸಮಯದಲ್ಲಿ ಆಫರ್ಸ್ ಬಂತು. ಒನ್ ಆಫ್ ಯುವರ್ ಸೀನಿಯರ್ ದಾಮೋದರ್ ಸರ್ ಅಂತ ಇಲ್ಲಿದ್ದರು, ಅವರೇ ನಂಗೆ ವಾಯ್ಸ್ ಓವರ್ಸ್ ಹೇಳ್ಕೊಟ್ಟಿದ್ದು ಪ್ರಜಾ ಟಿ ವಿನಲ್ಲಿ. ಹಿ ವಾಸ್ ಅ ಸ್ಪೋರ್ಟ್ಸ್ ರಿಪೋರ್ಟರ್, ಐ ಶುಡ್ ಆಲ್ವೇಸ್ ರಿಮೆಂಬರ್. ಅವ್ರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು, ಇನ್ನು ಟ್ರೈ ಮಾಡ್ಬೋದು ಮಾಡಿಸಿ ಅಂತ. ಅಲ್ಲಿಂದ ಶುರುವಾಯಿತು. ಆಮೇಲೆ ಸಮಯಕ್ಕೆ ಬಂದೆ, ಜಯಪ್ರಕಾಶ್ ಶೆಟ್ಟಿ ಸರ್ ಕಾಲ್ಡ್ ಮೀ. ಅಲ್ಲಿಂದ ಯು ಡೋಂಟ್ ಬಿಲೀವ್, ಬೆಳಗ್ಗೆ 6 ಗಂಟೆಗೆ ನಾನು ನ್ಯೂಸಿಗೆ ಅಂತ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರೆ 12-1 ಗಂಟೆ ಆದರೂ ನಾನು ಆಚೆನೇ ಬರ್ತಾ ಇರಲಿಲ್ಲ. ಅಷ್ಟು ನಂಬಿಕೆ ಇಟ್ಟು ನನಗೆ 7-8 ಅವರ್ ನ್ಯೂಸ್ ಮಾಡೋಕ್ಕೆ ಬಿಡೋರು. ದಿನಕ್ಕೆ 250 ವಾಯ್ಸ್ ಓವರ್ಸ್ ಕೊಡೋಕ್ಕೆ ಶುರು ಮಾಡಿದೆ ಒನ್ ಡೇಯಲ್ಲಿ. ಎವ್ರಿ ಡೇ ಫಾರ್ 1 ಇಯರ್ ನಾನು 250 ವಾಯ್ಸ್ ಓವರ್ಸ್ ಕೊಟ್ಟು 7 ಅವರ್ಸ್ ನ್ಯೂಸ್ ಮಾಡ್ತಿದ್ದೆ. ಸೊ ಆ 1.5 ವರ್ಷ ಏನು ನಾವು ಕಾದ್ವಿ, ಆ ಎಕ್ಸ್ಪೀರಿಯನ್ಸ್ನ ನಾವು ಕಲಿತಿದ್ದು ಇಲ್ಲಿ ನನಗೆ ಅಡ್ವಾಂಟೇಜ್ ಆಯಿತು. ಸೊ ಯಾವತ್ತೂ ಅಷ್ಟೇ, ಸಮನ್ ಇಸ್ ಪುಟ್ಟಿಂಗ್ ಯು ಡೌನ್, ದೇರ್ ಇಸ್ ಅ ಮಿಸ್ಟೇಕ್, ಟೇಕ್ ಇಟ್ ಆ್ಯಂಡ್ ಲರ್ನ್ ಇಟ್. ಇಲ್ಲ ಅಂತಂದರೆ ಜಸ್ಟ್ ಲೆಟ್ ಇಟ್ ಗೋ, ಹಿಂಗೆ ಬಿಡ್ತಾ ಇರಬೇಕು, ಕೇಳಿಸ್ಕೊಳ್ತಾನೇ ಇರ್ಬಾರ್ದು. ಆ್ಯಂಡ್ ಎಸ್ಪೆಷಲಿ ಜರ್ನಲಿಸಮ್ ಆ್ಯಂಡ್ ಮೀಡಿಯಾ. ಸಿ, ಎಲ್ಲ ಫೀಲ್ಡಲ್ಲೂ ಬಯಾಸ್ಡ್ ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ನಿಮಗೆ ಅನ್ನೋರು ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ನಿಮ್ಗೆ ಹುರಿದುಂಬಿಸೋರು ಇರ್ತಾರೆ.
பட் அது ஆச்சே காணல மீடியா இஸ் சம்திங் யூ எக்ஸ்போஸ் ஈஸிலி ನನಗೆ ಜರ್ನಲಿಸಮಲ್ಲಿ ನಿಮ್ಗೆ ಯಾರೋ ಒಬ್ರು ಹೊಡೆದ್ರು ಬೈದ್ರು ಈಸಿಲಿ ಬಂದ್ಬಿಡ್ತೀರಾ ನೀವು ಫೈವ್ ಇಯರ್ಸ್ ಬ್ಯಾಕ್ ದ ಸೋಷಿಯಲ್ ಮೀಡಿಯಾ ವಾಸ್ ನಾಟ್ ಲೈಕ್ ದಿಸ್ ಲೈಕ್ ಲಿಟ್ರಲಿ ನಿಲ್ ಇಟ್ ವಾಸ್ ಫೇಸ್ಬುಕ್ ಮಾತ್ರ ಇತ್ತು ನಾನಿದ್ದಾಗ ಆರ್ಕುಟ್ ಇತ್ತು ಜಿಮೇಲ್ ಇತ್ತು ಎಲ್ಲ ಓಪನ್ ಮೆಸೇಜಸ್ ಇತ್ತು ಲೈಕ್ ಎವ್ರಿಥಿಂಗ್ ವಾಸ್ ಓಪನ್ ಬಟ್ ಇವಾಗ ಹಂಗಲ್ಲ ಎವ್ರಿಥಿಂಗ್ ಇಸ್ ಸೀಕ್ರೆಟಿವ್ ಬಟ್ ಎವ್ರಿಥಿಂಗ್ ಇಸ್ ಓಪನ್ ಅನ್ನೋ ಥರ ಮಿಕ್ಸ್ಡ್ ವೇ ಅಲ್ಲಿದೆ ಸೊ ಇವಾಗಿನ ಇರೋ ಸೋಷಿಯಲ್ ಮೀಡಿಯಾಗೂ ಅವಾಗಿರೋ ಸೋಷಿಯಲ್ ಮೀಡಿಯಾಗೂ ದರ್ ಇಸ್ ಲಾಡ್ ಆಫ್ ಡಿಫ್ರೆನ್ಸ್ ಅವಾಗ ನೀವು ಏನು ಸ್ಕ್ರೀನ್ ಮೇಲೆ ಕಾಣಿಸ್ತೀರೋ ಅಷ್ಟೇ ಇವಾಗ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿರೋರು ಕೂಡ ಸ್ಟಾರ್ಸ್ ಅಂತಲೇ ಅಂತಾರೆ ಸೊ ಆ ಒಂದೂವರೆ ವರ್ಷ ಆದಮೇಲೆ ಇಲ್ಲಿ ಚೆನ್ನಾಗಾಯಿತು ನನಗೆ ಪಕ್ಕ ನ್ಯೂಸ್ ಆ್ಯಂಕರ್ ಅದೇ ಅಲ್ಲಿ ಹೇಗಿತ್ತು ಅಂದರೆ ಜರ್ನಲಿಸಮ್ ಇಸ್ ನಾಟ್ ಲೈಕ್ ಸಮ್ಥಿಂಗ್ ಹೌದಪ್ಪ ನಾನು ಬರೆದ್ಬಿಡ್ತೀನಿ ನನ್ನ ಹತ್ರ ಪೆನ್ ಇದೆ ನನ್ನ ಹತ್ರ ಅಧಿಕಾರ ಇದೆ ನನ್ನ ಹತ್ರ ಎಲ್ಲ ಬಂದ್ಬಿಡುತ್ತೆ ಚಾನ್ಸೇ ಇಲ್ಲ ಅಲ್ಲೂ ನಾವೊಂದು ಹೆಸರು ಹೇಳಬೇಕಾದ್ರೂ ತುಂಬ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು ಮೈಯೆಲ್ಲ ಮುಳ್ಳು ವೆದರ್ ಯು ಆರ್ ಅನ್ ಆರ್ಟಿಸ್ಟ್ ವೆದರ್ ಯು ಆರ್ ಅ ಜರ್ನಲಿಸ್ಟ್ ಎಸ್ಪೆಷಲಿ ವೆನ್ ಯು ಆರ್ ಅ ಜರ್ನಲಿಸ್ಟ್ ಅಲ್ಲ ಮೈಯೆಲ್ಲ ತುಂಬ ಮುಳ್ಳಾಗಿರ್ಬೇಕು ಬಿಕಾಸ್ ಯು ಹ್ಯಾವ್ ಅ ಹೋಲ್ಡ್ ಲೈಕ್ ಯು ಗೊನ್ ಅ ರೈಟ್ ಸಮ್ಥಿಂಗ್ ಆನ್ ಸಮ್ವನ್ ಪೀಪಲ್ ವಿಲ್ ಬಿಲೀವ್ ಯು ನಿಮ್ಮನ್ನ ನೋಡ್ತಿರ್ತಾರೆ ನ್ಯೂಸ್ ಹಾಕೋದೇನಕ್ಕೆ ಹೇಳಿ ಅಥವಾ ಪೇಪರ್ ಓದೋದೇನಕ್ಕೆ ನಾವು ಏನು ಕೊಡ್ತೀವಿ ಅದೇ ನಿಜ ಅಂತ ಅಟ್ ದ ಎಂಡ್ ಇವಾಗ ನ್ಯೂಸ್ ನೋಡ್ತಿದ್ರು ನಮ್ಮಪ್ಪ ಹೇಳ್ತಾರೆ ನಾಳೆ ಬೆಳಗ್ಗೆ ಪೇಪರಲ್ಲಿ ಬಂದರೆ ಅದು ಪಕ್ಕ ಇದೆ ಅಂತ ಬಿಕಾಸ್ ಆ ಹೋಲ್ಡ್ ಇರುತ್ತೆ ಆ ಪೆನ್ಗೆ ಅಂತ ಸೊ ನಾವು ಎಷ್ಟು ಅದ್ರ ಒಳಗೆ ಇನ್ವಾಲ್ವ್ ಆಗಿ ಎಷ್ಟು ನಾವು ನಮ್ಮ ಕೆಲಸನ ಪ್ರೀತಿಸ್ತೀವಿ ಅಲ್ಲಿಂದ ಅದು ನಮ್ಮನ್ನ ಪ್ರೀತಿಸೋಕ್ಕೆ ಶುರುವಾಗುತ್ತೆ ವಿ ಆಲ್ ಐ ಆಲ್ವೇಸ್ ಬಿಲೀವ್ ಐ ನೆವರ್ ಲವ್ಡ್ ಮೈ ಕಂಪನಿ ಐ ಆಲ್ವೇಸ್ ಲವ್ಡ್ ಮೈ ಜಾಬ್ ಸೊ ಹಾಗಾಗಿ ಇಲ್ಲಿವರೆಗೂ ತಂತು ಫಾರ್ ದ್ಯಾಟ್ ಐ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಲಾಕ್ಡೌನಲ್ಲಿ ಎವ್ರಿಬಡಿ ವೆರ್ ಅಟ್ ಹೋಮ್ ಬಟ್ ಐ ವಿಸಂಟ್ ಐ ವಾಸ್ ಲಿಟ್ರಲಿ ವರ್ಕಿಂಗ್ ನಾನು ಲಾಕ್ಡೌನ್ ಆಗಿದ್ದು ಮಾರ್ಚ್ 23rd ನನ್ನ ಸೀರಿಯಲ್ ಆನ್ ಏರ್ ಹೋಯಿತು March 3rd ನಾನು ಉದ್ಯಾನ್ ಮ್ಯೂಸಿಕ್ ಲೈವ್ ಹೋದೆ ಐ ನೆವರ್ ಲವ್ಡ್ ಮೈ ಕಂಪನಿ ಐ ಆಲ್ವೇಸ್ ಲವ್ಡ್ ಮೈ ಜಾಬ್ ಸೊ ವೆನ್ ಯು ಲವ್ ಯುವರ್ ಜಾಬ್ ಅಲ್ಲ ದ ಜಾಬ್ ವಿಲ್ ಗಿವ್ ಯು ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆಲ್ವೇಸ್ ಬಿಲೀವ್ ಸ್ಟೆಪ್ ಬೈ ಸ್ಟೆಪ್ ಯು ಕಮ್ ಡೌನ್ ಸ್ಟೆಪ್ ಬೈ ಸ್ಟೆಪ್ ಲಿಫ್ಟಲ್ಲಿ ನಿಂಗೆ ಹೋಗಿದ ತಕ್ಷಣ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ನಾವು 3 minutes 42nd ಫ್ಲೋರಲ್ಲಿ ಹೋಗ್ಬೋದು ದಟ್ ಐ ಹ್ಯಾಡ್ ಕೌಂಟೆಡ್ ವಾಪಸ್ ಬರ್ತಾನೂ ಅದೇ 3 minutes ಬರ್ತೀವಿ ಅದೇ ನಾವು ಮೆಟ್ಟ ಹತ್ಕೊಂಡು ಹೋದರೆ ಯು ಮಿನಿಮಮ್ ನೀಡ್ 2 hours 1.5 ನಿಧಾನಕ್ಕೆ ಹತ್ಕೊಂಡಿದೆ ನಾವು ಇಳಿದು ಬರ್ತಾನೂ 2.5 hours ಆಗುತ್ತೆ ಸೊ ವಾಟ್ ಇಸ್ ಲೈಕ್ ಪೇಷನ್ಸ್ ಎಷ್ಟಿರುತ್ತೋ ಅಷ್ಟು ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮನೇಲಿ ಅಂದಿರಲ್ಲ ನಿಮ್ಮ ಕೈ ಕೈಗೆ ಬಂದಿರತ್ತೆಲ್ಲ ನೀವು ಒಬ್ರಿಗೆ ಕೇಳಿ ಏನೇನೂ ಬಯಸ್ಕೊಂಡಿರಲ್ಲ ಬಟ್ ಅಲ್ಲಿ ಬಯಸ್ಕೊಂಡ್ರೂ ಆಮೇಲೆ ನೀವು ತಲೆ ಎತ್ತಿ ಓಡಾಡ್ತಿರಾಗುತ್ತಾ ಆ ಖುಷಿ ಆ ಹೆಮ್ಮೆ ಯಾರಿಗೂ ಬೇಡ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಷ್ಟು ಒಳ್ಳೆ ಫೀಲ್ ಕೊಡುತ್ತೆ ಸೊ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ನೌ ಇಟ್ಸ್ ಗೋನ್ ಬಿ ಅ ಫ್ರೂಟ್ ಟುಮಾರೋ ಸೊ ದಟ್ಸ್ ವಾಟ್ ಐ ಟೆಲ್ ಲೈಕ್ ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋ ಊಹೆನೇ ನನಗಿರಲಿಲ್ಲ ಐ ಜಸ್ಟ್ ವಾಂಟೆಡ್ ಟು ಬಿಕಮ್ ಅ ಜರ್ನಲಿಸ್ಟ್ ಒಂದು ಒಳ್ಳೆ ಆ್ಯಂಕರು ಈ ಪ್ಯಾನಲಲ್ಲಿ ಕೂತ್ಕೊಂಡು ಅವ್ರು ಹಿಂಗೆ ಇವ್ರು ಹಿಂಗೆ ಅನ್ನಣ ಅನ್ನೋದೇ ನನ್ನ ತಲೆಯಲ್ಲಿತ್ತು ಬಟ್ ಡೆಸ್ಟಿನಿ ವಾಟ್ ಮೀ ಹಿಯರ್ ಸೊ ದಿಸ್ ಇಸ್ ಮೈ ಓವರಾಲ್ ಲೈಕ್ ನ್ಯೂಸ್ ಕಮ್ ಆರ್ಟಿಸ್ಟ್ ಲೈಫ್ ಲೈಕ್ ನಾನು ಮಾತಾಡ್ತಿದ್ದಿದ್ದು ಹೇಗಿತ್ತು ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವೆ ಅಷ್ಟರ ಮಟ್ಟಿಗೆ ನಾನು 3 ವರ್ಷ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ನನಗೆ ನಾನು ಶಾಂತಮ್ ಪಾಪಂ ಶುರು ಮಾಡಿದಾಗ ನಮ್ಮ ಡೈರೆಕ್ಟರ್ ಪಾಪ ಏನು ಹೇಳಿಲ್ಲ ನವೀನ್ ಸೋಮನಳ್ಳಿ ಸರು ಸುಮ್ಮನೆ ಆಗಿಬಿಟ್ರು ಅಲ್ಲಿಂದ ನನಗೆ ಬ್ರಹ್ಮಗಂಟು ಆಫರ್ ಬಂತು ಸರಿ ಬ್ರಹ್ಮಗಂಟು ಮಾಡ್ತಾ ಮಾಡ್ತಾ ಈ ಮೈಂಡ್ ವಾಯ್ಸ್ ಎಲ್ಲನೂ ನನಗೆ ಸ್ಕ್ರಿಪ್ಟ್ ಕೊಟ್ಟರೆ ನ್ಯೂಸ್ ಥರನೇ ಓದುವೆ ಅಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನ್ಯೂಸ್ ಥರ ಓದ್ಬೇಡಮ್ಮ ನ್ಯೂಸ್ ಥರ ಓದ್ಬೇಡಮ್ಮ ಅನ್ನೋದು ಬಿಕಾಸ್ ನಮ್ಮ ಲ್ಯಾಂಡಿಂಗೆ ಹಿಂಗಿರೋದೊಂಥರ ಆಮೇಲೆ ಐ ಡಿಸೈಡೆಡ್ ನಂಗೆ ಅಷ್ಟೊತ್ತಿಗೆ ಕುಕ್ರಿ ಶೋನು ಆಫರ್ ಇತ್ತು ಆಮೇಲೆ ಉದ್ಯಾ ಮ್ಯೂಸಿಕಲ್ಲೂ ನಾನು ಶೋಸ್ ಮಾಡುವೆ ಸೊ ಐ ಡಿಸೈಡೆಡ್ ನಾನು ಸ್ವಲ್ಪ ಸೀರಿಯಲ್ನ ಸ್ಟಾಪ್ ಮಾಡಿ ಜನಗಳ ಹತ್ರ ಲೈವ್ಲಿಯಾಗಿ ಮಾತಾಡೋದಕ್ಕೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದ್ಬಿಟ್ಟು ನಾನು 1.5 ವರ್ಷ ನ್ಯೂಸ್ ನೋಡೋದು ಬಿಟ್ಟೆ ನ್ಯೂಸ್ ಪೇಪರ್ ಓದೋದು ಬಿಟ್ಟೆ ಬಿಕಾಸ್ ನಂಗೆ ನ್ಯೂಸ್ ಪೇಪರ್ ದಿನಕ್ಕೆ 10 newspapers ಓದುವೆ ನಾನು 10 newspapers ಆಮೇಲೆ ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಆಸ್ಟಿನ್ ಬ್ಯಾಂಡು ಟಾಪ್ ಬ್ಯಾಂಡ್ ಎಲ್ಲ ಓದುವೆ ಕೂತ್ಕೊಂಡು ಸಾರಿ ಎಲ್ಲ ಓದ್ತಾ ಇರ್ತಿದ್ದೆ ಅದನ್ನೆಲ್ಲ ಸ್ಟಾಪ್ ಮಾಡಿದೆ ನಾನು ಆಮೇಲೆ ಬರೀ ಲೈವ್ ಇಂಟ್ರ್ಯಾಕ್ಷನ್ ಇರೋವಂಥದ್ದು ಇವಾಗ ಉದ್ಯಾ ಮ್ಯೂಸಿಕಲ್ ಶೋಸ್ ಮಾಡೋದು ಕುಕ್ರಿ ಶೋಸಲ್ಲಿ ಮಾತಾಡೋದು ನನ್ನ ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ಜೊತೆ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದೆ ಲೈವ್ಲಿಯಾಗಿ ಅಲ್ಲಿ ಆಮೇಲೆ 6 months ಗ್ಯಾಪ್ ತೊಗೊಂಡೆ ಆ ಥರ 6 months ಗ್ಯಾಪ್ ತೊಗೊಂಡು ಮತ್ತೆ ಸೀರಿಯಲ್ ಶುರು ಮಾಡಿದಾಗ ನನ್ನ ಲ್ಯಾಂಗ್ವೇಜ್ ಕರೆಕ್ಟಾಗಿತ್ತು ಬಟ್ ಈಗಲೂ ಅಲ್ಲಿ ಇಲ್ಲಿ ಬರುತ್ತೆ ನನಗೆ ಆ ನ್ಯೂಸ್ ಹೋಲ್ಡು ಬಟ್ ಮ್ಯಾನೇಜಬಲ್ ಇವಾಗ ನಾರ್ಮಲಾಗಿ ಬರುತ್ತೆ ಸೊ ಐ ಲೆಫ್ಟ್ ರೀಡಿಂಗ್ ನ್ಯೂಸ್ ಪೇಪರ್ ಆ್ಯಂಡ್ ಐ ವಾಚ್ಡ್ ಐ ಮೀನ್ ಐ ಸ್ಟಾಪ್ಡ್ ವಾಚಿಂಗ್ ನ್ಯೂಸ್ ಫಾರ್ 1 year ನನಗೆ ಮಾಡ್ರನ್ ಆಗಿ ಕಾಣಿಸ್ತಿದ್ದರಿಂದ ಸ್ಕ್ರೀನ್ ಮೇಲೆ ನನಗೆ ಆಫರ್ಸ್ ಬರೋಕ್ಕೆ ಶುರುವಾಗಿತ್ತು ಬನ್ನಿ ಆಡಿಷನ್ಸ್ಗೆ ಅಂತ 1 ವರ್ಷ ನಾನು ಆಡಿಷನ್ಸ್ ಕೊಡಲ್ಲ ಅಂತ ಕೂತೆ ನಾನು ಹೋಗಲ್ಲ ನಾನು ಆ್ಯಂಕರಿಂಗಲ್ಲೇ ಏನಾದರೂ ಮಾಡಬೇಕು ಅಂತ
ನಮ್ಮ ಅಮ್ಮ ಹೇಳಿದ್ರು ಅವಕಾಶ ಬಂದಾಗ ಬಿಡಬಾರದು ಯಾರು ಯಾವಾಗ ಏನಾಗುತ್ತೆ ಯು ನೆವರ್ ನೋ ಸೋ ಜಸ್ಟ್ ಗಿವ್ ಅ ಟ್ರೈ ಅಂತಂದ್ರು ಸರಿ ಅಂತ ಐ ಡೋಂಟ್ ವಾಂಟ್ ಟು ಟೇಕ್ ದಿ ಸೀರಿಯಲ್ ನೇಮ್ ಬಟ್ ಅಲ್ಲಿ ಹೋದೆ ಒಂದು ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇತ್ತು ಅಂತ ಸೋ ಅಲ್ಲಿ ಹೋದಾಗ ನ್ಯೂಸ್ ಥರ ಓದ್ದೆ ಅಂದ್ಬಿಟ್ಟು ಬೇಡ ಅಂತ ಕಳಿಸ್ಬಿಟ್ಕೊ ಅವತ್ತೆ ಐ ಡಿಸೈಡೆಡ್ ಏನಾದರೂ ಮಾಡಿದ್ರೆ ಅದ್ರಲ್ಲಿ ಮಾಡೇ ಮಾಡ್ತೀನಿ ಯಾಕೆ ನನ್ನ ಕೈಲಿ ಆಗಲ್ಲ ಅಂತ ಹೋದೆ ಟ್ರಸ್ಟ್ ಮೀ ನಾನು ಇದುವರೆಗೂ ಯಾವ ಆಡಿಷನ್ಸ್ ಕೊಡ್ದೇನೆ ಸೀರಿಯಲ್ ಮಾಡಿರೋದು ಅದು ಒಂದೇ ಆಡಿಷನ್ ನಾನು ರಿಜೆಕ್ಟ್ ಆಗಿದ್ದು ಅದಾದ್ಮೇಲೆ ನಾನು ಯಾವ ಆಡಿಷನ್ಸು ಕೊಟ್ಟಿಲ್ಲ ಹಂಗೆ ಬಂದಿದ್ದು ಸೀರಿಯಲ್ಗೆ ಐ ಥಿಂಕ್ ಮೈ ಮದರ್ ಬಾಟ್ ಮೀ ಇಂಟು ಸೀರಿಯಲ್ ಅನಿರುದ್ಧ್ ಸರ್ ಜೊತೆ ಎಸ್ ನಂಗೆ ಫಸ್ಟಲ್ಲಿ ಇತ್ತು ಬಿಕಾಸ್ ಎಲ್ಲ ಸ್ಟಾರ್ ಕ್ಯಾಸ್ಟಿಂಗ್ ಇದ್ದರು ವಿಜಯಲಕ್ಷ್ಮಿ ಮ್ಯಾಮು ಅನಿರುದ್ಧ್ ಸರು ಡೈರೆಕ್ಟ್ರು ಸರ್ ಕೂಡ ತುಂಬ ಹೆಸರು ಮಾಡಿದರು ಬಿ ಎಂ ವೆಂಕಟೇಶ್ ಸರ್ ಎವ್ರಿಬಡಿ ವೇರ್ ಲೈಕ್ ಮಲ್ಟಿ ಟ್ಯಾಲೆಂಟೆಡ್ ಬಂಚ್ ಆಫ್ ನಾಲೆಡ್ಜ್ ಅಂತ ಮುಹೂರ್ತದಲ್ಲಿ ನಾನು ಅನಿರುದ್ಧ್ ಸರ್ನ ಆ್ಯಕ್ಚುಲಿ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ಹಂಬಲ್ ವೆರಿ ಸ್ವೀಟ್ ಅಂತ ಅನ್ನಿಸ್ತು ಬಟ್ ಫಸ್ಟ್ ಶಾರ್ಟ್ ನನಗೆ ಅವ್ರನ್ನ ಬೈಯೋದು ವಿಜಯಲಕ್ಷ್ಮಿ ಮ್ಯಾಮ್ನ ಬೈಯೋದು ಮತ್ತು ಅನಿರುದ್ಧ್ ಸರ್ನ ಬೈಯೋದು ಹೇಗೆ ಮಾಡೋದು ಆಲ್ರೆಡಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ ನಂಬರ್ ಒನ್ನಿಗೆ ಬಂದುಬಿಟ್ಟಿದೆ ಒಂದೂವರೆ ತಿಂಗಳಾದ್ಮೇಲೆ ನನ್ನ ಶೂಟಿಂಗ್ ಶುರುವಾಗಿತ್ತು ಅಷ್ಟು ಜನ ಇದ್ದಾರೆ ನೀವು ಇದರಷ್ಟು ಡಬ್ಬಲ್ ಇದ್ದರು ನಮ್ಗೆ ಅವತ್ತು ಸೆಟ್ಟಲ್ಲಿ ಆರ್ಟಿಸ್ಟ್ಗಳೆಲ್ಲರೂ ಜೋರು ಜೋರಾಗಿ ಬೈಬೇಕು ನಾನು ಕೈ ಕಾಲೆಲ್ಲ ನಡುಕ್ತಾ ಇದೆ ನಂದು ಹಿಂಗೆ ಸೀರಿಯಲ್ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಬೈದೆ ಆಮೇಲೆ ಏ ವೆರಿ ಗುಡ್ ರಾಜಾ ಸೂಪರಾಗಿ ಮಾಡಿದೆ ನೀನು ಅಂದ್ಬಿಟ್ರು ಓ ಥ್ಯಾಂಕ್ ಯು ಸರ್ ಅಂತ ಸೊ ಆಮೇಲಿಂದ ಹಿ ಮೇಡ್ ಅಸ್ ಕಂಫರ್ಟಬಲ್ ವಿಜಯಲಕ್ಷ್ಮಿ ಮ್ಯಾಮು ಅಷ್ಟೇ ಅನಿರುದ್ಧ್ ಸರು ಅಷ್ಟೇ ಅಂದರೆ ಈ ತುಂಬಿದ್ದು ಕೂಡ ತುಳ್ಕೋದಿಲ್ಲ ಅಂತಾರಲ್ಲ ಸೊ ಅವರು ಏನಾದರೂ ಒಂದು ಶಾರ್ಟ್ ಚೆನ್ನಾಗಿ ಬಂತು ಅಂದರೆ ಏ ಸೂಪರಾಗಿ ಮಾಡಿದೆ ಅಂತಾರೆ ಅಥವಾ ನಾವು ಟೇಕ್ ತೊಗೊಂಡ್ರೆ ಪರವಾಗಿಲ್ಲ ರಾಜಾ ಇನ್ನೊಂದು ಟೇಕ್ ತೊಗೊಳ್ಳ 100 ಟೇಕ್ ತಗೋ ಏನು ಪರವಾಗಿಲ್ಲ ಅಂತಾರೆ ಸೊ ಅವ್ರು ನಮ್ಮನ್ನು ತುಂಬ ಕಂಫರ್ಟಬಲ್ ಮಾಡಿಬಿಟ್ರು ಅವ್ರು ದೊಡ್ಡ ಆರ್ಟಿಸ್ಟು ನಾವು ಇವಾಗ ಇವಾಗ ಬರ್ತಾ ಇದ್ದೀವಿ ಅವೆಲ್ಲ ಏನೂ ಇಲ್ಲ ಇವತ್ತಿಗೂ ಕೂಡ ದ ಮೋಸ್ಟ್ ನಾಟಿಯೆಸ್ಟ್ ಪರ್ಸನ್ ಈಸ್ ಅನಿರುದ್ಧ್ ಸರ್ ಓನ್ಲಿ ಇನ್ ದ ಸೆಟ್ ನನಗೆ ಆಲ್ರೆಡಿ ನಾನು ಝೀ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಮಹಾದೇವಿ ಅಂತ ಸೊ ನನಗೆ ಇದ್ರ ಆಡಿಷನ್ಸ್ ಬಂದಾಗ ಐ ಸೆಡ್ ನಾನು ನನ್ನ ಕಸಿನ್ ಜೋಡಿ ಹಕ್ಕಿಲಿದ್ರು ಐ ಸೆಡ್ ನಾನು ಮಾಡಲ್ಲ ನಾನು ಆಲ್ರೆಡಿ ಝೀಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸೆಡ್ ಇಲ್ಲ ಹೋಗು ನೀನು ಅಂತ ಹೋಗಿದ್ದು ಸರಿ ಹೋದರೂ ಎಲ್ಲ ಆಯಿತು ಒಂದೇ ಒಂದು ಡೈರೆಕ್ಟರ್ ಸರ್ ನಾನು ಮೀಟ್ ಮಾಡ್ಕೊಂಬಂದೆ ನೆಕ್ಸ್ಟ್ ಡೇ ಮೆತ್ ವಿತ್ ಆ್ಯಕ್ಸಿಡೆಂಟ್ ಸೊ ಆ್ಯಕ್ಸಿಡೆಂಟ್ ಆಯಿತು ನನಗೆ ಬೋನ್ ಸರ್ಜರಿ ಮಾಡಬೇಕು ಅಂತಂದರು ದೇ ಟೋಲ್ಡ್ ಮೀ 2 ಮಂತ್ಸ್ ಬೆಡ್ ರೆಸ್ಟಲ್ಲಿ ಇರಬೇಕು ನೀವು ಯು ಕಾಂಟ್ ಟೇಕ್ ಅಪ್ ಎನಿಥಿಂಗ್ ಅಂತ ಐ ಸೇಡ್ ಸರ್ ನಾನು ಹಿಂಗೆ ಆಗಿಬಿಟ್ಟಿದ್ದೀನಿ ಐ ಕಾಂಟ್ ಕಮ್ ಫಾರ್ ದ ಲುಕ್ ಟೆಸ್ಟ್ ಅನ್ ಆಲ್ ಅಂತ ನಾನು ಅವತ್ತು ಅಲ್ಲಿಗೆ ಹೊರಟಿದ್ದೆ ಇಲ್ಲ ನನ್ನ ಕೈಲಿ ಆಗೋಲ್ಲ ನಾನು ಬರೋಲ್ಲ ಡ್ರಾಪ್ ಮೀ ಫ್ರಮ್ ದ ಪ್ರಾಜೆಕ್ಟ್ ನಾನು ಆಗೋದೇ ಇಲ್ಲ 3 ಮಂತ್ಸ್ ನನಗೆ ಯಾರು ಫೋನೇ ಮಾಡಬೇಡಿ ನಂಗೆ ಬರೋದೇ ಇಲ್ಲ ಅಂತಂದೆ ಆಮೇಲೆ ಇಲ್ಲ ಅಂದ್ಬಿಟ್ಟು ಒಂದು 3 ಡೇಸ್ ಆದಮೇಲೆ ಏಪ್ರಿಲ್ 6th ಕಾಲ್ ಮಾಡಿದ್ರು ಇಲ್ಲ ನೀವೇ ಬರಬೇಕು ಆ ಕ್ಯಾರೆಕ್ಟ್ರಿಗೆ ಆ್ಯಸ್ ಎ ಸರ್ ನಂಗೆ ಎದ್ದೇಳೋಕ್ಕೂ ಆಗ್ತಿಲ್ಲ ನಾನು ಬರೋಕ್ಕಾಗಲ್ಲ ಇನ್ನು 2 ಮಂತ್ಸ್ ನಾನು ಬರೋಲ್ಲ ನಂಗೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ ಬಿಟ್ಬಿಡಿ ಅಂತ ಇಲ್ಲ ನೀವೇ ಬರಬೇಕು ನಾವು ವೆಯ್ಟ್ ಮಾಡ್ತೀವಿ ಅಂತ ಸೊ ಆಮೇಲೆ ನನಗೆ ಕ್ಯಾರೆಕ್ಟ್ರ್ ಗೊತ್ತಿರಲಿಲ್ಲ ಏನು ಅಂತ ಹಾಗೆ ಫೈನಲೈಸ್ ಆಗಿದ್ದು ಜೊತೆ ಜೊತೆಯಲ್ಲಿ ಪ್ರಾಬಬ್ಲಿ ದೇ ಸಾ ನಂದು ಪ್ರಿವಿಯಸ್ ಪ್ರಾಜೆಕ್ಟ್ಸ್ ಕೂಡ ನೋಡಿದ್ರು ಆ್ಯಂಡ್ ಹರ್ಷನ್ಗೆ ದೇ ವೆರ್ ಲುಕಿಂಗ್ ಫಾರ್ ಅ ಪೇರ್ ತುಂಬ ಜನ ಹುಡುಗಿನ ಆಡಿಷನ್ಸ್ ಮಾಡಿದ್ರು ಅವರು ನಾನು ನೋಡ್ದಂಗೆ ಅವನು ಅದೇ ಹೇಳ್ತಿದ್ದೆ ಆಮೇಲೆ ಹರ್ಷವರ್ಧನ್ ಕೂಡ ಲೈಕ್ ತುಂಬ ಜನ ಜೊತೆ ಅವನಿಗೆ ಫೋಟೋಶೂಟ್ಸ್ ಕೂಡ ಆಗಿತ್ತು ಸೊ ಫೈನಲಿ ಪ್ರಾಬ್ಲಿ ನಾವಿಬ್ರು ಜೋಡಿಯಾಗಿ ಚೆನ್ನಾಗಿ ಕಾಣಿಸ್ತೀವಿ ಮಾಡ್ರನ್ ಆಗಿ ಕಾಣಿಸ್ತೀವಿ ಅಂದ್ಬಿಟ್ಟು ದೇ ಸೆಲೆಕ್ಟ್ ಇದ್ವಿ ಸಿ ನ್ಯೂಸ್ ವಿಸ್ ಡಿಫಿಕಲ್ಟ್ ಯಾಕೆಂದರೆ ಸುದ್ದಿನ ನಾವು ತುಂಬ ಕಷ್ಟಪಟ್ಟು ಒಂದೊಂದ್ಸಲ ಗೊತ್ತಿರೋದಿಲ್ಲ ಯಾವಾಗಲೂ ಯಾವುದೋ ಕೇಸ್ ಅವ್ರಾಗಿ ಬಂದ್ಬಿಡುತ್ತೆ ಯಾವಾಗ ಯಾವಾಗಲೂ ಪೊಲಿಟಿಷಿಯನ್ಸ್ ಎಲ್ಲ ಜಗಳ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟೊಂದು ನಮಗೆ ಹಳೆದೆಲ್ಲ ಗೊತ್ತೇ ಇರಲ್ಲ ಇಲ್ಲಿ ಹಂಗಲ್ವಲ್ಲ ಸ್ಕ್ರಿಪ್ಟ್ ಕೊಡ್ತಾರೆ ನಿಜ ಜೀವನ ಹತ್ತಾರೆ ಇವಾಗ ನೀವು ನನಗೆ ಬೈದಿರ್ತೀರ ನಾವು ನಿನಗೆ ಬೈದಿರ್ತೀವಿ ಹಿಂದೆ ಏನು ಬೈದಿದ್ದೆ ಮುಂದೆ ಏನು ಬೈದಿದ್ದೆ ಅಂತ ಕೇಳ್ಕೊಳ್ಳೋದು ಇವಾಗ ಬೈತಾ ಇರೋದು ಅಥವಾ ಹೊಗಳ್ತಾ ಇರೋದು ಸೊ ಹಾಗಾಗಿ ಇದು ನಮಗೆ ಅಂತ ಪ್ರೆಷರ್ ಇರಲ್ಲ ಆರ್ಟಿಸ್ಟಾಗಿ ಆ್ಯಕ್ಟಿಂಗ್ ಪ್ರೆಷರ್ ಇರುತ್ತೆ ಅಥವಾ ಒಂದು ಸ್ಪಷ್ಟತೆಯಲ್ಲಿ ಅಥವಾ ಒಂದು ಎಕ್ಸ್ಪ್ರೆಷನ್ ಅಥವಾ ಒಂದು ಕಾಸ್ಟ್ಯೂಮಲ್ಲಿ ನಮಗೆ ಪ್ರೆಷರ್ ಇರುತ್ತೆ ಬಿಟ್ಟರೆ ಮೆಂಟಲ್ ಸ್ಟ್ರೆಸ್ ತುಂಬ ಆಗಲ್ಲ ಬಟ್ ನ್ಯೂಸಲ್ಲಿ ತುಂಬ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ತಿಳ್ಕೊತಾನೇ ಇರಬೇಕು ನಿಮಿಷಕ್ಕೆ ಏನೇನೋ ಆಗ್ತಿರುತ್ತೆ ಏನಾಗ್ತಿರುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಯಾವ ಸುದ್ದಿ ದೊಡ್ಡದು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಆ ಪ್ರೆಷರ್ ಜಾಸ್ತಿ ನ್ಯೂಸೇ ಜಾಸ್ತಿ ಪ್ರೆಷರ್ ತುಂಬ ಸ್ಟ್ರೆಸ್ಫುಲ್ ನ್ಯೂಸು ಸೊ ವಿ ನೆವರ್ ಥಾಟ್ ಇಟ್ಸ್ ಅ ಕಾಂಪಿಟೇಷನ್ ಬಿಕಾಸ್ ವೆನ್ ವಿ ನೋ ಅವರ್ ಕೆಪಾಸಿಟಿ ನೋಬಡಿ ಕ್ಯಾನ್ ಬಿ ಅವರ್ ಕಾಂಪಿಟೇಷನ್ ವಿ ಆರ್ ಅವರ್ ಓನ್ ಕಾಂಪಿಟೇಷನ್ ಬರೀತೇವೆ ನಾವು ನಮ್ಮ ಆ್ಯಕ್ಟಿಂಗಲ್ಲಿ ಯಾವ ಥರ ಬೆಟರ್ಮೆಂಟ್ ತೋರಿಸ್ಬೇಕು ಅಂತ ಹೊಡೆದಾಡ್ತಿರ್ತೀವಿ ಹೊತ್ತು ಆ ಸೀರಿಯಲ್ ನಂಬರ್ 1 ಬಂದ್ಬಿಡ್ತು ಇಲ್ಲಿ ನಾವು ಕತೆ ಏನು ಚೇಂಜ್ ಮಾಡೋಣ ನಾವು ಮಾಡಲ್ಲ ಬಿಕಾಸ್ ವಿ ಬೀಯಿಂಗ್ ಅನ್ ಆ್ಯಕ್ಟರ್ಸ್ ಫಾರ್ ಅಸ್ ವಿ ಆರ್ ಓನ್ಲಿ ಕಾಂಪಿಟೇಟಿವ್ ಸೊ ಹಾಗಾಗಿ ಅದೆಲ್ಲ ಅವ್ರು ನೋಡ್ಕೋತಾ ಇರ್ತಾರೆ ನಾವು ಇನ್ನೆಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಬೋದು ಇಲ್ಲಿ ಇನ್ನೆಷ್ಟು ಚೆನ್ನಾಗಿ ನಾವು ಸೀನ್ ತರ್ಬೋದು ಇನ್ನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ನೋಡ್ತಿರ್ತೀವಿ ಸೊ ವಿ ಆರ್ ಒನ್ ಫ್ಯಾಮಿಲಿ ಸೊ ವಿ ಡೋಂಟ್ ಫೀಲ್ ದಟ್ ಕಾಂಪಿಟೇಟಿವ್ ಅನ್ನೋರು
ಸರ್ ಐ ಥಿಂಕ್ ಕ್ವೆಶ್ಚನ್ ಕೇಳೋದು ತುಂಬಾ ಈಜಿ ಸರ್ ನಾನು ಅದನ್ನ ಒಂದು ಎರಡು ಮೂರು ಕಡೆ ಹೇಳಿದ್ದೀನಿ ಕೂಡ ಆನ್ಸರ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಕ್ವೆಶ್ಚನ್ ಕೇಳೋದು ಈಜಿ ಇದ್ಯಾಕೆ ಹಿಂಗೆ ಅದ್ಯಾಕೆ ಹಂಗೆ ಅಂತ ಬಟ್ ಆ ಜಾಗದಲ್ಲಿ ಕೂತ ಕೆಲವೊಮ್ಮೆ ನಾವು ಕತೆ ರಿವೀಲ್ ಮಾಡಂಗಿಲ್ಲ ಶೂಟಿಂಗ್ ಆಗಿಬಿಟ್ಟಿರುತ್ತೆ ನಮಗೆ ಕತೆ ಗೊತ್ತಿರುತ್ತೆ ಹಿಡಿದು ಹಿಡಿದು ಮಾತಾಡಬೇಕು ಆಮೇಲೆ ಬೇರೆ ಬೇರೆ ತರ ಪ್ರಶ್ನೆಗಳು ಬರುತ್ತೆ ನಮಗೆ ತುಂಬಾ ಹುಷಾರಾಗಿ ಆನ್ಸರ್ ಮಾಡಬೇಕು ಅದೇ ಹೇಳಿದ್ನಲ್ಲ ಇವಾಗಿರೋ ಸೋಶಿಯಲ್ ಮೀಡಿಯಾ ವೈರಲ್ ಆಗೋದ್ರಿಂದ ನಾವು ಮೈಯೆಲ್ಲ ಕಣ್ಣಾಗಿ ಇಟ್ಸ್ಕೊಂಡ್ರೂ ತುಂಬಾ ಕಷ್ಟನೇ ಹುಷಾರಾಗಿರಬೇಕು ಮುಂಚೆ ಆಗಿದ್ರೆ ಅಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ ಟೆಲಿಕಾಸ್ಟ್ ಆಗೋಗ್ತಿತ್ತು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಿಗ್ತಿತ್ತು ಇವಾಗ ಹಂಗಲ್ಲ ಸೆಕೆಂಡ್ ಸೆಕೆಂಡಿಗೆಲ್ಲ ಸಿಗೋದ್ರಿಂದ ತುಂಬಾ ಕಷ್ಟ ಇಂಟರ್ವ್ಯೂ ಕೊಡೋದು ಕಷ್ಟ ಇಂಟರ್ವ್ಯೂ ಮಾಡೋದು ಈಜಿ ಸರ್ ನಾನು ಪ್ರಿಪರೇಷನ್ ಅಂತ ಏನು ಮಾಡ್ಕೊಂಡಿಲ್ಲ ನಾನು ಅದೇ ನನ್ನ ಲ್ಯಾಂಗ್ವೇಜ್ ನ ಸರಿ ಮಾಡ್ಕೊಂಡೆ ಮಾತಾಡೋ ಶೈಲಿ ಅದೊಂದು ನಾನು ಮಾಡ್ಕೊಂಡಿದ್ ಬಿಟ್ರೆ ಸ್ವಲ್ಪ ಐ ಆಮ್ ವೆರಿ ಸಿಂಪಲ್ ಗರ್ಲ್ ಲೈಕ್ ಯೂಶುವಲಿ ಐ ಜಸ್ಟ್ ರ್ಯಾಂಡಮ್ಲಿ ವಾಕ್ ಔಟ್ ಇನ್ ಪೈಜಾಮಾಸ್ ಒಂದು ಹೇರ್ ಬನ್ ಆ ಥರ ಇದ್ದವಳು ಐ ವಾಸ್ ನಾಟ್ ದಟ್ ಸ್ಟೈಲಿಶ್ ಅನ್ ಆಲ್ ಲೈಕ್ ಐ ವಾಸ್ ಸ್ಟೈಲಿಶ್ ಬಟ್ ಇನ್ ಮೈ ಓನ್ ವೇ ಬಟ್ ಇದಕ್ಕೆ ಅಂತ ಬಂದಾಗ ನಾನು ಸ್ವಲ್ಪ ಬಟ್ಟೆ ವಿಚಾರದಲ್ಲಾಗಿರ್ಬೋದು ನನ್ನ ಕಾಸ್ಟ್ಯೂಮ್ಸ್ ನನ್ನ ಆಚೆ ಬಂದಾಗ ನನ್ನ ಅಪಿಯರೆನ್ಸ್ ಹೀಗೆ ಇರಬೇಕು ಬಿಕಾಸ್ ಜನ ನಮ್ಮನ್ನ ಒಂದು ಆ್ಯಂಗಲಲ್ಲಿ ನೋಡಿರ್ತಾರೆ ಇನ್ನೊಂದು ಆ್ಯಂಗಲಲ್ಲಿನೂ ಅವ್ರು ನಮ್ಮನ್ನ ನೋಡೋಕೆ ಅಷ್ಟು ಇಷ್ಟಪಡಲ್ಲ ದಟ್ ಇಸ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇವಾಗ ನಾನು ಇವತ್ತು ಯಾವುದೋ ಒಂದು ಪೈಜಾಮದಲ್ಲಿ ಬಂದರೆ ಲೈಕ್ ಹಿಂಗೆ ಬರ್ತಾರಾ ಅಂತ ನಿಮಗೆ ಅನಿಸಿರೋದು ಫಾರ್ ಅ ಥಾಟ್ ಸೊ ಹಾಗಾಗಿ ಅದ್ರ ವಿಚಾರದಲ್ಲಿ ಮೈ ಮದರ್ ಹ್ಯಾವ್ ಹೆಲ್ಪ್ ಮಿ ಅ ಲಾಟ್ ನಮ್ಮಮ್ಮ ನೀನು ಹಿಂಗೆ ಆಚೆ ಹೋಗು ಹಿಂಗೆ ಇರು ದಿಸ್ ಶುಡ್ ಬಿ ಅ ಡ್ರೆಸ್ಸಿಂಗ್ ಸೆನ್ಸ್ ದಿಸ್ ಶುಡ್ ಬಿ ಅ ಲುಕ್ಸ್ ಅನ್ನೋ ಥರ ಆಚೆ ಹೋಗ್ತಾ ಲೈಟ್ ಮೇಕಪ್ ಇರಬೇಕು ಅಥವಾ ಯು ಶುಡ್ ಲುಕ್ ಗುಡ್ ವೆನ್ ಯು ಗೋ ಔಟ್ ಅನ್ನೋ ಥರ ಸೊ ಆ ಪ್ರಿಪ್ರೇಷನ್ಸ್ ಮಾಡಿದ್ಬಿಟ್ರೆ ಆ್ಯಕ್ಟಿಂಗ್ ಅಂತೂ ಇಲ್ಲೇ ಇಲ್ಲ ಸರ್ ನಾನು ಜೀರೋ ನಾಲೆಜಲ್ಲಿ ಬಂದಿದ್ದೆ ಆ್ಯಕ್ಟಿಂಗಿಗೆ ನನಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಇಲ್ಲ ನಾನು ನ್ಯೂಸಿಗೆ ಬಂದಾಗಿಂದ ನನಗೆ ಫಸ್ಟ್ ಮರೆಯೋ ಹಂಗೆ ಮಾಡಿದ್ದೆ ನನ್ನ ಪರ್ಸ್ನಲ್ ಲೈಫ್ ನನಗೊಂದು ಫ್ಯಾಮಿಲಿ ಇದೆ ನನಗೊಂದು ಫ್ರೆಂಡ್ಸ್ ಇದ್ದಾರೆ ನನಗೊಂದು ಆಚೆ ಹೋಗೋಕ್ಕೆ ಜಾಗ ಇದೆ ಅನ್ನೋದು ನಾನು ಮರ್ತೋಗ್ಬಿಟ್ಟೆ ಒಂದೂವರೆ ವರ್ಷ ವಿತೌಟ್ ವೀಕ್ ಆಫ್ ನಾನು ವರ್ಕ್ ಮಾಡಿದ್ದೀನಿ ಸೊ ನಾನು ಬೆಳಗ್ಗೆ ಯಾವಾಗಲೂ ಹೋದರೆ ರಾತ್ರಿ ಯಾವಾಗಲೂ ಬರ್ತಾಯಿದ್ದೆ ಊಟ ಟೈಮಿಂಗ್ಸ್ ಎಲ್ಲ ಬೇರೆ ಇತ್ತು ಸೊ ಪರ್ಸ್ನಲ್ ಲೈಫ್ ಅನ್ನೋದನ್ನು ನಾನು ಬಿಟ್ಬಿಟ್ಟಿದ್ದೆ ಆಲ್ಮೋಸ್ಟ್ ಒನ್ ಹಾಫ್ ತ್ರೀ ಇಯರ್ಸ್ ನ್ಯೂಸ್ ಬಿಟ್ಟಮೇಲೆ ನನಗೆ ಯಾವ ಟೈಮಿಗೆ ನಾನು ಊಟ ಮಾಡಬೇಕಂತ ನಂಗೆ ಗೊತ್ತಿರಲಿಲ್ಲ ಯಾವ ಟೈಮಿಗೆ ನಾನು ತಿಂಡಿ ತಿಂತಿದ್ದೆ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ನ್ಯೂಸ್ ಮುಗಿಸ್ಕೊಂಬಂದು ತಿಂಡಿ ತಿಂತಿದ್ದೆ ನ್ಯೂಸ್ ಮುಗಿಸ್ಕೊಂಡು ಬಂದು ಊಟ ಮಾಡ್ತಿದ್ದೆ ಒಂದು ತಿಂಗಳು ನನಗೆ ಯಾವ ಟೈಮಿಗೆ ಎದ್ದೇಳಿ ಯಾವ ಟೈಮಿಗೆ ನಿದ್ದೆ ಮಾಡಲಿ ತುಂಬ ಕಷ್ಟ ಆಗೋಯ್ತು ನಂಗೆ ಒಂಥರ ಯಾವುದೋ ಊರಿಗೆ ಬಂದುಬಿಟ್ಟಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗೋಯ್ತು ಆಮೇಲೆ ಅದರಿಂದ ನನ್ನ ಫ್ರೆಂಡ್ಸ್ಗೆಲ್ಲ ಅಭ್ಯಾಸ ಆಗಿಬಿಟ್ಟಿತ್ತು ಫ್ಯಾಮಿಲಿಗೆ ಅಭ್ಯಾಸ ಆಗಿಬಿಟ್ಟಿತ್ತು ನಾನೆಲ್ಲೂ ಆಚೆ ಬರಲ್ಲ ಅಂತ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಮ್ಮಿ ಡ್ಯಾಡಿ ಸಪೋರ್ಟ್ ಇದೆ ದೇ ಅಂಡರ್ಸ್ಟ್ಯಾಂಡ್ ನಾನು ವರ್ಕೋಹಾಲಿಕ್ ಅಂತ ಸೊ ಹಾಗಾಗಿ ನೌ ಮೈ ಫ್ರೆಂಡ್ಸ್ ಪ್ಲ್ಯಾನ್ ಅಕಾರ್ಡಿಂಗ್ ಬಿಕಾಸ್ ಅವ್ರಿಗೆ ಸ್ಯಾಟರ್ಡೇ ಸಂಡೆ ಆಫ್ ಇರುತ್ತೆ ಎವ್ರಿ ಸ್ಯಾಟರ್ಡೇ ಸಂಡೆ ಐ ವರ್ಕ್ ನಂಗೆ ಶೂಟಿಂಗ್ ಇದ್ದೇ ಇರುತ್ತೆ ಸ್ಯಾಟರ್ಡೇ ಸಂಡೇ ಸೊ ಆ ಥರ ಪ್ಲ್ಯಾನಿಂಗ್ ಒಂದು 10 ಗಂಟೆಗೆ ನಮ್ಮ ಮನೆಗೆ ಬಂದು ಮೀಟ್ ಮಾಡ್ಕೊಂಡು ಹೋಗೋದು ಅಥವಾ ನಮ್ಮ ಮನೆಗೆ ಬಂದಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿಯೋದು ಸೊ ವಿ ಪ್ಲ್ಯಾನ್ ಇಟ್ ದಟ್ ವೇ ಸೊ ಸಪೋರ್ಟ್ ಇರೋದ್ರಿಂದ ಐ ಕ್ಯಾನ್ ಬ್ಯಾಲೆನ್ಸ್ ನಾವು ನಾನು ಈಗ ಒಂದೂವರೆ ವರ್ಷದಿಂದ ಐ ಆಮ್ ಬ್ಯಾಲೆನ್ಸಿಂಗ್ ಮೈ ಪರ್ಸ್ನಲ್ ಲೈಫ್ ಅದು ಬಿಟ್ಟರೆ ನಂಗೆ ಪರ್ಸ್ನಲ್ ಲೈಫ್ ಅನ್ನೋದು ನಿಲ್ ಮತ್ತೆ ಸ್ಪಷ್ಟತೆ ಮಾತಿನ ಸ್ಪಷ್ಟತೆ ಮಾತಿನ ಹೋಲ್ಡ್ ಇವಾಗ ನೀವೇನೋ ಮಾತಾಡ್ತಾ ಇರ್ತೀರ ಇವಾಗ ನೀವು ವಿ ಜೆ ಆ್ಯಂಕರ್ ಅಂದ್ಕೊಳ್ಳಿ ನಾನು ಒಂಥರ ತಿಕ್ಕಲ್ ಥರ ಕಾಲರ ಕೇಳಿದ್ರು ನೀವು ಆ ಕೋಪನ್ ಹಿಡಿದಿಟ್ಕೊಂಡು ನಗ್ನಗ್ತಾನೆ ಮಾತಾಡಬೇಕು ಫಸ್ಟ್ ಅದನ್ನು ಕಲ್ತ್ಕೊಡ್ಬೇಕು ಸುತ್ತ ಇರೋ ಜನ ಸಾವಿರ ಮಾತಾಡ್ತಿರ್ತಾರೆ ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನಿಮಗೆ ಕುದುರೆಗೆ ಹಿಂಗೆ ಕಟ್ತಾರೆ ಗೊತ್ತಾ ಅದ್ರ ವ್ಯೂ ಹಾಗೆ ಇರಬೇಕು ಅಂತ ನಮ್ಮ ವ್ಯೂ ಯಾವತ್ತೂ ಹಾಗೆ ಇರಬೇಕು ನಾಲೆಜಬಲ್ ಆಗಿರಬೇಕು ದ ಮೋರ್ ಬುಕ್ಸ್ ಯು ರೀಡ್ ವೆದರ್ ಇಟ್ಸ್ ಇಂಗ್ಲೀಷ್ ಹಿಂದಿ ಕನ್ನಡ ಓದ್ತಾ ಇರಿ ಎಷ್ಟು ಓದ್ತಿರೋ ನಿಮಗೆ ವರ್ಡ್ಸ್ ತಿಳ್ಕೊತೀರ ಇವಾಗ ನೀವು ಕನ್ನಡ ಬರೆಯೋದು ಇಂಗ್ಲೀಷ್ ಓದಬಾರ್ದು ಅಂತ ಏನೂ ಇಲ್ಲ ವೆನ್ ಯು ಮೀಟ್ ಸಮ್ವನ್ ಇವಾಗ ನಿಮಗೇನೋ ಒಂದು ಬಾಲಿವುಡ್ ಆ್ಯಕ್ಟರು ಅಥವಾ ಹಾಲಿವುಡ್ ಆ್ಯಕ್ಟರು ಬರ್ತಾರೆ ನೀವು ರಿಪೋರ್ಟರ್ ಆಗಿರ್ತೀರ ಫಿಲಮ್ ರಿಪೋರ್ಟರ್ ಆಗಿರ್ತೀರ ಅಥವಾ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರ್ತಾರೆ ಯು ವಾಂಟ್ ಟು ಗೋ ಟಾಕ್ ಟು ದೆಮ್ ಯು ಶುಡ್ ನೋ ಯರ್ ಲ್ಯಾಂಗ್ವೇಜ್ ಹೋಲ್ಡು ಇಲ್ಲೂ ಓದ್ತಾರಪ್ಪ ಇಲ್ಲೂ ಮಾಡ್ತಾರಪ್ಪ ನೀವು ಯಾವಾಗ ಹೊಸ ಹೊಸ ಪದಗಳನ್ನ ಬರೀತಾ ಕೇಳಿಸ್ಕೋತಾರೆ ಜನ ಓದ್ತಾರೆ ದೇ ವಿಲ್ ಗೆಟ್ ಟು ನೋ ಥಿಂಗ್ಸ್ ಆ್ಯಂಡ್ ದಟ್ಸ್ ಹೌ ಪೀಪಲ್ ರೆಕಗ್ನೈಸ್ ಸೊ ಹಾಗಾಗಿ ನಾವು ಎಷ್ಟು ಓದ್ತೀವೋ ಅಷ್ಟು ಒಳ್ಳೆಯದು ಐ ಯೂಸ್ ಟು ರೀಡ್ ಡಿಕ್ಷನರೀಸ್ ಸುಮ್ಮನೆ ಡಿಕ್ಷನರೀಸ್ ಓದುವೆ ನಾನು ಹೊಸ ಹೊಸ ಪದ ತಿಳ್ಕೊಳ್ಳೋಣ ಅಂತ ಆಮೇಲೆ ನಿಮ್ಮ ಲ್ಯಾಂಗ್ವೇಜ್ ಹೋಲ್ಡ್ ಬರುತ್ತೆ ಮಾತಿನ ಸ್ಪಷ್ಟತೆ ಸ್ಕ್ರೀನ್ ಅಪಿಯರೆನ್ಸ್ ಬೋಲ್ಡ್ನೆಸ್ ಕಾನ್ಫಿಡೆನ್ಸ್ ಇವಿಷ್ಟು ಇದ್ಬಿಟ್ರೆ ಯು ಕ್ಯಾನ್ ಸಕ್ಸೀಡ್ ಎನಿವೇರ್ ಇಟ್ಸ್ ನಾಟ್ ಓನ್ಲಿ ಜರ್ನಲಿಸಮ್ ಇಟ್ಸ್ ಎನಿವೇರ್ ಸುಳ್ಳು ಹೇಳಬಾರ್ದು
ಜಾಸ್ತಿ. ನಾನು ನನ್ನನ್ನು ಜನ ಗುರುತಿಸ್ಲಿ, ನನ್ನನ್ನು ಓಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನೋಡಲಿ ಅಂತಲೇ ಬಂದಿದ್ದು ಫೀಲ್ಡ್ಗೆ. ನಾನೇನು ಅಯ್ಯೋ ನನ್ನ ಕೆಲಸ ಅಂತಲ್ಲ, ಆರೂವರೆ ವರ್ಷ ಕಾದಿದ್ದೀನಿ ಸರ್ ಅದಕ್ಕೆ. ಇಟ್ ವಾಸ್ ನಾಟ್ ಅ ಸ್ಮಾಲ್ ಥಿಂಗ್. 6.5 ಇಯರ್ಸ್ ಗುರುತಿಸ್ತಾನೆ ಇರಲಿಲ್ಲ ಸರ್ ಎಲ್ಲೋ. ಇವಾಗ ನೀವು ಇಷ್ಟು ಜನದಲ್ಲಿ ಸಮೇ ದೇರ್ ಇವನ್ನೆಲ್ಲೋ ನೋಡಿದ್ದೀನಲ್ಲ ಅನ್ನೋರು. ನ್ಯೂಸಲ್ಲಂತೂ ಬಿಡಿ, 3 ವರ್ಷ ನಾನು ಯಾರು ಅಂತಲೇ ಗೊತ್ತಿಲ್ಲ. ನಾನು ಹೇಳುವೆ, ನಾನು ಪ್ರೆಸೆಂಟ್ ಅಟ್ಯಾಕಿಸ್ ಮಾಡ್ತೀನಿ ನೋಡಿ, ನನ್ನ 8:30ಗೆ ಪ್ರಜಾ ಟಿವಿಲಿ ಅಂತ. ನೋಡ್ತಿರ್ಲಿಲ್ಲ ಸರ್, 8:30ಗೆಲ್ಲ ಸೀರಿಯಲ್ಗಳು ಹಾಕೊಂಡು ನೋಡೋರು ಆ ಟೈಮ್ನಲ್ಲಿ. ನನ್ನ ಶೋ ಎಲ್ಲಿ ನೋಡ್ತಾರೆ ಹೇಳಿ ನೀವು. ನಾನು ಹೇಳುವೆ ನೋಡಿ, ನಾನು ಪ್ರಜಾ ಟಿವಿಲಿ ಬರ್ತೀನಿ 8:30ಗೆ, ದಯವಿಟ್ಟು ನೋಡಿ ಅನ್ನುವೆ. ನಾನು ಅದೊಂದು ಶೋಗೋಸ್ಕರ 13 ಅವರ್ ವರ್ಕ್ ಮಾಡ್ತಿದ್ದೆ, ಅದೊಂದು ಶೋ ರೆಕಾರ್ಡಿಂಗ್ ಮಾಡೋದಕ್ಕೋಸ್ಕರ. ಆಮೇಲೆ ಉದ್ಯಮಿಸಿಗೆ ಬಂದಮೇಲೆ ಸ್ವಲ್ಪ ಗುರುತಿಸೋರು ನನ್ನ ಫಿಲ್ಮಿ ಬಾತಂದ ಸ್ಟೇಜೇ ಬಂದಮೇಲೆ ಅಂತೂ ಪೂರ್ತಿ 7 ಇಯರ್ಸ್ ಕಾದಿದ್ದೀನಿ ಸರ್. ಬಂದಿದೆ ಸರ್, ನಾನು ಬ್ರಹ್ಮಗಂಟು ಮಾಡಬೇಕಾದ್ರೆ ಒಬ್ಬರು ಮೊಕ್ಕ ಬೈದ್ಬಿಟ್ಟು ಹೋಗ್ಬಿಟ್ಟಿದ್ರು ನನಗೆ, ಏನು ನೀನು ಅಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಪಾಪ. ಅವಳು ಅಂದರೆ ಇವಾಗ ಗೀತಾ ಭಾರತಿ ಮೇಲೆ ತುಂಬ ಸಿಂಪತಿ ಇತ್ತಲ್ವ ಅವಾಗ ಸೀರಿಯಲ್ ಟೈಮಲ್ಲಿ, ಅವಾಗ ನಾನು ಸ್ವಲ್ಪ ಡಿಫ್ರೆಂಟ್ ಶೇಡಲ್ಲಿ ಬಂದೆ ಅಲ್ಲಿ. ಏನು ಹಿಂಗೆಲ್ಲ ಬಂದು ಹಿಂಗೆಲ್ಲ ಮಾಡ್ತೇವೆ ನೀನು ಅಂತೆಲ್ಲ ಬೈದು ಹೋಗಿದ್ದಾರೆ. ಜೊತೆ ಜೊತೆ ಅಲ್ಲಿಗೆ ನಾನು ಬಾಯಿಗೆ ಬಂದಂಗೆ ಬಯಸ್ಕೊಂಬಿಡಿದ್ದೀನಿ ಸರ್ ಆರ್ಯವರ್ಧನ್ ಸರಿಗೆ ಬೈದಿದ್ದಕ್ಕೆ ಸ್ಟಾರ್ಟಿಂಗಲ್ಲಿ. ಅಯ್ಯೋ ಅಯ್ಯೋ ಸರ್, ಅವ್ರು ನನ್ನನ್ನು ಬೈತಿದ್ದಾರೆ ಅಂದರೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅಲ್ವಾ. ಇವಾಗ ನೀವು ಹೀರೋಯಿನ್ ಹೀರೋಯಿನ್ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ನೀವು ಅಳ್ತಾ ಇರ್ತೀರಾ, ಏ ಪಾಪ ಅಂತಂದರೆ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಇವಾಗ ನಾನು ನಿಮ್ಮನ್ನ ಗೋಳೆ ಕೊತ್ತಾ ಇದ್ದೀನಿ ಅಂದ್ಕೊಳ್ಳಿ, ನಂಗೆ ಬೈದರೆ ಓ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಆ ಮೂಮೆಂಟಲ್ಲಿ ಒಂದೊಂದ್ಸಲ ನಮಗೂ ಇರಿಟೇಟ್ ಆಗುತ್ತೆ ಆಯ್ತಾ, ಎಲ್ಲೋ ಇರ್ತೀವಿ ಸಡನ್ನಾಗಿ ಬಂದು ಬೈದ ತಕ್ಷಣ ನಾವು ಆ ಕ್ಯಾರೆಕ್ಟ್ರಲ್ಲಿ ಇರಲ್ಲ, ತಕ್ಷಣ ನಮಗೆ ಫ್ಲ್ಯಾಶ್ ಆಗಲ್ಲ. ಅವಾಗ ಹಿಂಗೆ ಹೋಗ ಓಕೆ ಅವಾಗ ಹೇಳೋದು, ನೋಡಿ ಅವ್ರು ಹಿಂಗೆ ಮಾಡಿದ್ರೆ ಸರಿನಾ, ಇವ್ರು ಹಿಂಗೆ ಮಾಡಿದ್ರೆ ಸರಣಾ, ನನ್ನ ಪಾಯಿಂಟಲ್ಲಿ ನೀವು ಹೇಳಿ ಅಂದಾಗ ಅವರು ಓ ಹೌದಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲ ಪಕ್ಕದಲ್ಲಿ ಇರೋರು ಮೇಡಮ್ ಅವ್ರು ಸೀರಿಯಲ್ ಮಾಡ್ತಾರೆ ಎಂತ ನೀವು ಅಂದ್ಬಿಡ್ತಾರೆ, ಅಲ್ಲಿಗೆ ಮುಗ್ದೋಯ್ತು. ನಾವು ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕಂದ್ರೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇದರಲ್ಲಿ ಇಷ್ಟು ಅಡ್ವಾನ್ಸ್ಡ್ ಆಗಿದೆ, ಜನಕ್ಕೆ ಗೊತ್ತು ಇದು ಸೀರಿಯಲ್ಲು ಬಣ್ಣದ ಪ್ರಪಂಚ ಆಚೆ ಬೇರೆ ಅಂದ್ರೂ ಅವ್ರು ನಮ್ಮನ್ನ ಗುರ್ತಿಸೋದೇ ಆ ಥರ. ಹಾಂ ಅವ್ರಿಗೆ ಹಾಂ, ಇವಾಗ ನಾನು ಆಚೆ ಹೋದರೆ ಹರ್ಷ ಎಲ್ಲಿ ಆರ್ಯವರ್ಧನ್ ಎಲ್ಲಿ ಅಂತಾರೆ. ಅದು ಹಂಗೂ ಅನ್ನೋಲ್ಲ, ಸಿಂಪಲಾಗಿ ಹೇಳ್ಕೊಂಡು ನಿನ್ನ ಗಂಡ ಎಲ್ಲಿ ಅಂತಾರೆ. ನಾನು ಒಂದೊಂದ್ಸಲ ಹಿಂಗೆ ಏನು ಯಾರು ನನ್ನ ಗಂಡ ಹರ್ಷನಾ ಅನ್ನೋದು. ಸೊ ಜನ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಹಾಂ ಯಾವಾಗ ಮದುವೆ ಮಾಡ್ತೀರಾ ಅಂತಾರೆ, ಮಾಡೋಣ ಮಾಡೋಣ ಅನ್ನೋದು ಅಷ್ಟೇ. ಎಷ್ಟು ಜನ ಪೊಲೀಸ್ ಅವರು ಆ ಥರ, ನಾನು ಹಿಂಗೆ ಹೋಗ್ತಿದ್ರೆ ಕಾರನ್ನು ನಿಲ್ಲಿಸ್ಬಿಟ್ಟು ಮೇಡಮ್ ಮದುವೆ ಯಾವಾಗ ಮಾಡ್ತೀರಾ ನೀವು ಅಂತಾರೆ, ಮಾಡೋಣ ಸರ್ ಅಂದ್ಬಿಟ್ಟು ಬರ್ತಾ ಇರೋದು. ಸೊ ಇವಾಗ ಆ ಥರ ಹ್ಯಾಪಿ ಸರ್, ವೆರಿ ಹ್ಯಾಪಿ. ನಾವು ಮಾಡೋ ಕೆಲಸಕ್ಕೆ ಏನೋ ಒಂದು ಗುರುತಿಸಿ ಕಲಾವಿದರಿಗೆ ಒಂದು ಚಪ್ಪಾಳೆ, ಒಂದು ರೆಕಗ್ನಿಷನ್, ಒಂದು ಹಾಯ್ ಅಷ್ಟೇ ಸಾಕು ಸರ್. ನಿಮ್ಗೆ ಆಗೋ ಖುಷಿನೇ ಬೇರೆ. ಇಟ್ಸ್ ಅ ವೆರಿ ಬಿಗ್ ಪ್ರೋಸೆಸ್ ಹೇಳಬೇಕು ಅಂತಂದರೆ, ನಮ್ಮದು ಕಾಸ್ಟಿಂಗ್ 1 ವರ್ಷ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟ್ರೂ ಹುಡುಕಿ ಹುಡುಕಿ ತಂದಿರೋ ಅಂಥ ಕ್ಯಾರೆಕ್ಟ್ರು. ಆಮೇಲೆ ನಮಗೆ ಈ ನಾಟಕದವ್ರು ಜಾಸ್ತಿ ಇದ್ದಾರೆ ಸರ್ ನಮ್ಮ ಸೀರಿಯಲ್. ಈ ರಘುಪತಿ ಅವರೆಲ್ಲ ನಾಟಕದವರು, ವೆಂಕಟೇಶರು, ರಘುಪತಿ, ಹೊಸ್ಮನಿ ಕೂಡ ಒಳ್ಳೆ ಡೈರೆಕ್ಟ್ರು, ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಅಂಥವ್ರು. ಸೊ ನಮಗೆ ವರ್ಕ್ಶಾಪ್ ಅಂತ ಮಾಡಿದ್ರು. ವರ್ಕ್ಶಾಪಲ್ಲಿ ನಮ್ಮ ಕ್ಯಾರೆಕ್ಟ್ರನ್ನೆಲ್ಲ ತೋರಿಸಿ ಮಾಡಿ ನಮ್ಮ ಕ್ಯಾರೆಕ್ಟ್ರನ್ನ ನಮಗೆ ಅರ್ಥ ಮಾಡ್ಕೊಳ್ಳೋ ಥರ ಮಾಡಿದ್ರು. ಬಟ್ ನಾವಲ್ಲಿ ನೋಡಿದ್ರು ಇಳಿದು ಮಾಡಿದಾಗ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಇವಾಗಿನ ಒಂದು ಜಾನರಿಗೆ ಹೇಗೆ ಬೇಕೋ, ಸಿಚುಯೇಷನ್ಗೆ ಹೇಗೆ ಬೇಕೋ ನಾವು ಮಾಡೋವಂಥದ್ದು. ವರ್ಕ್ಶಾಪಲ್ಲಿ ನಿಮ್ಗೊಂದು ಸ್ಕ್ರಿಪ್ಟ್ ಕೊಡ್ತಾರೆ, ಇಷ್ಟು ಜನನು ಎಷ್ಟು ಡಿಫ್ರೆಂಟಾಗಿ ಮಾಡ್ತೀರಾ. ಅಲ್ಲಿ ಹೇಗಿತ್ತು, ಇವ್ರಿಗೂ ಆ ಸ್ಕ್ರಿಪ್ಟ್ ಕೊಟ್ಟರೆ ನ್ಯೂಸ್ ಆ್ಯಂಕರ್ ಥರ ಓದ್ತಾರೆ, ಕುಡ್ದಿರೋರ ಥರ ಓದ್ತಾರೆ, ಅಳೋ ಥರ ಓದ್ತಾರೆ, ಬೋಲ್ಡಾಗಿ ಓದ್ತಾರೆ, ಆಮೇಲೆ ಸೈಕೋ ಥರ ಓದ್ತಾರೆ, ಕೆಲವೊಬ್ಬರು ಚಂಗಲ್ ಚಂಗಲ್ ಥರ ಆಡ್ತಾರೆ ಗೊತ್ತಾ, ಆ ಥರ ಓದ್ತಾರೆ. ಸೊ ಇಷ್ಟು ಜನಕ್ಕೂ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಡಿಫ್ರೆಂಟಾಗಿ ಬರುತ್ತೆ. ದೆನ್ ಯು ಗೆಟ್ ಟು ನೋ ಹಿಂಗೂ ಓದ್ಬೋದು, ಹಿಂಗೂ ಓದ್ಬೋದು, ಹಿಂಗೂ ಓದ್ಬೋದು ಒಂದು ಸ್ಟೋರಿನ ಅಂತ. ಸೊ ಆ ಥರ ವರ್ಕ್ಶಾಪು. ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡ್ಕೋಬೇಕು, ಇವಾಗ ನಾನು ಅಳಬೇಕು, ಅಳಬೇಕಾದ್ರೆ ನನ್ನ ವಾಯ್ಸ್ ಹೇಗಿರಬೇಕು, ಆ ಥರ. ಇವಾಗ ನಾನು ಕೆಲವೊಂದು ಪದನ ಕೆಳಗೆ ಹೇಳಬೇಕು, ಅದು. ಇವಾಗ ನಾವು ಎಲ್ಲ ನಾವೇ ಒಬ್ಬರೇ ಕಲಿಯೋಕ್ಕಾಗಲ್ಲ, ಎಲ್ಲ ತಪ್ಪುಗಳು ಒಬ್ಬರೇ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅದೇ ಥರ ನಿಮಗೆ ಅವಾಗ ಇನ್ನೊಂದು ಥರ ಐಡಿಯಾ ಬರುತ್ತೆ. ಹಾಗೆ ಐಡಿಯಾ ಜನ್ರೇಟ್ ಆಗಿ 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 ನೀವು ಇನ್ನೂ ಜಾಸ್ತಿ ಕಲ್ತ್ಕೋತೀರ. ಅವಾಗ ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ 10 ಜನದ ಮಧ್ಯೆ. ಬಿಕಾಸ್ 100 ಜನ ನಮ್ಮನ್ನ ನೋಡ್ತಿರ್ತಾರೆ ಆ್ಯಕ್ಟಿಂಗ್ ಮಾಡ್ಬೇಕಾರೆ. ನೀವು ನಗಬೇಕು, ಅಳಬೇಕು, ಕಿರಿಚಬೇಕು, ನೀವು ಅಲ್ಲದೆ ನೀವು ಮಾಡ್ತಿರ್ತೀರ. ಸೊ ಆ ಕಾನ್ಫಿಡೆನ್ಸ್ ಬರುತ್ತೆ ವರ್ಕ್ಶಾಪ್ ಅಂತ ಮಾಡಿದಾಗ. ಇವಾಗ ನೀವು ಹೇಳ್ದಂಗೆ ಒಬ್ರು ಕೇಳಿ ನಂಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಮಧ್ಯೆ ಅಂತ. ಈ ಥರ ವರ್ಕ್ಶಾಪ್ ಮಾಡಿದಾಗ ಯು ಫೀಲ್ ಸೋ ಕಂಫರ್ಟ್ ಆ್ಯಂಡ್ ಯು ಫೀಲ್ ಸೋ ಕಾನ್ಫಿಡೆಂಟ್. ಬಿಕಾಸ್ ನಿಮ್ಗೆ ಅವ್ರಿಗೆ ಗೊತ್ತು ವರ್ಕ್ಶಾಪ್ ಆಗುತ್ತೆ, ಆಮೇಲೆ ಕಾಸ್ಟ್ಯೂಮ್ ಡಿಸೈನ್ಸ್ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಒಬ್ರಿಗೆ ಇದೇ ಥರ ಬೇಕು, ಇದೇ ಥರ. ಇವಾಗ ರಾಮ ಹೆಂಗಿರ್ತಾನೆ ಅದೇ ಥರ ಬೇಕು. ಕೃಷ್ಣ ಬ್ಲೂ ಕಲರ್ ಇರ್ತಾನೆ, ಕೆಲವೊಮ್ಮೆ ವೈಟ್ ಇರ್ತಾನೆ. ಇವಾಗ 2 ಥರ ಕ್ಯಾರೆಕ್ಟರ್ ತರ್ತೀವಿ ಅಂತಂದರೆ 2 ಥರ ಕಾಸ್ಟ್ಯೂಮ್ ಡಿಸೈನ್ ಆಗಬೇಕು.
ಸೊ ಯುನಿಕ್ನೆಸ್ ಇರಬೇಕು. ಇವಾಗ ಇಲ್ಲಿರೋ ಅಷ್ಟು ಜನನೂ ಯುನಿಕ್ ಆಗಿದ್ದೀರ, ಒಬ್ಬೊಬ್ರು ಅನ್ನೋ ಥರ ಇದ್ದೀರ. ಸೊ ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ ಆ ಕ್ಯಾರೆಕ್ಟ್ರಿಗೆ ಯಾವ್ದು ಸೂಟ್ ಆಗುತ್ತೆ. ಇವಾಗ ಮೀರಾ ಹೆಗ್ಡೆ ಆಫೀಸಲ್ಲಿರೋಂಥ ಕಾರ್ಪೊರೇಟ್ ಹುಡುಗಿ ಹೇಗಿರ್ತಾಳೆ, ಒಬ್ಳು ಒಬ್ಬ ಆರ್ಯವರ್ಧನ್ ಅನ್ನೋ ಕ್ಯಾರೆಕ್ಟ್ರಿಗೆ ಪಿ ಎ ಪರ್ಸ್ನಲ್ ಅಸಿಸ್ಟೆಂಟು ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಕಂಪನಿ ಹೇಗಿರ್ತಾಳೆ, ಡಿಪ್ಲೊಮ್ಯಾಟಿಕ್ ಆಗಿ ಕಾರ್ಪೊರೇಟ್ ಸ್ಟೈಲಲ್ಲಿ ಹಂಗಿರ್ತಾಳೆ. ಮಾನ್ಸಿ 13,000 crore ಒಡೆಯ ಸೊಸಿ ಸೊಸೆ, ಆಮೇಲೆ ಅವ್ರ ಅಮ್ಮ ಅವರು ಇನ್ನೂ ಶ್ರೀಮಂತರಾಗಿರ್ತಾರೆ. ಅಬ್ರಾಡಲ್ಲಿ ಓದ್ ಬಂದಿರೋ ಹುಡುಗಿ ಕಷ್ಟನೇ ನೋಡಿಲ್ಲ, ಮಾತೆತ್ತಿದ್ರೆ ಡೈಮಂಡು ಅನ್ನೋ ಹುಡುಗಿ ಹೆಂಗಿರ್ತಾಳೆ, ಅವಳು ಎಲ್ಲಿ ಹೋಗ್ತಾಳೆ ಆಚೆ, ಅವಳು ಹೆಂಗೆ ರೆಡಿ ಆಗ್ತಾಳೆ. ಶ್ರೀಮಂತರು ಎಲ್ಲರೂ ಏನು ಕೆಲಸ ಅಂದರೆ ಬಟ್ಟೆಗೆ ಹಾಕ್ತಾರೆ, ಒಡವೆಗೆ ಹಾಕ್ತಾರೆ, ಸ್ಟೈಲಿಶ್ ಆಗಿ ಮನೇಲೇ ರೆಡಿಯಾಗಿ ಕೂತಿರ್ತಾರೆ. ಆ ಕ್ಯಾರೆಕ್ಟರ್ ಹೇಗಿರ್ತಾಳೆ ಆ ಥರ. ಅನು ಒಂದು ಚಪಾತಿನೇ ಮೂರು ಜನ ತಿನ್ನೋರು ಹೇಗಿರ್ತಾರೆ, ಹಾಗೆ ಇರ್ತಾರೆ. ಸೊ ಇದನ್ನೆಲ್ಲ ಡಿಸ್ಕಷನ್ಸ್ ಮಾಡಿ ಇವಾಗ ಒಂದು ಮಿಡಲ್ ಕ್ಲಾಸ್ ಹುಡುಗಿದು ಹೇರ್ ಸ್ಟೈಲ್ ಕೂಡ ಸುಮ್ಮನೆ ಎತ್ತಿಂಗ್ ಪಿನ್ ಹಾಕ್ತಾರೆ, ಅವ್ರೇನು ಗರ್ಲ್ಸ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಕೂತ್ಕೊಳ್ಳಲ್ಲ. ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ, ಒಂದು ಕ್ಯಾರೆಕ್ಟ್ರ್ ನಮ್ಗೆ ತಾಕಬೇಕು ಅಂತಂದಾಗ ಎಷ್ಟು ಸಿಂಪಲ್ಲಾಗಿ ತೋರಿಸ್ಬೇಕು. ಸೊ ಅದೆಲ್ಲ ಒಂದು 15 ದಿನ ಡಿಸ್ಕಷನ್ಸ್ ಆಗುತ್ತೆ. ಮೆಟೀರಿಯಲ್ಸು, ಕಲರ್ ಕಾಂಬಿನೇಷನ್ನು, ಡಿಸೈನ್ಸು, ಇವಾಗ ನೀವೇ ಇದೇ ಕಲರ್ ಒಟ್ಟಿಗೆ ಹಾಕಿ ಎದುರಿಗೆ ನಿಂತರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಲ್ಲ, ಒಂದೇ ಕಲರು ಸ್ಕ್ರೀನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇವಾಗ ನಾನು ಬ್ಲೂ, ಇವಾಗ ನಾನು ರೆಡ್ ಹಾಕಿದ್ರೆ ನೀವು ಬ್ಲೂ ಹಾಕಿದ್ರೆ ಎದುರು ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿ ಕಾಣುತ್ತೆ, ರೆಡ್ ಆ್ಯಂಡ್ ರೆಡ್ ಚೆನ್ನಾಗಿ ಕಾಣಲ್ಲ. ಅದೇ ಪರ್ಸ್ನಲ್ ಲೈಫಲ್ಲಿ ರೆಡ್ ಆ್ಯಂಡ್ ರೆಡ್ ಟ್ವಿನ್ನಿಂಗ್ ಸಖತ್ತಾಗಿದೆ ಅಲ್ವಾ ಅನಿಸುತ್ತೆ. ಸ್ಕ್ರೀನಲ್ಲಿ ಏನು ಒಂದೇ ಥರ ಬಟ್ಟೆ ಹಾಕ್ಕೊಂಡು ಪಕ್ಕದಲ್ಲಿ ನಿಂತರೆ ಒಂದೇ ಥರ ಕಾಣುತ್ತೆ ಅನಿಸುತ್ತೆ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಕ್ಯಾರೆಕ್ಟ್ರ್ ಬಿಟ್ಟು ಹೋಗದೆ ಇರೋ ಥರ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಪ್ರೊಸೀಜರ್ಸ್ ಇದೆ. ಇನ್ನೂ ಬೇಕಂದ್ರೆ ಎಳಿಬೋದು, ನಾವೇ 1 ವರ್ಷ 2 ತಿಂಗಳು ತೊಗೊಂಡಿದ್ದೀವಿ ಇಷ್ಟು ಮಾಡೋದಕ್ಕೆ. ಸಿ ನನ್ನ ಫೇವ್ರೆಟ್ ಅಂದರೆ ನನ್ನ ಮನೆ, ನಾನು ತುಂಬ ಇಷ್ಟಪಡುವಂಥ ವರ್ಡ್ ಬ್ರೋ ಇನ್ ಲಾ ಮಾಮ್ ಇಲ್ಲ ಬಿಟ್ಟರೆ ಹರ್ಷ. ಸೊ ರೀಸೆಂಟಾಗಿ ಐ ಥಿಂಕ್ ಹರ್ಷನೂ ನಂದು ಕಿಕ್ಕಿ ಚಾಪ್ಟರ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಓಕೆ ಮಾನ್ ಹರ್ಷ, ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ಮೀ? ಆಫ್ಟರ್ ಆಲ್ ಬ್ರೋ ಇನ್ ಲಾ ಅದನ್ನು ಕಿಕ್ಕಿ ಬಾಲ್ನ ಅಲ್ಲಿ ಎಸೆದ್ರು ಅಂದ್ಬಿಟ್ಟು ನೀನು ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಇಟ್ಸ್ ಜಸ್ಟ್ ಅ ಬಾಲ್ ಹರ್ಷ, ವೈ ಆರ್ ಯು ಆ್ಯಕ್ಟಿಂಗ್ ಲೈಕ್ ದಿಸ್? ಮಾಮ್ ಇನ್ ಲಾ ಮಾಡ್ತಿರೋ ಡಿಫ್ರೆನ್ಸಿಯೇಷನ್ಸ್ ನಿನಗೆ ಅರ್ಥ ಆಗ್ತಿಲ್ವಾ? ಪಾರ್ಷಾಲಿಟಿ ನಿನಗೆ ಅರ್ಥ ಆಗ್ತಿಲ್ವಾ? ಸಿ ಯೋ ದಾದಾ, ಸಿ ಯೋ ಬ್ರೋ ಇನ್ ಲಾ, ಅವ್ರು ಎಲ್ಲ ಆಡಳಿತ ಅವರೇ ತೊಗೊಂಡಿದ್ದಾರೆ. ವಾಟ್ ಆರ್ ಯು ಟ್ರೈಂಗ್ ಟು ಡೂ ಹರ್ಷ? ಜಸ್ಟ್ ಗೆಟ್ ಅಪ್ ಆ್ಯಂಡ್ ಗೋ ಟು ಆಫೀಸ್. ಸರ್, ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಆಡಿಷನ್ಸ್ ಎಲ್ಲ ಜಾಸ್ತಿ ಓಡ್ತಿದೆ. ಸೊ ಐ ಥಿಂಕ್ ಆಡಿಷನ್ಸ್ ಇರೋ ಟೈಮ್ನಲ್ಲಿ ಜಸ್ಟ್ ಗೋ ಗಿವ್ ಆಡಿಷನ್ಸ್, ಗಿವ್ ಯುವರ್ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸ್ವಲ್ಪ ರೆಫರೆನ್ಸಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಲೆಟ್ ಮೀ ಬಿ ವೆರಿ ಫ್ರ್ಯಾಂಕ್, ಐ ಡೋಂಟ್ ಹ್ಯಾವ್ ಟು ಎಲ್ಲ ಸ್ಮೂತಾಗಿ ಬಟರಾಗಿ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಹೌದು, ನೀವು ಹೋಗ್ಬಿಡಿ, ನಿಮಗೆ ಚಾನ್ಸ್ ಸಿಕ್ಬಿಡುತ್ತೆ. ಅಲ್ಲ ಸರ್, ಇಂಡಸ್ಟ್ರಿ ನಿಮಗೊಂದು ಯಾರಾದರೂ ಒಬ್ಬರು ತಳ್ಳಕ್ಕೊಬ್ರು ಬೇಕು, ಬೇಕೇ ಬೇಕು ನಿಮಗೆ. ಇಲ್ಲಾಂದರೆ ಕೆಲವೊಮ್ಮೆ ಲಕ್ ಹಿಂಗೆ ಬಂದ್ಬಿಡುತ್ತೆ. ಅದು ನಿಮಗೆ 99% ಟ್ಯಾಲೆಂಟ್ ಇದ್ದರೂ ಆ 1% ಲಕ್ ಯಾವತ್ತೂ ಮ್ಯಾಟ್ರ್ ಆಗುತ್ತೆ, ಯಾವತ್ತೂ ಮ್ಯಾಟ್ರ್ ಆಗುತ್ತೆ ಅದು. ಸೊ ಹಾಗಾಗಿ ಗಿವ್ ಯುವರ್ ಬೆಸ್ಟ್, ಆಡಿಷನ್ಸ್ ಕೊಡ್ತಾ ಇರಿ. ನಾನು ಕಲ್ತಿದ್ದು ಆಡಿಷನ್ಸಲ್ಲೇ, ಎಷ್ಟೊಂದು ಆಡಿಷನ್ಸಲ್ಲೇ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ. ನೋಡಿ 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 ನೋಡಿನೇ ಕಲ್ತಿರೋದು. ಐ ಹ್ಯಾವ್ ದಟ್, ನನಗೆ ಫೋಟೋಗ್ರಾಫಿಕ್ ಮೆಮೊರಿ. ನಾನು ಏನಾದ್ರು ಇವಾಗ ನೋಡಿದ್ದೀನಿ ಅಂತಂದರೆ ಅದು ಹೆಂಗಿರುತ್ತೆ ನಂಗೆ ಹಾಗೆ ತಲೆಯಲ್ಲಿ ಕೂತಿರುತ್ತೆ. ಅದು ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ನಾನು ಡೈಲಾಗ್ ಹೇಳೋದು. ಐ ಹ್ಯಾವ್ ದಟ್ ಫೋಟೋಗ್ರಾಫಿಕ್ ಮೆಮೊರಿ, ನಂಗೆ ಓದಿದ್ರೆಲ್ಲ ತಲೆಗೆ ಬರೋಲ್ಲ. ಸೊ ನೀವು ಅದನ್ನು ಇವಾಗ ಒಂದಿಷ್ಟು ಡೈಲಾಗ್ನ ನೀವೇ ಮಿರರ್ ಮುಂದೆ ನಿಂತ್ಕೊಂಡು ಆಡೋ ಥರ ಹೇಳಿದ್ರೆ ಹೆಂಗಿರುತ್ತೆ, ನಗೋ ಥರ ಹೇಳಿದ್ರೆ ಹೆಂಗಿರುತ್ತೆ, ನೀವು ಮಾಡಿ. ಐ ಸೀರಿಯಸ್ಲಿ ಸಜೆಸ್ಟ್ ಟಿಕ್ಟಾಕ್ ರೀಲ್ಸ್, ಲಿಪ್ಸಿಂಕ್. ನೀವು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತಿದ್ರೆ ಲಿಪ್ಸಿಂಕ್ ಮಾಡೋದಕ್ಕೆ ಚೆನ್ನಾಗಿದೆ. ಆ್ಯಕ್ಟಿಂಗ್ ವೈಸ್ ನೀವೇ ಡೈರೆಕ್ಟ್ರು, ನೀವೇ ಪ್ರೊಡ್ಯೂಸರ್ ಆದಾಗ ನೀವೆಲ್ಲಿ ತಪ್ಪು ಮಾಡ್ತೀರಾ, ನೀವೆಲ್ಲಿ ಕರೆಕ್ಟ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ. ಸರ್, ನಿಮ್ಮ ಡೈಲಾಗ್ ತೊಗೊಳ್ಳಿ, ನಿಮಗೆ ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ, ನಿಮ್ಮ ತಪ್ಪು ನಿಮಗೆ ಅರ್ಥ ಹೋಗುತ್ತೆ. ಯು ಆರ್ ಎ ವೆರಿ ಗುಡ್ ಜಡ್ಜ್ ಫಾರ್ ಯುವರ್ ಓನ್ ಸೆಲ್ಫ್. ಯಾವತ್ತು ಅಷ್ಟು ನಮ್ಮ ನೋಡಿದಾಗ ನಮ್ಗೆ ಗೊತ್ತಿರುತ್ತಲ್ಲ ಇದು ನಾವು ಸರಿ ಮಾಡಿದ್ವಿ, ನಾವು ತಪ್ಪು ಮಾಡಿದ್ವಿ ಅಂತ. ಸೊ ಆಡಿಷನ್ಸ್ ಕೊಡಿ, ಪೇಷನ್ಸ್ ಕಳ್ಕೊಬೇಡಿ, ಯಾವತ್ತೂ ಪೇಷನ್ಸ್ ಕಳ್ಕೊಬೇಡಿ. ದ ಮೋರ್ ಪೇಷನ್ಸ್ ಯು ಹ್ಯಾವ್ ದ ಮೋರ್ ಯು ಕಮ್ ಅಪ್. ತುಂಬ ತಾಳ್ಮೆ ಇರಬೇಕು, ಕೋಪ ಕಮ್ಮಿ ಆಗಬೇಕು. ಸಿ ನಾನು ತುಂಬ ಕೋಪ ಕಮ್ಮಿ ಮಾಡ್ಕೊಂಬಿಡಿದ್ದೀನಿ, ಫ್ರ್ಯಾಂಕ್ ಆಗಿ ಹೇಳ್ತೀನಿ. ನಂಗೆ ಮುಂಚೆ ಏನಾದ್ರು ರಿಜೆಕ್ಷನ್ ಅಂದರೆ ಅಷ್ಟು ಸಿಟ್ಟು ಬಂದು ಮನೆಯಲ್ಲೆಲ್ಲ ಈ ನವರಾತ್ರಿ ಅವತಾರಗಳೆಲ್ಲ ತೋರಿಸ್ತಾ ಇದ್ದೆ ನಾನು. ಇವಾಗ ಕೋಪ ಬರಲ್ಲ, ಒಂದು ಕಣ್ಣಲ್ಲಿ ಹಿಂಗೆ ಹಿಂಗೆ ಒಳಗೋಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ತುಂಬ ತಾಳ್ಮೆ ಇರಬೇಕು ಅನ್ಸುತ್ತೆ ಸರ್. ಯಾಕೆ ಅಂತಂದರೆ ಖಂಡಿತ ಸರ್, ಇವಾಗ ನಾನು ಆರ್ಟಿಸ್ಟು, ನಂಗೆ ತೆಲುಗುನೂ ಆಫರ್ ಬರುತ್ತೆ, ತಮಿಳಿನೂ ಆಫರ್ ಬರುತ್ತೆ, ನಾನು ಹೋಗ್ಬಿಡ್ತೀನಿ. ಲೈಟ್ ಹುಡ್ಗಂಗೆ ಎಲ್ಲಿಂದ ಬರುತ್ತೆ ಆಫರು? ಸೆಟ್ ಹುಡ್ಗಂಗೆ ಎಲ್ಲಿಂದ ಬರುತ್ತೆ ಆಫರು? ಕ್ಯಾಮ್ರಾ ಅಸಿಸ್ಟೆಂಟಿಗೆ ಎಲ್ಲಿಂದ ಬರುತ್ತೆ?
ಪ್ರೊಡಕ್ಷನ್ ಅಣ್ಣಂಗೆ ಎಲ್ಲಿಂದ ಬರೋ ಅಂದರೆ ಊಟ ಸಪ್ಲೈ ಮಾಡೋರ್ಗೆಲ್ಲ ಎಲ್ಲಿಂದ ಬರುತ್ತೆ, ನಾನು ಹೋಗ್ಬಿಡ್ತೀನಿ, ಎಡಿಟರ್ ಕೂಡ ಹೊರಟೋಗ್ತಾನೆ, ಕ್ಯಾಮ್ರಾಮೆನ್ಸ್ ಕೂಡ ಹೊರಟೋಗ್ತಾರೆ, ಅವ್ರಿಗೇನು ಕ್ಯಾಮ್ರಾ ಇದು ಆ್ಯಂಗಲ್ಗಳಿಟ್ಟರೆ ಆಯಿತು ಸರ್, ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗಲ್ಲ. ಆರ್ಟಿಸ್ಟ್ಗಳಿಗೆ ಪ್ರಾಂಪ್ಟ್ ಕೊಡ್ತಾರೆ, ಲೈಟ್ ಹುಡುಗರು ದಿನದ ಒಂದು ಜೀವನ ಮಾಡೋರು ಏನು ಮಾಡಬೇಕು. ಇವಾಗ ಡಬ್ಬಿಂಗಲ್ಲಿ ಡಬ್ಬಿಂಗ್ ಎಡಿಟರ್ ಚೀಫ್ ಒಬ್ಬರಿರ್ತಾರೆ, ಡಬ್ಬಿಂಗ್ ಮಾಡೋರು ಒಬ್ಬರಿರ್ತಾರೆ, ಅಸೋಸಿಯೇಟ್ ಒಬ್ಬರು ಕೂತಿರ್ತಾರೆ, ಮೂರೇ ಜನ. ಅದೇ ಶೂಟಿಂಗಲ್ಲಿ ಲೈಟ್ಮ್ಯಾನ್ ಒಬ್ಬರಿರ್ತಾರೆ, ಲೈಟ್ಮ್ಯಾನ್ ಮೂರು ಜನ ಇರ್ತಾರೆ, ಸೆಟ್ ಪ್ರಾಪರ್ಟಿ ಇರೋರು ಮೂರು ಜನ ಇರ್ತಾರೆ, ಪ್ರೊಡಕ್ಷನ್ ಅವ್ರು ಮೂರು ಜನ ಇರ್ತಾರೆ, ಅಸೋಸಿಯೇಟ್ ಇರ್ತಾರೆ, ಕ್ಯಾಮ್ರಾಮನ್ ನಾಲ್ಕು ಜನ ಇರ್ತಾರೆ, ಮೂರು ಜನದ್ದು 10 ಜನಕ್ಕೆ ಹೊಡೆಯುತ್ತಲ್ವ, ಏನು ಮಾಡಬೇಕು, ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ. ತುಂಬ ಶ್ರೀಮಂತರ ಹತ್ರ ದುಡ್ಡಿರುತ್ತೆ ಸರ್, ಅವ್ರು ಸೇವಿಂಗ್ಸ್ ಅಂತ ಮಾಡ್ಕೊಂಬಿಟ್ಟಿರ್ತಾರೆ, ಅವ್ರಿಗೆ ನಡೀತಾ ಇರುತ್ತೆ. ತುಂಬ ಬಡವ್ರಿಗೆ ಆ ಶ್ರೀಮಂತರು ಏನಾದರೂ ಊಟ ಕೊಡ್ತಿರ್ತಾರೆ, ಏನಾದರೂ ಕೊಡ್ತಿರ್ತಾರೆ, ಈ ಮಧ್ಯದಲ್ಲಿ ಇರ್ತಾರೆ ಗೊತ್ತಾ ಮಿಡ್ಲ್ ಕ್ಲಾಸ್ ಅವರು, ಅವ್ರೇನು ಮಾಡಬೇಕು, ಅವ್ರ ಹತ್ರ ಕೆಳಗೋಗಿ ಇಸ್ಕೊಳ್ಳೋಕ್ಕೂ ಆಗಲ್ಲ, ಮೈಯಲ್ಲಿ ಒಳ್ಳೆ ಬಟ್ಟೆ ಇರುತ್ತೆ, ಶ್ರೀಮಂತ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ತುಂಬ ಕೆಳಮಟ್ಟದಲ್ಲಿ ನೋಡ್ತಾರೆ, ಯಾರೂ ಹೆಲ್ಪ್ ಮಾಡಲ್ಲ. ಅದೇ ಪರಿಸ್ಥಿತಿ ಲೈಟ್ ಮ್ಯಾನ್ಸು ಸೆಟ್ ಬಾಯ್ಸು, ದೇ ಕಾಂಟ್ ಹೆಲ್ಪ್, ದೇ ಕಾಂಟ್ ಗೋ ಔಟ್, ಬಿಕಾಸ್ ಅವ್ರಿಗೆ ಇದು ಬಿಟ್ಟರೆ ಬೇರೆ ಗೊತ್ತಿರೋದಿಲ್ಲ. ತುಂಬ ಅಫೆಕ್ಟ್ ಆಗುತ್ತೆ, ನಮಗೆ ಅಫೆಕ್ಟ್ ಆಯಿತು ಸರ್. ಹೊಸ ಹೊಸ ಪ್ರಾಜೆಕ್ಟ್ ಶುರುವಾಗಬೇಕಾಗಿದ್ದೆಲ್ಲ ನಿಂತು ಸೆಲೆಕ್ಟ್ ಆದವ್ರನ್ನೆಲ್ಲ ತೆಗೆದಾಕ್ದಾಗ ಬೇರೆಯವ್ರು ಯಾಕೆ, ನಮಗೂ ಡೈಲಿ ವೇಜಸ್ಸೇ, ನಮಗೆ ಅಫೆಕ್ಟ್ ಆಯಿತು. ಇವತ್ತು ನಾನು ಶೂಟಿಂಗ್ ಮಾಡೋ ನಂಗೆ ದುಡ್ಡು, ನಾಳೆ ಶೂಟಿಂಗ್ ಮಾಡೋ ನಂಗೆ ದುಡ್ಡಿಲ್ಲ. ವಿ ಡೋಂಟ್ ವರ್ಕ್ ಲೈಕ್ ITs ಅಲ್ವಾ, ವಿ ಡೋಂಟ್ ಗೆಟ್ ಅ ಫಿಕ್ಸ್ಡ್ ಸ್ಯಾಲ್ರಿ ಅಲ್ವಾ. ನಾನು ಇವತ್ತು 10 ದಿನ ಶೂಟಿಂಗ್ ಮಾಡೋ ನಂಗೆ 10 ದಿನ ದುಡ್ಡು ಇಲ್ಲ, ನಂಗಿಲ್ಲ. ಸೊ ಅನ್ನೊಂದೇ ಸೇಮ್, ಬಟ್ ವಿ ಹ್ಯಾವ್ ಲಿಟಲ್ ಆಪರ್ಚುನಿಟೀಸ್, ಬಟ್ ದೇ ಡೋಂಟ್ ಹ್ಯಾವ್ ಆಪರ್ಚುನಿಟೀಸ್. ಸೊ ತುಂಬಾ ಕಷ್ಟ ಆಯಿತು. ಸೊ ಐ ಸಿಕ್ಲಿ ಸರ್ ಇಟ್ಸ್ ಅ ಪ್ರಾಬ್ಲಮ್ ಉಂಟು, ಎಲ್ಲರ ಪಾಯಿಂಟ್ ಆಫ್ ವ್ಯೂಲು ನೋಡಿದಾಗ ಟೆಕ್ನಿಷಿಯನ್ಸಿಂದಾನೇ ಸರ್ ನಮ್ಮ ಜೀವನ. ಇವತ್ತು ಈ ಲೈಟಿಂಗ್ ಇಟ್ಟಿದ್ದಾರೆ ಅಂದರೆ ನಾನು ಚೆನ್ನಾಗಿ ಕಾಣಿಸ್ತೇನೆ, ಬ್ರೈಟಾಗಿ ಕಾಣಿಸ್ತೇನೆ ಆ ಲೈಟ್ ಇಂದ. ಸೊ ಆ ಇಡೋರ್ಗೇನೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ನಾವೇನು ಚೆನ್ನಾಗಿ ಕಾಣ್ತೀನಿ ಪ್ರಯೋಜನ ಹೇಳಿ, ಏನು ಪ್ರಯೋಜನ ಇಲ್ಲ ಸರ್. ಕಾಲ್ ಶೀಟ್ ಎಲ್ಲ ನಿಮಗೆ ಅವತ್ತಿನ ದಿನದ ಕಾಲ್ ಶೀಟ್ ಅದು, ವರ್ಷದ್ದು ಸೀರಿಯಲಲ್ಲೆಲ್ಲ ಕಾಂಟ್ರಾಕ್ಟು 2 ವರ್ಷ 3 ವರ್ಷ ಅಂತಲೇ ಮಾಡ್ಕೊಳ್ಳೋದೆಲ್ಲ ಸೀರಿಯಲ್ನು. ಕಾಲ್ ಶೀಟ್ ಇವಾಗ ನಾನು 2 ಗಂಟೆಯಿಂದ ಅಲ್ಲಿಂದ 8 ಅವರ್ಸ್ ಮಾತ್ರ ವರ್ಕ್ ಮಾಡೋದು. ಇವಾಗ ನಾನು ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ ನಾನು ಹೋಗಬೇಕು. ಅದೆಲ್ಲ ತುಂಬ ದೊಡ್ಡ ಆರ್ಟಿಸ್ಟ್ಗಳಿರ್ತಾರೆ ಗೊತ್ತೆ, ನಮ್ಮ ಅನಿರುದ್ಧ ಸರು, ವಿಜಯಲಕ್ಷ್ಮಿ ಅಂಥವ್ರಿಗೆಲ್ಲ ವರ್ಕ್ ಆಗುತ್ತೆ. ನಮ್ಮಂಥವ್ರಿಗೆಲ್ಲ ಒಂದು ಫಿಕ್ಸ್ ಟೈಮಿಂಗ್ಸು, 8 hours 9 hours ವರ್ಕ್ ಮಾಡಬೇಕು ಅಷ್ಟೇ. ಎಕ್ಸ್ಟ್ರಾ ಇದ್ದರೆ ಹೇಳ್ತಾರೆ, ಹೇಳಲ್ಲ ಅಂತೇನಲ್ಲ, ದಿಲ್ ಇನ್ಫಾರ್ಮ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ವರ್ಷದಲ್ಲಿ 1 ದಿನ 2 ದಿನ ಆಗ್ಬೋದು ಆ ಥರ ಅಷ್ಟೇ, ಇಲ್ಲಾಂದರೆ ಎವ್ರಿಥಿಂಗ್ ಇಸ್ ಫಿಕ್ಸ್ಡ್. ಸೊ ಕಾಲ್ ಶೀಟ್ ವರ್ಕ್ಸ್ ಲೈಕ್ ದಟ್. ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಇವಾಗ ಅವ್ರಿಗೆ ನಾನು ಫೋನ್ ಮಾಡಿಬಿಟ್ಟು ಸರ್ ನನ್ನ ಹತ್ರ ಬರೀ 2 to 6 ಅಷ್ಟೇ ನನ್ನ ಟೈಮ್ ಇರೋದು, ದಟ್ ಈಸ್ ಮೈ ಕಾಲ್ ಶೀಟ್. ಸಿನಿಮಾ ನಂದು ಮೊನ್ನೆ ಆಡಿಯೋ ಲಾಂಚ್ ಆಯಿತು ಮೈಲಾಪುರ. ಸೊ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್, ಬಿಕಾಸ್ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಅದು, ಬಿಕಾಸ್ ವಿ ಹ್ಯಾವ್ ಶಾರ್ಟ್ ಇಟ್ ಫಾರ್ 3 years, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. 3 ವರ್ಷ ಕಾಯೋದಿದೆ ಗೊತ್ತಾ, ಒಂದು ಆರ್ಟಿಸ್ಟಾಗಿ ತುಂಬ ಕಷ್ಟ. ಸೊ ಎಸ್, ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಬಂದೆ ನನ್ನ ಜರ್ನಿನ ಅಂತಂದರೆ, ಸಿ ನನಗೂ ಬ್ರೆಡ್ ಆ್ಯಂಡ್ ಬಟರ್ ಬೇಕೇ ಬೇಕು, ಇಟ್ಸ್ ನಾಟ್ ದ್ಯಾಟ್ ಎವ್ರಿಥಿಂಗ್ ಇಸ್ ಅ ಸಿಲ್ವರ್ ಸ್ಪೂನ್ ಅಂತ. ಸೊ ಆ್ಯಂಕರಿಂಗ್ ಮಾಡ್ತಾ ಮಾಡ್ತಾ ಸೀರಿಯಲಿಗೆ ಬಂದೆ. ಸೊ ಸೀರಿಯಲಲ್ಲಿ ಆಗಿಲ್ಲ ಅಂದರೆ ಆ್ಯಂಕರಿಂಗ್ ಒಂದು ಇರುತ್ತೆ ಅಂತ, ಹಾಗೆ ಇವಾಗ ಸೀರಿಯಲ್ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡ್ತಾ ಇದ್ದೀನಿ, ಸೀರಿಯಲ್ ಒಂದು ಇರುತ್ತೆ ಅಂತ. ಸೊ ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ದ್ಯಾಟ್ ಸ್ಕ್ರಿಪ್ಟ್ಸ್ ಕೇಳ್ತಿಲ್ಲ ಅಂತ. ಸೊ ಐಮ್ ಬೀಂಗ್ ವೆರಿ ಚೂಸಿ ಇವಾಗ. ಸೊ ಒಂದು ಒನ್ ಅಟ್ ಎ ಟೈಮ್ ಅಂತ ತಗೋತೇನೆ. ಐ ಆಮ್ ನಾಟ್ ಇನ್ ಅ ರಶ್ ಟು ಡೂ 2-3 ಪ್ರಾಜೆಕ್ಟ್ ಅಟ್ ಎ ಟೈಮ್, ಮುಂಚೆ ಮಾಡ್ತಿದ್ದೆ. ಸೊ ಸಿನಿಮಾಗೆ ನೆಕ್ಸ್ಟ್ ನಾನು ಹೋದರೆ, ಇವಾಗ ಸಿನಿಮಾ ಈಸ್ ಈಸಿ. ಸೀ ನಿಮಗೆ ಆ್ಯಂಕರಿಂಗ್ ನ್ಯೂಸಿಂದ ಬಂದ್ಬಿಟ್ಟ ಮೇಲೆ ನಿಮಗೆ ಬೇರೆ ಯಾವ ಕೆಲಸ ಕಷ್ಟ ಅನಿಸೋದಿಲ್ಲ, ಚಾನ್ಸೇ ಇಲ್ಲ ಕಷ್ಟ ಆಗೋದಕ್ಕೆ. ಬಿಕಾಸ್ 13 hours ವರ್ಕ್ ಮಾಡಿರ್ತೀರಾ, ಮಾತಾಡ್ತಾನೇ ಇರ್ತೀರಾ, ಓದ್ತಾನೇ ಇರ್ತೀರಾ, ಪ್ರೆಷರ್ ತೊಗೋತಾನೇ ಇರ್ತೀರಲ್ಲ, ನಾಲ್ಕು ಗೋಡೆ ಮಧ್ಯೆ ಇದ್ರೂ ನಿಮ್ಗೆ ಆ ಪ್ರೆಷರೇ. ಸೊ ನ್ಯೂಸಿಂದ ಬಂದ್ರಿಂದ ಸೀರಿಯಲ್ ಒಂಥರ ತುಂಬ ಈಸಿ. ಸೀರಿಯಲಿಂದ ನೀವು ಸಿನಿಮಾ ನೋಡ್ಬಿಟ್ರೆ, ನಮ್ಮ ಸೀರಿಯಲಲ್ಲಿ 14-15 ಸೀನ್ ಮಾಡ್ತೀವಿ, ಸಿನಿಮಾದಲ್ಲಿ ನೀವು ಮಾಡೋದೇ 2 ಸೀನು, ಹಿಂದಿನ ದಿನವೇ ಡೈಲಾಗ್ ಶೀಟ್ ಕೊಟ್ಬಿಡ್ತಾರೆ. ಏನು ಮಾಡಿರುತ್ತೆ ಸೀನು, ಹೀರೋಗಳಿಗಂದ್ರೆ ಪಾಪ ಇಷ್ಟು ಉದ್ದ ಡೈಲಾಗ್ ಇರಬೇಕು, ವಿಲನ್ಗಳಿಗೂ ಇಷ್ಟು ಉದ್ದ ಡೈಲಾಗ್, ಹೀರೋಯಿನ್ಗೆ ಏನು ಡೈಲಾಗ್ ಇರುತ್ತೆ, ಇಷ್ಟು ಇರುತ್ತೆ. ಅದೇ ಸೀರಿಯಲಲ್ಲಿ ಹೀರೋನಿಗೆ ಇಷ್ಟು ಉದ್ದ ಇರುತ್ತೆ, ಅದು ಪ್ರಾಬ್ಲಮ್ಮು. ಸೊ ಸಿನಿಮಾ ತುಂಬ ಈಸಿ, ನಿಮ್ಗೆ ಹಿಂದಿನ ದಿನ ಸ್ಕ್ರಿಪ್ಟ್ ಓದ್ಬಿಟ್ಟಿರ್ಬೋದು, ತುಂಬ ಈಸಿ. ಇಸ್ ಜಸ್ಟ್ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಕಾಸ್ಟ್ಯೂಮ್ಸು, ನಿಮ್ಮ ನೈಲ್ ಪಾಲಿಶು, ನಿಮ್ಮ ಬಿಯರ್ಡು, ಅವೆಲ್ಲ ಸ್ವಲ್ಪ ಕಂಟಿನ್ಯೂಟಿ ನೋಡ್ಕೋಬೇಕಷ್ಟೆ, ಎಲ್ಲ ಅಂದರೆ ಎಲ್ಲ ಪೀಸ್ ಸಿನಿಮಾ. ಸರಿ, ಈಗ ಒಬ್ಬರು ಕ್ಯಾಮ್ರಾಮನ್ಗೆ ಬರೀ ಆ ಲೈಟಲ್ಲಿ ಇರಬೇಕು, ಯಾವ ಕಡೆಯಿಂದ ಫೋಕಸ್ ಆಗಬೇಕು ಅಂತ ಮಾತ್ರ ಈಗ ಗೊತ್ತಿರಬೇಕು, ಈ ಲೈಟ್ ಮ್ಯಾನ್ಗೆ ಯಾವ ಕಡೆ ಲೈಟ್ ಇಡಬೇಕು ಅಂತ. ಬಟ್ ಡೈರೆಕ್ಟರ್ ಆದವ್ರಿಗೆ ಈ ಸೆಟ್ ಪ್ರಾಪರ್ಟಿ ಇಲ್ಲೇ ಇರಬೇಕು, ಈ ಆರ್ಟಿಸ್ಟ್ ಈ ಟೈಮಿಗೆ ರೆಡಿ ಆಗಬೇಕು,
ಈ ಆರ್ಟಿಸ್ಟಿಗೆ ನಾನು ಈ ಶಾರ್ಟ್ ಇಡಬೇಕು, ಈ ಆರ್ಟಿಸ್ಟ್ ಇದೇ ಕಾಸ್ಟ್ಯೂಮಲ್ಲಿ ಇರಬೇಕು. ಇವಾಗ ಲೆಟ್ ಮೀ ಟೆಲ್ ಯು, ಇವಾಗ ಸ್ಕ್ರೀನ್ ಮೇಲೆ ನಾನು ಒಬ್ಬಳೇ ಇದ್ದೀನಿ ಅಂತಂದರೆ ಹಿಂದಿನ ಶಾರ್ಟಲ್ಲಿ ನಿಮ್ಮ ನಿಶ್ಚನನ್ನು ತೋರಿಸಿರ್ತಾರೆ, ಇವಾಗ ಕ್ಯಾಮ್ರಾ ನನ್ನ ಮುಂದೆ ಇರುತ್ತೆ, ನೀವು ಯಾರೂ ಇರಲ್ಲ. ನನಗೆ ಹೇಳ್ತಾರೆ ನೀವು ಇದು ನೀವಿಲ್ಲ, ನನಗೆ ನಿಮ್ಮ ಕೈ ಹಿಂಗೆ ತೋರಿಸ್ತಾರೆ ನನಗೆ, ಯಾರೋ ಒಬ್ರು ನಿಂತ್ಕೊಂಡು ನೀವು ಇವ್ರು ಇದು ನೀನು ಇದನ್ನ ನೋಡ್ಕೊಂಡು ಮಾತಾಡು. ಸೊ ಯು ಗುಡ್ ನೇಮ್? ಹಾಂ, ದಿಸ್ ಇಸ್ ಹರ್ಷಿತಾ. ನಿಮ್ಮ ಹೆಸರು? ಅಮೋಗ್. ನಿಮ್ಮ ಹೆಸರು? ಓಕೆ, ದಿಸ್ ಇಸ್ ಹರ್ಷಿತಾ, ದಿಸ್ ಇಸ್ ಅಮೋಗ್, ದಿಸ್ ಇಸ್ ಸುಚಿ, ದಿಸ್ ಇಸ್ ರಾಮಕೃಷ್ಣ ಸಮಥಿಂಗ್. ನನ್ನ ಅವ್ರ ಕೈ ನೋಡ್ಕೊಂಡು ಮಾತಾಡಬೇಕು, ನೀವು ಯಾರೂ ಇರಲ್ಲ ನನಗೆ. ಸೊ ಆ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟಾಗ ನಾನು ಯಾರನ್ನ ನೋಡ್ತಿರ್ತೀನಿ ಅನ್ನೋ ಡೈರೆಕ್ಟರ್ ಗೊತ್ತಿರಬೇಕು, ಯಾವ ಲೆನ್ಸ್ ಹಾಕಬೇಕು ಅಂತ ಗೊತ್ತಿರಬೇಕು, ಯಾವ ಡೈಲಾಗ್ನ ಯಾವ ಆರ್ಟಿಸ್ಟಿಗೆ ಹೇಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಿರಬೇಕು. ಈಗ ಎಲ್ಲ ಆರ್ಟಿಸ್ಟು ಒಂದೇ ಟೆಕಲ್ ತೊಗೊಳಲ್ಲ, ಪ್ರಾಂಪ್ಟ್ ತೊಗೊಳೋರು ಇರ್ತಾರೆ. ಅವ್ರಿಗೆ ಹೇಗೆ ಅದನ್ನು ಹೇಳ್ಕೊಡ್ಬೇಕು, ಹೇಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಡೈರೆಕ್ಟರ್ ಆದವ್ರಿಗೆ ಆರ್ಟಿಸ್ಟ್ ಕಾಸ್ಟ್ಯೂಮು, ಅವ್ರ ಡೈಲಾಗು, ಅವ್ರ ಹೇರ್ ಸ್ಟೈಲು, ಅವ್ರ ಕಂಟಿನ್ಯೂಟಿ, ಸೀನ್ ಕಂಟೆಂಟು, ಸೆಟ್ ಪ್ರಾಪರ್ಟಿ, ಸೆಟ್ ಕಂಟಿನ್ಯೂಟಿ, ಕ್ಯಾಮ್ರಾ ಲೆನ್ಸ್, ಕ್ಯಾಮ್ರಾ ಫೋಕಸ್, ಲೈಟಿಂಗ್, ಇಷ್ಟರ ಬಗ್ಗೆನೂ ಗೊತ್ತಿರ್ಬೇಕು. ಆ ಡೈರೆಕ್ಟರ್ ಶುಡ್ ಬಿ ಅ ಆಲ್ರೌಂಡರ್. ಅವ್ರು ಆ್ಯಕ್ಟಿಂಗ್ ಮಾಡೋಲ್ಲ ನಮಗೆ ತೋರಿಸ್ಕೊಡೋದು. ಡ್ಯಾನ್ಸ್ ಕೊರಿಯೋಗ್ರಾಫರ್ಸು ಡ್ಯಾನ್ಸ್ ಮಾಡಿ ನಮಗೆ ತೋರಿಸ್ತಾರೆ, ದ ಸೇಮ್ ವೇ ಡೈರೆಕ್ಟರ್ಸು ನಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸೊ ಡೈರೆಕ್ಟರ್ ಆಗಬೇಕು ಅಂದರೆ ಎಲ್ಲ ಇರಬೇಕು, 365 ಡಿಗ್ರೀಸು ಇರಬೇಕು. ನಾನು ಎಷ್ಟು ದಿನ ಮೇಕಪ್ ಹಾಕ್ಕೊಂಡು ಸ್ಕ್ರೀನ್ ಮೇಲೆ ಇರ್ತೀನೋ ಅಷ್ಟು ದಿನಾನು ನನಗೆ ಖುಷಿ, ಎಲ್ಲ ಫೀಲ್ಡಲ್ಲಿ ಖುಷಿ. ಯಾಕೆಂದರೆ ಇಟ್ಸ್ ನಾಟ್ ಅಬೌಟ್ ಎಕ್ಸಾಜುರೇಟಿಂಗ್ ಮೈ ಪೇರೆಂಟ್ಸ್, ಅವ್ರಿಗೆ ನಾನು ಆ ಫೀಲ್ಡಲ್ಲಿ ಇರೋದು ತುಂಬ ಇಷ್ಟ. ನಮ್ಮ ಮನೇಲಿ ಹೇಗೆ ನಡೆಯುತ್ತೆ ಅಂದರೆ ನಾನು ಇವಾಗ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದರೆ ಅದೊಂದೇ ನ್ಯೂಸ್ ಚಾನಲೇ ನೋಡೋದು, ಈಗ ನಾನು ಜೀ ಕನ್ನಡದಲ್ಲಿ ವರ್ಕ್ ಮಾಡಿದ್ರೆ ಜೀ ಕನ್ನಡ ಒಂದೇ ಬೆಳಗಿನ ರಾತ್ರಿವರೆಗೂ ಓಡ್ತಿರುತ್ತೆ. ಸೊ ಅಟ್ ದ ಎಂಡ್ ನಾನು ಮೇಕಪ್ ಹಾಕ್ಕೊಂಡು ಏನು ಕೆಲಸ ಮಾಡ್ತಿರ್ತೀನೋ ಸ್ಕ್ರೀನ್ ಮೇಲೆ ನನಗದು ಖುಷಿ ಕೊಡುತ್ತೆ. ಇಲ್ಲ, ನನಗೆ ಯಾವತ್ತೂ ಅನಿಸಿಲ್ಲ ನಾನು ಒಳ್ಳೆ ಒಳಗೆ ಕಾಣಿಸ್ಕೋಬೇಕು ಜನದ ಮುಂದೆ ಅಂತ, ಬಿಕಾಸ್ ನಾನು ನಮ್ಮ ಫ್ಯಾಮಿಲಿಲಿ ತುಂಬ ಒಳ್ಳೆ ಒಳಗೆ ಕಾಣಿಸ್ಕೊತಿರ್ತೀನಿ. ಸೊ ಇಲ್ಲ, ನನಗೆ ಐ ವಾಂಟೆಡ್ ಟು ಪ್ಲೇ ಅನ್ ಆಪೋಸಿಟ್ ಶೇಡ್, ಬಿಕಾಸ್ ಕಾಂಟ್ರಾಸ್ಟ್ ಇರುತ್ತೆ. ನಿಜ ಜೀವನದಲ್ಲೂ ಒಂದೇ ಥರ, ಸ್ಕ್ರೀನ್ ಮೇಲೂ ಒಂದೇ ಥರ. ಐ ಆಮ್ ವೆರಿ ಸೆನ್ಸಿಟಿವ್, ನಾನು ತುಂಬ ಅಳ್ತಿರ್ತೀನಿ ಮನೇಲೂ. ಸೊ ನಂಗೆ ಅದಕ್ಕೆ ಸ್ಕ್ರೀನ್ ಮೇಲೆ ಅಳಕ್ಕೆ ಇಷ್ಟ ಆಗಲ್ಲ, ಬೋಲ್ಡಾಗಿ ತೋರಿಸ್ಕೊಳ್ಳೋಣ ಅಂತ. ಸೊ ಡ್ರೀಮ್ ಕ್ಯಾರೆಕ್ಟರ್ ಅಂತ ಬಂದಾಗ ಸಿ ಐ ಆಲ್ವೇಸ್ ಫೀಲ್ ಈ ಕುಡುಕರು ಕ್ಯಾರೆಕ್ಟರ್ ಮಾಡೋದು ಕಷ್ಟ ಅಂತ. ಸೊ ಹಾಗೆ ಅವರೆಲ್ಲೆಲ್ಲೋ ತೂರಾಡ್ತಿರ್ತಾರೆ, ಎಲ್ಲೆಲ್ಲೋ ಬಿದೋಗ್ತಾ ಇರ್ತಾರೆ, ಹೆಂಗೆಂಗೋ ಬಿದೋಗ್ತಾ ಇರ್ತಾರೆ. ಸೊ ಹಾಗಾಗಿ ಐ ಥಿಂಕ್ ಒಂದು ಹುಡುಗಿಯಾಗಿ ಐ ಕ್ಯಾನ್ ಟ್ರೈ ದಾಟ್, ಬಿಕಾಸ್ ಹುಡುಗರೆಲ್ಲ ಮಾಡ್ತಾರೆ ಅದನ್ನು. ನಾನು ಮಾಲಶ್ರೀ ಅವ್ರು ಅದನ್ನು ಮಾಡಿದ್ದು ನೋಡಿದ್ದೀನಿ, ನಂಜುಂಡಿ ಕಲ್ಯಾಣದಲ್ಲಿ, ಆಮೇಲೆ ರಾಣಿ ಮಹಾರಾಣಿ ಸಿನಿಮಾದಲ್ಲೆಲ್ಲ. ಸೊ ಐ ಲೈಕ್ ಸಮ್, ನಂಗೆ ಈ ಫೈಟಿಂಗ್ ಆ್ಯಕ್ಷನ್ ಆ ಥರ ಎಲ್ಲ ತೋರಿಸ್ಕೋಬೇಕು, ಆ ಥರ ಈಕ್ವಾಲಿಟಿ ಎಲ್ಲ ನನಗಿಲ್ಲ. ಎನಿಥಿಂಗ್ ವಿಚ್ ಇಸ್ ಡಿಫ್ರೆಂಟ್, ಇವಾಗ ಸಿನಿಮಾದಲ್ಲೇ ನೆಗೆಟಿವ್ ಶೇಡಾಗಿ ಕಾಣಿಸ್ಕೊಳ್ಳೋದು, ಈ ರಾಜಮಾತೆ ಎಲ್ಲ ಅಲ್ಲ, ಅದರಲ್ಲೂ ಈ ಬೋಲ್ಡ್ ಆಗಿರ್ತಾರೆ ಗೊತ್ತಾ, ಲೈಕ್ ವೆರಿ ಬೋಲ್ಡ್ ಕ್ಯಾರೆಕ್ಟರ್ಸ್ ನನಗೆ ಇಷ್ಟ ಆಗುತ್ತೆ. ಬಿಕಾಸ್ ಯು ಹ್ಯಾವ್ ಟು ಹೈಡ್ ಯುವರ್ ಎಮೋಷನ್ಸ್, ಆ ಕೋಪ, ಅಳು, ಆ ಬೋಲ್ಡ್ ಆಗಿರೋರಿಗೆ ಅಳಕ್ಕೂ ಒಂಥರ ಎಲ್ಲಿ ನನ್ನ ಇದು ಕೆಳಗೆ ಬಂದ್ಬಿಡತ್ತೋ ಅಂತ ಆ ಕಣ್ಣಲ್ಲೇ ತೋರಿಸ್ಬೇಕಲ್ಲ. ಸೊ ಆ ಥರದ್ದು ಒಂದು, ಇಲ್ಲಾಂದರೆ ತೀರಾ ಕಡು ಬಡುತನದ ಹುಡುಗಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದೆ ನನಗೆ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್, ಲೈಕ್ ನಾನು ಗೊತ್ತಿಲ್ಲ ನನಗೆ ಈ ಹಳ್ಳಿ ಕಡೆ ಹೋಗಿ ಹೇಗಿರುತ್ತೆ ಈ ಒಲೆ ಹಚ್ಚೋದು, ಐ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. ಸೊ ಅದನ್ನು ಮಾಡಬೇಕು ಅಂತ ಇದೆ ಆ್ಯಸ್ ಆಫ್ ನೌ. ಸೊ ತುಂಬ ಟೆನ್ಷನ್ ಆದಾಗ ಹತ್ತು ಬಿಡ್ತೀನಿ ನಾನು, ನನಗೆ ಇವಾಗ ಎಷ್ಟೊಂದು ಕಡೆ ಹೊರಡಕ್ಕೆ ರೆಡಿ ಆಗಿರ್ತೀನಿ, ಸಡನ್ನಾಗಿ ಕಾಲ್ಸ್ ಬಂದ್ಬಿಡುತ್ತೆ, ನಾನೊಂದು ಕಲ್ಪನೆಯಲ್ಲಿ ಇರ್ತೀನಿ ಹೋಗ್ಬೋದು ಅಂತ. ಐ ಆಮ್ ವೆರಿ ಸೆನ್ಸಿಟಿವ್, ಸೊ ಹತ್ತು ಬಿಡ್ತೀನಿ. ಮೈ ಮದರ್ ಮೈ ಫಾದರ್ ಮ್ಯಾನೇಜಸ್ ಇಟ್ ಅ ಲಾಟ್. ಐ ಥಿಂಕ್ ದಿಸ್ ಕ್ವಶನ್ ಇಸ್ ವೆರಿ ರೆಲೆವೆಂಟ್ ಟು ದೆಮ್. ಅವ್ರು ನನ್ನನ್ನು ಸಮಾಧಾನ ಮಾಡ್ತಾರೆ, ಬಿಕಾಸ್ ದಟ್ಸ್ ಓಕೆ, ಸಮಾಧ ಟೈಮ್, ಸಮಾಧ ಟೈಮ್ ಅಂತ. ಸೊ ಕಷ್ಟ ಇತ್ತು ಸರ್, ನಾನು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗೋದು. ಫ್ರೆಂಡ್ಸ್ ಬರ್ಡೇ ಪಾರ್ಟೀಸ್ಗೆ ಹೋಗೋಕ್ಕಾಗ್ತಿರಲಿಲ್ಲ, ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗೋಕ್ಕಾಗ್ತಿರಲಿಲ್ಲ, ನನ್ನ ಬರ್ಡೇಲೇ ನಾನು ಇರ್ತಾ ಇರಲಿಲ್ಲ. ಇಟ್ಸ್ ಬಿನ್ 7 ಇಯರ್ಸ್ ನಾನು ನೈಟ್ ಶಿಫ್ಟ್ ಮಾಡ್ತಿದ್ದೆ, ನನ್ನ ಬರ್ಡೇಸಲ್ಲೆಲ್ಲ ಆಫೀಸಲ್ಲಿ ಕೇಕ್ ಕಟ್ ಆಗ್ತಾ ಇತ್ತು, ಹಂಗಿತ್ತು 12 ಗಂಟೆಗೆ, ಬೆಳಗ್ಗೆ ಮಲಗಿಬಿಡ್ತಾ ಇದ್ದೆ. ಸೊ ಅದೆಲ್ಲ ಇದ್ದಾಗ ಮೈ ಮದರ್ ಆಲ್ವೇಸ್ ಟೆಲ್ಸ್ ಮೀ ಒನ್ ಥಿಂಗ್, ನಿನ್ನ ಬರ್ಡೇನ ಒಂದಿನ ಜನ ಹಿಂಗೆ ಸೆಲೆಬ್ರೇಟ್ ಮಾಡ್ತಾರೆ ನೋಡು, ಅವಾಗ ಸಖತ್ತಾಗಿರತ್ತೆ, ಅಲ್ಲಿವರೆಗೂ ದುಡಿತಾ ಇರು ಅಂತಾರೆ ನಮ್ಮಮ್ಮ. ಸೊ ಹಾಗಾಗಿ ಅದೊಂಥರ ತಲೆಯಲ್ಲಿ ಕುತ್ಕೊಂಬಿಟ್ಟಿದೆ ನನಗೆ. ಮೈ ಮದರ್ ಇಸ್ ಆಲ್ವೇಸ್ ಪಾಸಿಟಿವ್, ನಾನೇ ಸ್ವಲ್ಪ ನೆಗೆಟಿವ್ ಆದರೆ ಮೈ ಮದರ್ ಇಸ್ ಟೂ ಪಾಸಿಟಿವ್ ಇನ್ ಲೈಫ್. ಸೊ ಹಂಗಾಗಿ ದೇ ಮ್ಯಾನೇಜ್ ಮೀ ವೆರಿ ವೆಲ್, ನಾನು ಮ್ಯಾನೇಜ್ ಮಾಡೋದಕ್ಕಿಂತ ದೇ ಮ್ಯಾನೇಜ್ ಮೀ ವೆರಿ ವೆಲ್. ಸೊ ನಂಗೆ ಅಲ್ಲಿ ಏನು ಅಂತ ಪ್ರಾಬ್ಲಮ್ ಆಗಲಿಲ್ಲ ಸರ್. ತುಂಬ ಕ್ರಿಯೇಟಿವಾಗಿ ಒಂದು 4-5 ಅವರ್ಸ್ ನಿದ್ದೆ ಮಾಡ್ತೀನಿ ಸರ್ ನಾನು, ಓಕೆನಾ? ಎಲ್ಲಿ ಜಾಗ ಸಿಕ್ಕಿದ್ರಲ್ಲಿ ನಿದ್ದೆ ಮಾಡ್ತಿರ್ತೀನಿ ನಾನು. ಐ ಆಮ್ ಲೈಕ್ ಐ ಲೈಕ್ ದ ಸ್ಮಾಲ್ ನ್ಯಾಪ್.
ಬಿಟ್ಟರೆ ಐ ರೀಡ್ ನನಗೆ ತಿಳ್ಕೊಳ್ಳೋಕೆ ಏನಾದರೂ ಇಷ್ಟ. ನಾನು ತುಂಬ ಸಿನಿಮಾಗಳನ್ನ ನೋಡ್ತೀನಿ, ಲೈಕ್ ಅವ್ರ ಕ್ಯಾಮ್ರಾ ಡಿ ಒ ಪಿ ಹೇಗೆ ವರ್ಕ್ ಮಾಡಿದ್ದಾರೆ, ಈ ಆರ್ಟಿಸ್ಟ್ ಈ ಸಿಚುಯೇಷನನ್ನು ಹೇಗೆ ನೋಡಿದ್ದಾರೆ, ಹೇಗೆ ತೊಗೊಂಡಿದ್ದಾರೆ, ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಇದಕ್ಕಿನ್ನೂ ಎಕ್ಸ್ಪ್ರೆಷನ್ಸ್ ಬೇಕಿತ್ತ, ಅಕಸ್ಮಾತ್ ಈ ಸಿಚುಯೇಷನ್ ನನಗೆ ಬಂತು ಅಂದರೆ ನಾನು ಹೇಗೆ ಚೇಂಜ್ ಮಾಡ್ಕೋಬೋದು, ಯಾರು ಯಾವ ಹೊಸ ಥರ ಸ್ಟೈಲ್ ಟ್ರೈ ಮಾಡಿದ್ದಾರೆ, ನಾನು ಇನ್ನೇನು ಬೇರೆ ಥರ ಮಾಡಬಹುದು, ಆ ಥರದ ಒಂದು ಪ್ರೊಫೆಷ್ನಲ್ ವೇಲಿ ನೋಡ್ತೀನಿ. ಆ್ಯಂಡ್ ಐ ಹ್ಯಾವ್ ಡನ್ ಮೈ ಕರ್ನಾಟಕ ಕ್ಲಾಸಿಕಲ್ ಸಿಂಗಿಂಗ್, ಸೊ ಹಾಗಾಗಿ ಸ್ವಲ್ಪ ಸಿಂಗಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂದರೆ ಕೇಳಿಸ್ಕೊತಾ ಇರ್ತೀನಿ, ಮ್ಯೂಸಿಕ್ ಟಚ್ ಹೋಗಬಾರ್ದು ಅಂತ. ಅದು ಬಿಟ್ಟರೆ ಲೈಕ್ ಐ ಗೂಗಲ್ ವಾಟ್ಸ್ ಹ್ಯಾಪನಿಂಗ್, ಯಾವ ಇಂಡಸ್ಟ್ರೀಲಿ ಏನಾಗ್ತಿದೆ, ಇವಾಗ ಎಲ್ಲೋ ನೀವು ಹಿಂಗೆ ಕೂತಿರ್ತೀರಾ ಅದು ಗೊತ್ತಾ ಅಂದ್ಬಿಟ್ಟಾಗ ನಂಗೆ ಏನಾದರೂ ಗೊತ್ತಿರಬೇಕಲ್ವಾ. ಯಾರೂ ಪಾಲಿಟಿಕ್ಸ್ ಬಗ್ಗೆ ಕೇಳಲ್ಲ ಒಂದು ಆರ್ಟಿಸ್ಟ್ನ, ಆರ್ಟಿಸ್ಟ್ ಬಗ್ಗೆನೇ ಕೇಳ್ತಾರೆ. ಸೊ ಯಾವ ಇಂಡಸ್ಟ್ರೀಲಿ ಏನಾಗ್ತಿದೆ, ಯಾವ ಸಿನಿಮಾ ರಿಲೀಸ್ ಆಯಿತು, ಯಾವ್ದು ಎಷ್ಟು ಬಾಕ್ಸ್ ಆಫೀಸ್ ಇದು ಮಾಡ್ತು, ನಮ್ಮ ಕನ್ನಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಸೊ ಆ ಥರದ್ದೊಂದು. ಐ ಯೂಸ್ ಟು ಡ್ರಾ, ಸೊ ಸ್ವಲ್ಪ ಡ್ರಾಯಿಂಗ್ ಆ ಥರದ್ದೇನಾದರೂ ಅಷ್ಟೇ. ತುಂಬ ಕ್ರಿಯೇಟಿವ್ ಅಂತೇನಿಲ್ಲ ಸರ್, ನಾನು ಏನಾದರೂ ಇವಾಗ ಸ್ಕ್ರೀನ್ ಮೇಲೆ ಮಾಡ್ತೀನಿ ಅಂದರೆ ಅದನ್ನು ಕ್ರಿಯೇಟಿವ್ ಆಗಿ ತರಕ್ಕೆ ನೋಡ್ತೀನಿ ಹೊರತಾಗಿ ಪರ್ಸ್ನಲ್ ಲೈಫಲ್ಲಿ ಐ ಆಮ್ ನಾಟ್ ಆಲ್ ಕ್ರಿಯೇಟಿವ್. ಐ ಆಮ್ ಅ ವೆರಿ ನಾರ್ಮಲ್ ಸಿಂಪಲ್ ಗರ್ಲ್ ಹೂ ಲೈಕ್ ಅಪ್ಪ ಅಮ್ಮ ನಾನು ನನ್ನ ಪೆಟ್ ನಮ್ಮ ಅಕ್ಕ ಅಷ್ಟೇ ನನ್ನ ಪ್ರಪಂಚ, ನನ್ನ ಫ್ಯೂ ಫ್ರೆಂಡ್ಸ್ ಅಷ್ಟು ಬಿಟ್ಟರೆ ನನ್ನ ಐ ಆಮ್ ವೆರಿ ಸಿಂಪಲ್ ಇನ್ ಮೈ ಓನ್ ವೇ. ಬಟ್ ಸ್ಕ್ರೀನ್ ಅಂತ ಬಂದಾಗ ಐ ಬಿಕಮ್ ವೆರಿ ಕ್ರಿಯೇಟಿವ್, ಇದನ್ನು ಹಿಂಗೆ ಹಾಕಿದ್ರೆ ಈ ಕಲರ್ ಕಾಂಬಿನೇಷನ್ ಹಾಕಿದ್ರೆ ಅಂತ. ಸೊ ಕ್ರಿಯೇಟಿವ್ ಆನ್ ಸ್ಕ್ರೀನ್, ಸಿಂಪಲ್ ಇನ್ ಪರ್ಸ್ನಲ್. ಸರ್ ಪುಟ್ಟಣ್ಣ ಕಣಗಾಲ್ ಸರ್ ಇದ್ದಾಗ ಎಲ್ಲ ವುಮೆನ್ ಓರಿಯೆಂಟೆಡ್ ಸಿನಿಮಾಸ್ ಜಾಸ್ತಿ ಬರ್ತಿತ್ತು ಸರ್, ಇಟ್ಸ್ ನಾಟ್ ಅಬೌಟ್ ಮೆನ್ ಆರ್ ಫೀಮೇಲ್ ಐ ಆಮ್ ಟೇಕಿಂಗ್ ಅಪ್ ಯುವರ್. ಬಟ್ ಇವಾಗ ಎಲ್ಲೋ ನೋಡಿದ್ರೆ ಹೀರೋ ದೇ ಕಾನ್ಸೆಪ್ಟ್ಸೇ ಜಾಸ್ತಿ ಬರ್ತಿದೆ. ಇಫ್ ಯು ಟೇಕ್ ಇಟ್ ಟು ಸಮ್ ಅದರ್ ಲ್ಯಾಂಗ್ವೇಜಸ್, ಇವಾಗ ಬಾಲಿವುಡ್ ಆಗಿರ್ಬೋದು, ದೀಪಿಕಾ ಪಡ್ಕೊಂಡ್ ಇಸ್ ನಂಬರ್ ಒನ್, ಆಲಿಯಾ ಭಟ್ ಇಸ್ ನಂಬರ್ ಒನ್ ತಮಿಳ್ ನೋಡ್ರೆ, ನಯನತಾರ ಇಸ್ ನಂಬರ್ ಒನ್, ಲೈಕ್ ಯು ಹ್ಯಾವ್ ಎವ್ರಿವೇರ್ ವುಮೆನ್ ದೇರ್. ನಮ್ಮ ಕನ್ನಡ ಇಂಡಸ್ಟ್ರೀಲೂ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್, ನೆಕ್ಸ್ಟ್ ಶಿಲ್ಪಾಯರ್ ನಿಂತ್ಕೋಬೇಕು ಅಂತ ನಂಗೆ ಆಸೆ ಇದೆ. ಸೊ ನಾನು ವುಮೆನ್ ಓರಿಯೆಂಟೆಡ್ ದಾಂದಲ್ ಆಫ್ ಟೂ ಇಯರ್ಸ್ ಪ್ರಾಬ್ಲಮ್. ಸೊ ನನಗೆ ಎಲ್ಲ ರೋಲೂ ಪ್ಲೇ ಮಾಡೋಣ ಹೇಳಿದ್ರಲ್ಲ, ಕಡು ಬಡವಿಯಿಂದ ಹಿಡಿದು ರಿಚೆಸ್ಟ್ ಪರ್ಸನ್ವರೆಗೂ ಮಾಡಬೇಕು, ಆ ಬೋಲ್ಡ್ ಕ್ಯಾರೆಕ್ಟ್ರ್ ಮಾಡಬೇಕು. ಸರ್ ನಾನು ಸ್ಕ್ರೀನ್ ಮೇಲೆ ಮಾಡೋದು ಕ್ಯಾರೆಕ್ಟ್ರ್ ಸರ್, ನಾನು ರಿಯಲ್ ಲೈಫಲ್ಲಿ ಏನು ಮಾಡ್ತೀನಿ ಅದು ಮ್ಯಾಟ್ರ್ ಆಗಬೇಕು. ಸ್ಕ್ರೀನ್ ಮೇಲೆ ಇವಾಗ ನಾನು ಏನೇ ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಟ್ ಅಂದ ತಕ್ಷಣ ನಾನು ಹಿಂಗೆ ಕುತ್ಕೊಂಬಿಡ್ತೀನಿ. ಇವಾಗ ನೀವು ನನಗೆ ಮುಗೀತು ಅಂದ ತಕ್ಷಣ ನಾನು ಹಿಂಗೆ ಆಗ್ಬಿಡ್ತೀನಿ ಒಂದು ಸೆಕೆಂಡಲ್ಲಿ, ಅಲ್ಲಿವರೆಗೂ ನಾನು ಹಿಂಗೆ ಇರ್ತೀನಿ. ಹಿಂಗೆ ಇರೋವರೆಗೂ ಮ್ಯಾಟ್ರ್ ಆಗುತ್ತೆ, ಹಿಂಗೆ ಬಂದಮೇಲೆ ನಂಗೆ ಏನೂ ಮ್ಯಾಟ್ರ್ ಆಗಲ್ಲ. ಸೊ ಹಾಗಾಗಿ ಹಿಂಗೆ ನೋಡೋರು ನನ್ನನ್ನು ಎಷ್ಟು ದಿನ ಆ ರೋಲ್ಗಳನ್ನ ಪ್ರೀತಿಸ್ತಾರೋ ಅಷ್ಟು ದಿನ ನಾನು ಟ್ರೈ ಮಾಡ್ತಿರ್ತೀನಿ. ಹಿಂಗಾದಾಗ ಫ್ರೀಯಾಗಿ ಹಿಂಗೆ ಕುತ್ಕೊಂಬಿಡ್ತೀನಿ. ಸೊ ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಯು ಡೋಂಟ್ ನೋ ವಿಚ್ ವರ್ಕ್ಸ್. ಇಫ್ ನೋಬಡಿ ವುಡ್ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್, ಗ್ರಾವಿಟಿ ಗೊತ್ತಾಗ್ತಾ ಇರಲಿಲ್ಲ, ಟ್ಯೂಬ್ಲೈಟ್ ಗೊತ್ತಾಗ್ತಾ ಇರಲಿಲ್ಲ, ಏರೋಪ್ಲೇನ್ ಗೊತ್ತಾಗ್ತಾ ಇರಲಿಲ್ಲ, ಫೋನ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಕೀಪ್ ಎಕ್ಸ್ಪೆರಿಮೆಂಟಿಂಗ್, ದಟ್ಸ್ ಓಕೆ ಇಫ್ ಯು ಫೇಲ್, ಬಟ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಸರ್ ಬದಲಾವಣೆ ಅಂತ ನಾವು ಹೋದಾಗ ಆಗೋದು ತುಂಬ ಕಷ್ಟ ಇದೆ. ಏನೇ ಬದಲಾವಣೆ ತರ್ತೀವಿ ಅಂತ ಹೋದ್ರೂ ಆ ಜನ ಅಕ್ಸೆಪ್ಟ್ ಮಾಡಬೇಕು, ಅಥವಾ ನಾವು ಒಬ್ಬರನ್ನ ಮೆತ್ತಕ್ಕಾಗಲ್ಲ, ಇಲ್ಲಿರೋ 100 ಜನನೂ ನಾನು ಮೆತ್ತಕ್ಕಾಗಲ್ಲ ಸರ್. ಇವಾಗ ಒಬ್ಬೊಬ್ಬರು ಪಾಯಿಂಟ್ ಒಂಥರ ಇರ್ಬೋದು, ಕೆಲವೊಬ್ರಿಗೆ ನನ್ನ ಆ್ಯಕ್ಟಿಂಗೆ ಇಷ್ಟ ಇಲ್ಲದೆ ಇರ್ಬೋದು, ಕೆಲವೊಬ್ರಿಗೆ ಅಯ್ಯಪ್ಪ ಇವ್ಳು ಏನು ಮಾತಾಡ್ತಾಳಪ್ಪ ಅಂತ ಅನಿಸಿರ್ಬೋದು, ಕೆಲವ್ರು ಏನು ಮಾತಾಡ್ತಿದ್ದಾಳಲ್ಲಪ್ಪ. ಸೊ ಇಲ್ಲಿ ನನ್ನ 100 ಜನನೂ ಮೆತ್ತಕ್ಕಾಗಲ್ಲ. ಸೊ ಬದಲಾವಣೆ ಅನ್ನೋದಕ್ಕಿಂತ ನನ್ನ ಪ್ರಯತ್ನ ನಾನು ಮಾಡ್ತಿರ್ತೀನಿ, ಆ ಬದಲಾವಣೆ ನಿಮಗೆ ಕಾಣಿಸಿದ್ರೆ ದಯವಿಟ್ಟು ಅಕ್ಸೆಪ್ಟ್ ಮಾಡಿ, ಇಲ್ಲಾಂದರೆ ಐ ಹ್ಯಾವ್ ನೋ ಇಶ್ಯೂಸ್, ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್, ಐ ರೆಸ್ಪೆಕ್ಟ್ ಯುವರ್ ಒಪೀನಿಯನ್. ಕಮರ್ಷಿಯಲೈಸ್ಡ್ ಯಸ್ ಸರ್, ಅದು ನಾವೇ ಒಪ್ಕೊಂಡಿರೋದು, ಆ ಕಮರ್ಷಿಯಲೈಸ್ಡ್ನ ನಾವು ಒಪ್ಕೊಂಡಿರೋದ್ರಿಂದನೇ ಅವರು ನಮಗೆ ಕಮರ್ಷಿಯಲೈಸ್ಡ್ನ ಕೊಡ್ತಿದ್ದಾರೆ. ಇಲ್ಲ ನಾವು ಅದೇ ರಾಮಾಯಣ ಮಹಾಭಾರತ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ನೇ ನೋಡ್ತೀವಿ ಅಂತಂದರೆ ನಮ್ಗೆ ಅದೇ ಕೊಟ್ಟಿರೋರು, ನಾವು ಕಮರ್ಷಿಯಲ್ ಆಗಿರೋದ್ರಿಂದ ನಮಗೆ ಕಮರ್ಷಿಯಲೈಸ್ಡ್ ಬರ್ತಾ ಇದೆ. ಸೊ ನಾವು ಬೇರೆ ತಂದಾಗ ಜನ ಬೇರೆದು ನೋಡ್ತಾರೆ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ಅಸ್ ಓನ್ಲಿ, ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಬದಲಾವಣೆ ನಾವು ತರೋಕ್ಕಾಗಲ್ಲ ಸರ್, ಏನಾದರೂ ರೂಲ್ಸು ಅದರಲ್ಲಿ ಇದರಲ್ಲಿ ತರ್ಬೋದು ಅಷ್ಟೆ, ಒಪೀನಿಯನ್ ವೈಸ್ ನಾವೇ ಬದಲಾಗಬೇಕು. ಸರ್ ಸೀರಿಯಲ್ ಏನಾಗುತ್ತೆ ಅಂದರೆ ಒಂದು ತಿಂಗಳ ಸ್ಕ್ರಿಪ್ಟ್ ರೆಡಿ ಆಗಿಬಿಡುತ್ತೆ, ಒಂದು ಸ್ಟೋರಿ ಏನಂತ ರೆಡಿ ಆಗಿರುತ್ತೆ, ಅದ್ರ ಮೇಲೆ ಅವ್ರು ಡೈಲಾಗ್ ಬರೆಯೋದು. ಎಕ್ಸ್ಕ್ಯೂಸ್ ಮೀ, 10 ಜನ ಕೂತು ಎಕ್ಸ್ಕ್ಯೂಸ್ ಮೀ ಆ ಸ್ಟೋರಿನ ಪ್ರಿಪೇರ್ ಮಾಡ್ತಾರೆ. ಸೊ ಅದ್ರ ಮೇಲೆ ನಮ್ದೇನಾದ್ರು ಚೇಂಜಸ್ ಇದ್ದರೆ, ನನಗೆ ಈ ಡೈಲಾಗ್ ಇಷ್ಟ ಇಲ್ಲ ನೆಕ್ಸ್ಟ್ ಟೈಮಿಂದ ಕೊಡಬೇಡಿ ಅಂತ ಕಾಲ್ ಮಾಡಿ ಹೇಳ್ಬೋದು. ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ ಸರ್, ನಿಮಗೆ 3 ಅವರ್ ಸ್ಟೋರಿನ ನಾವಿಲ್ಲಿ 3 ವರ್ಷ ತೋರಿಸ್ತೀವಿ. ಸೊ ವಿ ಕೀಪ್ ಆನ್ ಆ್ಯಡಿಂಗ್ ಥಿಂಗ್ಸ್ ಇನ್ ಸೀರಿಯಲ್. ಸೊ ರೈಟರ್ ಆದವರು ಇವಾಗ ಯಾವುದೋ ಒಂದು ಡೈಲಾಗ್ ಅವರು ಓನ್ ಅಂತ್ಕೊಂಡು ಬರೆದ್ಬಿಟ್ಟಿರ್ತಾರೆ ಎಲ್ಲೋ ಕೇಳಿಸ್ಕೊಂಡು, ಬಟ್ ಅವ್ರು ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಅವ್ರು ಅವೇರ್ ಆಗಿದ್ದಾಗ ಗೊತ್ತಾಗುತ್ತೆ ಇದು ಅದರಲ್ಲಿ ಇತ್ತು ಅಂತ. ಸೊ ಆ ವಿಚಾರದಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಇವಾಗ ಎಲ್ಲರಿಗೂ ಎಲ್ಲ ನೆನಪಿರುತ್ತೆ, ಎಲ್ಲೋ ಕೇಳಿಸ್ಕೊಂಡಿನಲ್ಲ ಮತ್ತಿನ್ನೆಲ್ಲೋ ನೋಡಿದಾಗ ಗೊತ್ತಾಗುತ್ತೆ.
ಸೊ ಎವ್ರಿವೇರ್ ಸಿನಿಮಾ ಆಗಿರ್ಬೋದು ಜರ್ನಲಿಸಮ್ ಆಗಿರ್ಬೋದು ನಾವು ಎಲ್ಲ ನೋಡ್ತಾ ಇರಬೇಕು ನೋಡ್ತಾ ಇದ್ದಾಗ ಅಟ್ ಲೀಸ್ಟ್ ನೀವು ಇವಾಗ ಜರ್ನಲಿಸಮಲ್ಲಿ ಅರ್ನಬ್ ಗೋಸ್ವಾಮಿ ಹೇಳಿದ ಮಾತನ್ನ ಇಲ್ಲಿ ಹೇಳಿದ್ರೆ ಜನ ಒಪ್ಕೊಂತಾರೆ ಎಲ್ಲ ಅರ್ನಬ್ ಗೋಸ್ವಾಮಿ ನೋಡಲ್ಲ ಅದೇ ರಂಗಣ್ಣ ಹೇಳಿದ್ದು ನೀವು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ರಂಗಣ್ಣ ಹೇಳಿದ್ದು ಅಂತ ಸೊ ನಾವು ಆ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಯಾಕೆ ಹೇಳಿ ಕೊರಿಯನ್ ಸಿನಿಮಾಗಳು ರೀಮೇಕ್ ಆಗಿ ಬರ್ತಿದೆ ಕೊರಿಯನ್ ಸಿನಿಮಾ ಯಾರು ಜಾಸ್ತಿ ನೋಡ್ತಾ ಇಲ್ಲ ಹಂಗಾಗಿ ರೀಮೇಕ್ ಆಗಿ ಬರ್ತಿದೆ ಅದೇ ಯಾಕೆ ಹೇಳಿ ಹಿಂದಿ ಸಿನಿಮಾ ಜಾಸ್ತಿ ಬರ್ತಿಲ್ಲ ಎಲ್ಲ ನೋಡ್ತಾರೆ ಅದಕ್ಕೆ ಬರಲ್ಲ ಅಷ್ಟರ ಬಗ್ಗೆ ನಾವು ಅವೇರ್ ಆಗಿದ್ರೆ ಯು ಶುಡ್ ನೋ ಹೌ ಟು ಪ್ಲೇ ದೇ ವರ್ ವೆರಿ ಹ್ಯಾಪಿ ನ್ಯೂಸ್ ಬಂದಾಗಂತೂ ಎವ್ರಿಬಡಿ ವೆಲೆ ನೀ ಅಂದ್ಕೊಂಡಿದ್ದು ಮಾಡಿದೆ ಅಂತ ಹೇಳಿದ್ರು ಆರ್ಟಿಸ್ಟ್ ಅಂತ ಬಂದಾಗ ನಂಗೆ ಈಗಲೂ ಕಾಲ್ ಬರುತ್ತೆ ನನ್ನ ಫಸ್ಟ್ ಆಫೀಸಿಂದ ಆ್ಯಕ್ಟಿಂಗ್ ಕಲ್ತಿಯಾ ನೀನು ಆ್ಯಕ್ಟಿಂಗ್ ಮಾಡಿದ್ದು ಸ್ಕೂಲ್ ಯಾವ ಸ್ಕೂಲ್ಗೆ ಹೋಗಿದ್ದೆ ನೀನಾ ನೀನಾ ಅಂತ ಸೊ ದೇ ಡೋಂಟ್ ಬಿಲೀವ್ ನಾನು ಮಾಡ್ತಿದ್ದೀನಿ ಲೈಕ್ ನ್ಯೂಸಿಂದ ಬಂದವಳು ಹೇಗೆ ಮಾಡ್ತಿದ್ದಾಳು ಇವಳು ಬಿಕಾಸ್ ಐ ಹವ್ ಸೀನ್ ಆಸ್ ಎ ವೆರಿ ಪಾವಮ್ ಗರ್ಲ್ ಕ್ರೈಂಗ್ ಕ್ರೈಂಗ್ ಗರ್ಲ್ ಲೈಕ್ ವೆರಿ ಸಾಫ್ಟ್ ನೇಚರ್ಡ್ ಗರ್ಲ್ನ ನೋಡ್ಬಿಟ್ಟು ಈ ಥರ ಮಾಡ್ತಾಳ ಇಷ್ಟು ರೇಗ್ತಾಳ ಇವಳು ಅಂತ ನನಗೆ ಒಂದೊಂದ್ಸಲ ಭಾಳ ಖುಷಿಯಾಗುತ್ತೆ ಸರ್ ಕಾಲೇಜ್ ಬಂದಾಗ ಐ ಫೀಲ್ ವೆರಿ ಹ್ಯಾಪಿ ಲೈಕ್ ಐ ಆಮ್ ಡೂಯಿಂಗ್ ಸಮ್ಥಿಂಗ್ ಅಂತ ಅನಿಸುತ್ತೆ ಬಟ್ ಆಲ್ ಮೈ ಫ್ರೆಂಡ್ಸ್ ಆರ್ ಸೋ ಹ್ಯಾಪಿ ಆ್ಯಂಡ್ ದೇ ಆರ್ ಸೋ ಸಪೋರ್ಟಿವ್ ಪಾಪ ನಾನಾಗ ನಾನು ಫೋನ್ ಮಾಡಿ ಮೀಟ್ ಮಾಡಿ ಅನ್ನೋರಿಗೆ ಯಾರು ಮೀಟ್ ಮಾಡಲ್ಲ ಅಷ್ಟು ನನಗೆ ಸಪೋರ್ಟಿವ್ ಇದ್ದಾರೆ ಐ ಥಿಂಕ್ ಒನ್ ಆಫ್ ಮೈ ಫ್ರೆಂಡ್ ಹಗ್ ಮಿ ಆ್ಯಂಡ್ ಕ್ರೈಡ್ ಸೋ ಮಚ್ ಲೈಕ್ ಲಿಟ್ರಲಿ ಸೋ ಮಚ್ ನಾನು ವಾಪಸ್ ಆಫ್ಟರ್ ದ ಆಕ್ಸಿಡೆಂಟ್ ವೆನ್ ದೇ ಸಾ ಮಿ ಆನ್ ಸ್ಕ್ರೀನ್ ನಾನಿಲ್ಲ ಇಂಡಸ್ಟ್ರಿ ಬಿಟ್ಟೇ ಬಿಡ್ತೀನಿ ಅನ್ನೋ ಥರನೇ ಇದ್ದವರು ಎಲ್ಲರೂ ದೇ ಕ್ರೈಡ್ ಅ ಲಾಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನನ್ನನ್ನು ಖುಷಿ ಪಡಿಸ್ಕೊಳ್ಳೋದಕ್ಕಿಂತ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆ ನಾನು ಹೇಳಿದ ಮಾತನ್ನ ಉಳಿಸ್ಕೊಂಡೆ ಅನ್ನೋದು ಒಂದು ಖುಷಿ ನನಗಿದೆ ಸೊ ದೇ ವೆರಿ ಹ್ಯಾಪಿ ಸರ್ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಇವತ್ತು ನಾನು ಒಂದು ಹುಡುಗನ ಜೊತೆ ಆ್ಯಕ್ಟಿಂಗ್ ಮಾಡ್ತಿರ್ತೀನಿ ನಾಳೆ ಇನ್ನೊಂದು ಹುಡುಗನ ಜೊತೆ ಆ್ಯಕ್ಟಿಂಗ್ ಮಾಡ್ತಿರ್ತೀನಿ ಇವತ್ತು ಒಂದು ಹುಡುಗನ ಜೊತೆ ನನ್ನ ಲಿಂಕಪ್ ಮಾಡ್ತಾರೆ ನಾಳೆ ಇನ್ನೊಂದು ಹುಡುಗನ ಜೊತೆ ನನ್ನ ಲಿಂಕಪ್ ಮಾಡ್ತಾರೆ ಮೀಡಿಯಾ ಅಂದರೆ ಹೆಣ್ಮಕ್ಳಿಗೆ ಸರಿ ಅಲ್ಲ ಅಂತಲೇ ಮಾತಾಡೋದು ಹೆಣ್ಮಕ್ಳಿಗೆ ಎಲ್ಲಿ ಹೋದರೂ ಎಲ್ಲನೂ ಸರಿಗಿರಲ್ಲ ಗಂಡ್ಮಕ್ಳಿಗೂ ಎಲ್ಲಿ ಹೋದರೂ ಎಲ್ಲನೂ ಸರಿಗಿರಲ್ಲ ಲೆಟ್ಸ್ ಟಾಕ್ ಅಬೌಟ್ ಇಟ್ ಮೆನ್ ಹರಾಸ್ಮೆಂಟ್ ಅಂತೂ ಇದ್ದೇ ಇದೆ ನಿಮಗೂ ಪ್ರಮೋಷನ್ಸ್ ಕೊಡಲ್ಲ ನಿಮಗೂ ರೈಟಿಂಗ್ಸ್ ಕೊಡಲ್ಲ ನಿಮಗೂ ಇದು ಕೊಡೋಲ್ಲ ಇಟ್ಸ್ ದ ಸೇಮ್ ವೇ ಸ್ವಲ್ಪ ಹೆಣ್ಮಕ್ಳಿಗೆ ಬೇಗ ಕಾಣಿಸ್ಕೊಳತ್ತೆ ಗಂಡ್ಮಕ್ಳಿಗೆ ಬೇಗ ಕಾಣಿಸ್ಕೊಳ್ಳಲ್ಲ ದಟ್ ಇಸ್ ವಾಟ್ ಐ ಫೀಲ್ ನಾವು ಅರ್ಥ ಮಾಡಿಸ್ಬೇಕು ಸರ್ ನಮ್ಮ ದೊಡ್ಡಮ್ಮ ದೊಡ್ಡಪ್ಪನೂ ನಾನು ಈ ಫೀಲ್ಡಿಗೆ ಬಂದಾಗ ನನ್ನನ್ನು ಕೂಡಿಸ್ಕೊಂಡು ಕೇಳಿದರು ಹಿಂಗೆ ಹಿಂಗೆಲ್ಲ ನಾವು ಕೇಳಿದ್ದೀವಿ ವಾಟ್ ಈಸ್ ಯುವರ್ ಒಪಿನಿಯನ್ ಹಿಯರ್ ಏನು ಅಂದ್ಕೊಳ್ತಿದ್ಯಾ ಇಲ್ಲ ನಾನು ಹಿಂಗಿದ್ದೀನಿ ನಾನು ಹಿಂಗಿದ್ದೀನಿ ಯು ಆರ್ ಅ ಮಿರರ್ ಯು ಆರ್ ಅ ಮಿರರ್ ಇವಾಗ ನಾನು ಸಿಟ್ಟ ಸಡಾಕಲ್ಲಿ ಮಾತಾಡಿ ನೀವು ನನ್ನ ಜೊತೆ ಅಯ್ಯ ಅಂದ್ಕೊತೀರಾ ಅದೇ ನಾನು ನಗ್ನಗ್ತಾ ಮಾತಾಡಿ ನೀವು ನನ್ನ ಜೊತೆ ನಗ್ನಗ್ತಾ ಮಾತಾಡ್ತೀರಾ ಬಟ್ ಯು ಶುಡ್ ನೋ ಹವ್ ಟು ಹ್ಯಾಂಡಲ್ ನಿಮ್ಮ ಪೇರೆಂಟ್ಸ್ಗೆ ನೀವು ನಿಮ್ಮ ಗೋಲ್ಸ್ನ ಅಥವಾ ಈ ಫೀಲ್ಡ್ ಹಿಂಗಿದೆ ಅನ್ನೋದನ್ನು ಅರ್ಥ ಮಾಡಿಸಿದಾಗ ಎಂಥವ್ರಾದರೂ ಅರ್ಥ ಮಾಡ್ಕೋತಾರೆ ಸರಿ ಅಟ್ ದ ಎಂಡ್ ಆಫ್ ದ ಡೇ ದೇ ನೀಡ್ಸ್ ಚಿಲ್ಡ್ರನ್ ಹ್ಯಾಪಿನೆಸ್ ಅಷ್ಟು ಬಿಟ್ಟು ಅವ್ರಿಗೆ ಬೇರೆ ಏನೂ ಇರಲ್ಲ ತೃಪ್ತಿಯಾಗಿರಬೇಕು ಅವ್ರು ಖುಷಿಯಾಗಿರಬೇಕು ಅಂತ ಸೊ ಎಲ್ಲ ನಮ್ಮ ಕೈಯಲ್ಲಿರುತ್ತೆ ನಾವು ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಒಂದು ಸಲ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕ್ವಶನ್ ಮಾಡಲ್ಲ ನಂಬ್ತಾರೆ ಅಂತಂದರೆ ನಿಮ್ಮ ಸುತ್ತ ಇರೋರು ಯಾರೂ ನಿಮ್ಮ ಹತ್ರ ಮಾತಾಡೋಕ್ಕೆ ಬರಲ್ಲ ಅದು ಎಂಥದ್ದೇ ಸಿಚುಯೇಷನ್ ಆಗಿರಲಿ ಅವ್ರ ಅಪ್ಪ ಅಮ್ಮನೇ ಕೇಳಲ್ಲ ನಾವು ಯಾರು ಕೇಳೋದಕ್ಕೆ ಅಂದ್ಬಿಡ್ತಾರೆ ಸೊ ನೀವು ಚಿಕ್ಕ ವಯಸ್ಸಿಂದ ನೀವು ಏನಾಗಬೇಕು ವೆದರ್ ಯುವರ್ ಫಾದರ್ ಇಸ್ ಸ್ಟ್ರಿಕ್ಟ್ ಬಿಕಾಸ್ ವೈ ಹೀ ಈಸ್ ಸ್ಟ್ರಿಕ್ಟ್ ಈಗಿರೋವಂಥ ಒಂದು ಕಮರ್ಷಿಯಲೈಸ್ಡ್ ಬದುಕಿಗೆ ಹೀ ಈಸ್ ಸ್ಟ್ರಿಕ್ಟ್ ಬಟ್ ಯು ಕ್ಯಾನ್ ಕನ್ವಿನ್ಸ್ ಹಿಮ್ ಈಸ್ ನಾಟ್ ದಟ್ ರೂಡ್ ಆಲ್ಸೋ ಅಲ್ವಾ ಸೊ ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಗೋಲ್ಸ್ನ ಹೇಳಿಬಿಟ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟ್ ಟು ಬಿಕಮ್ ಅಂತ ಆ್ಯಂಡ್ ಯು ಕ್ಯಾನ್ ಇವಾಗ ನೋಡಿ ನಮ್ಮ ಅಪ್ಪಂಗೆ ನಾನು ಡಿಗ್ರಿ ಮಾಡಲೇಬೇಕು ಅಂತಿತ್ತು ನಾನು ಮಾಡಿಬಿಟ್ಟೆ ಈ ಫೀಲ್ಡಿಗೆ ಬಂದೆ ಹಂಗಂತ ನಾನೇನು ಅವ್ರ ಮಾತನ್ನ ತೆಗ್ದಾಕ್ಲಿಲ್ಲ ಗಲಾಟೆ ಮಾಡಲಿಲ್ಲ ಜರ್ನಲಿಸಮ್ ಓದಲೇಬೇಕು ಅಂತ ಕೂತ್ಕೊಳ್ಳಿಲ್ಲ ಅವ್ರಿಗೆ ಬೇಕಾಗಿದ್ದು ಮಾಡಿ ನಿಮಗೆ ಬೇಕಾಗಿದ್ದು ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಅವಾಗ ಒನ್ ಡೇ ದೇ ವಿಲ್ ರಿಯಲೈಸ್ ಸೊ ಇಟ್ಸ್ ಲೈಕ್ ಹೌ ಯು ಎಕ್ಸ್ಪ್ಲೇನ್ ಕನ್ವಿನ್ಸಿಂಗ್ ಆ ಟೈಮೆಲ್ಲ ಹೋಯ್ತು ಊಟ ಬಿಟ್ಟೆ ನಿದ್ದೆ ಬಿಟ್ಟೆ ಹೋಟ್ಲಲ್ಲಿ ತಿನ್ಕೊಂಡಿರ್ತಾನೆ ಬಿಡು ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡಿರ್ತಾನೆ ಬಿಡು ಅಂದ್ಕೊಂಬಿಡ್ತಾರೆ ಇಟ್ಸ್ ಆಲ್ ಅಬೌಟ್ ಕನ್ವಿನ್ಸಿಂಗ್ ಸರ್ ಇವಾಗ ನೋಡಿ ಜೊತೆ ಜೊತೆಯಲ್ಲಿ ಹಿಟ್ ಆಯಿತು ಕ್ಯಾಮ್ರಾಮನ್ ಯಾರು ಟೆಕ್ನಿಷಿಯನ್ ಯಾರು ಎಲ್ಲ ಬರುತ್ತೆ KGF ಹಿಟ್ ಆಯಿತು DOP ಭುವನ್ ಅಲ್ಲಿವರೆಗೂ ಬರೀ ಪೋರ್ಟ್ಫೋಲಿಯೋ ಮಾಡ್ತಿದ್ದವರು ಹಿಟ್ಟಾದರು ಸೊ ಇಟ್ಸ್ ಆಲ್ ಕಮ್ ಫ್ರಮ್ ದ ಟೀಮ್ ಸಕ್ಸಸ್ ಸರ್ ಇವಾಗ DOP ಚೆನ್ನಾಗಿರೋದಕ್ಕೇ KGF ಸಿನಿಮಾ ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿರೋದಕ್ಕೆ ಇವಾಗ ಜೊತೆ ಜೊತೆಯಲ್ಲಿ ಕ್ಯಾಮ್ರಾ ಶಾಟ್ಸ್ ಏನು ಇಡ್ತಾರಪ್ಪ ಅಂತ ಸಿನಿಮಾ ಥರ ಅವರಿಂದ ಸಂತೋಷ್ ಕಾರ್ವಿ ಸರಿಂದ ಸೊ ಹಾಗಾಗಿ ಟೈಮ್ ತೊಗೊಳುತ್ತೆ ಸರ್ ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಜಸ್ಟ್ ಬಿಕಾಸ್ ನಾವು ಮೇಲ್ ಕಾಣಿಸ್ತೀವಿ ಅಂತ ಮಾತ್ರಕ್ಕೆ ನಂದಿದ್ದು 7ನೇ ಸೀರಿಯಲ್ ಸರ್ 7ನೇ ಸೀರಿಯಲ್ಗೆ ನನ್ನ ಹೆಸರು ಬಂದಿದ್ದು
ಟೈಮ್ ತಗೊಳ್ಳುತ್ತೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳದೇ ಇರಲಿ ನಮ್ಮ ಕೆಲಸ ಬ್ಯಾಕ್ ಎಂಡ್ ಅಲ್ಲಿ ನಡೀತಾನೆ ಇರುತ್ತೆ ಇಟ್ ಟೇಕ್ಸ್ ಅ ಟೈಮ್ ಅಷ್ಟೇ ಎಲ್ಲದಕ್ಕೂ ಟೈಮ್ ಬರಬೇಕು ನಾನು ಒಂದು ಮೂರು ಲೈನ್ ಹಾಡ್ತೀನಿ ಅಷ್ಟೇ ನನಗೆ ಈ ಊರಿಗೆ ಒಂದು ಗಂಟೆ ಕಿರಿಕಿರಿ ಆಗಿದೆ ಇಷ್ಟು ಬಿಸಿಲು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಊರಲ್ಲಿ ನಾನು ತುಂಬ ಬಿಸಿಲು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಹೇಳಿದ್ನಲ್ಲ ಮನೆಯೊಳಗೆ ಇರ್ತೀವಿ ನಾವು ಏನು ಇಷ್ಟು ಬಿಸಿಲ ಅಂತ ಅನ್ಸುತ್ತೋ ಐ ಮೀನ್ ಐ ಲೈಕ್ ದಿಸ್ ಸಾಂಗ್ ಬಿಕಾಸ್ ರೀಸೆಂಟಾಗಿ ನಮ್ಮ ವರ್ಧನ್ ಸರ್ಗೂ ಸೂಟ್ ಆಗುತ್ತೆ ನಮ್ಮ ಎಸ್ ಪಿ ಬಿ ಸರ್ಗೂ ಸೂಟ್ ಆಗುತ್ತೆ ಸೊ ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು ಮೂರು ಗಂಟಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷವುಂಟು ನಿಮ್ಮ ಹರುಷದಲ್ಲಿ ನಮ್ಮ ಉಸಿರಿರಲಿ ನಿಮ್ಮ ಹರುಷದಲ್ಲಿ ನಮ್ಮ ಉಸಿರಿರಲಿ ನಮ್ಮೆಲ್ಲ ಹಾರೈಕೆ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಳಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ರೀಸೆಂಟಾಗಿ ನಮ್ಮ ಪಾಪ ವರ್ಧನ್ ಸರ್ ಆಡ್ತಿರ್ತಾರಲ್ಲ ಯಾರು ಮದುವೆ ಮನೆಯಿಂದ ಸರ್ ನಾನು ಫಸ್ಟು ನನ್ನ ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ಸೊ ನನ್ನ ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಿಮ್ಗೆ ಆಚೆ ಏನೋ ಒಂದು ಮಾಡ್ಬೇಕನ್ನೋದಿರುತ್ತೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಬಾಯ್ ಇನ್ ದ ಹೌಸ್ ಸೊ ನನಗೆ ಅದಿತ್ತು ದೆನ್ ಮೈ ಡ್ಯಾಡ್ ಟೋಲ್ಡ್ ಬಿ ಅ ಗರ್ಲ್ ಆ್ಯಂಡ್ ದೆನ್ ಪ್ರೂವ್ ಲೈಕ್ ಬಾಯ್ ಆಗೇ ನೀನು ಹುಡುಗಿ ಬಾಯ್ ಆಗಬೇಕಂತ ಇಲ್ಲ ಒಂದು ಹುಡುಗಿಯಾಗಿ ಹುಡುಗಿಯಾಗೇ ನಿಲ್ಲು ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಅಂತ ಸೊ ನಾನು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಶುರು ಮಾಡಿದಾಗ ನಾನು ಇಲ್ಲಿ ರೆಸ್ಪಾನ್ಸಿಬಲ್ ಆಗೋಕ್ಕೆ ಶುರುವಾದೆ ಬರೀ ಇದು ಒಂದೇ ಇದ್ಬಿಟ್ಟಿದ್ರೆ ಬಿಟ್ಟರು ಹೋಯ್ತಪ್ಪ ಅನ್ನೋದೊಂದು ಇರ್ತಾ ಇತ್ತು ಇಲ್ಲಿ ತೊಗೊಂಡಾಗ ಇಲ್ಲಿಗೆ ಬರುತ್ತೆ ಸೊ ಹಾಗಾಗಿ ನಾನು ಎರಡೂ ಮ್ಯಾನೇಜ್ ಮಾಡ್ತಾ ಬಂದೆ ಸೊ ಐ ಟುಕ್ ಮೈ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಮೈ ಪ್ರೊಫೆಷನ್ ರೆಸ್ಪಾನ್ಸಿಬಿಲಿಟಿ ಸೊ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಬೋತ್ ಆಫ್ ದೆಮ್ ನಾವು ನಂಗೆ ಖುಷಿ ಆಯಿತು ಐ ಫೀಲ್ ವೆರಿ ಹ್ಯಾಪಿ ಲೈಕ್ ಮೈಕ್ ಇಟ್ಕೊಂಡು ಇಂಟ್ರ್ಯಾಕ್ಟ್ ಮಾಡಿ ಗೇಮ್ಸ್ ಆಡಿಸಿ ಐ ಯೂಸ್ ಟು ಡೂ ಎಮ್ಸಿಂಗ್ ಆಲ್ಸೋ ಅಲ್ಲ ಆ ಥರ ಮಾಡ್ತಿದ್ದಕ್ಕೂ ಶೇರಿಂಗ್ ಯುವರ್ ಓನ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್ ವಿತೌಟ್ ಎನ್ ಆ್ಯಂಕರ್ ಬೀಯಿಂಗ್ ಎವ್ರಿಥಿಂಗ್ ಯು ಲೈಕ್ ಎಲ್ಲ ನೀನೇ ಆದಾಗ ಯು ಫೀಲ್ ವೆರಿ ಗುಡ್ ಆ್ಯಂಡ್ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ನಂಗೆ ಬಂದಾಗ ಕಾಲು ನಡುಕ್ತು ಇಲ್ಲ ನಾನೇನು ಹೇಳಲ್ಲ ನಾನು ಅದಕ್ಕೆ ಹಿಂಗೆ ಕುತ್ಕೊಂಬಿಟ್ಟೆ ಸುಮ್ಮನೆ ನಂಗೆ ಯಾವತ್ತು ಕ್ಯಾಮ್ರಾ ಮುಂದೆ ಯಾವತ್ತು ಜನ ಮುಂದೆ ಹೋದ್ರೆ ನಂಗೆ ಕಾಲು ನಡುಗುತ್ತೆ ಬಿಕಾಸ್ ಇಟ್ಸ್ ಆಲ್ವೇಸ್ ಅ ಫ್ರೆಶ್ ಎಕ್ಸ್ಪೀರಿಯನ್ಸ್ ಸೊ ಐ ಫೀಲ್ ವೆರಿ 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 ಹ್ಯಾಪಿ ಐ ಥಿಂಕ್ ನಾನು ಎಸ್ ಡಿ ಎಮ್ ಕಾಲೇಜ್ನ ಆಚೆ ನೋಡ್ಕೊಂಡು ಹೋಗ್ತಾ ಇದ್ದಿದ್ದೆ ಯಾವಾಗ್ಲೂ ಒನ್ ಆಫ್ ದಿ ರೆಪ್ಯೂಟೆಡ್ ಕಾಲೇಜ್ ಫೀಲ್ಸ್ ವೆರಿ ಪ್ರೌಡ್ ಫೀಲ್ಸ್ ವೆರಿ ಹ್ಯಾಪಿ ಹೋಪ್ ಐ ಡಿಂಟ್ ಬೋರ್ ಯು ಪೀಪಲ್ ಅಟ್ ದ ಎಂಡ್ ಲೆಕ್ಚರ್ ಅಂತ ಅನ್ಸ್ಬಾರ್ದು ಅಂತ ಐ ಆಮ್ ವೆರಿ ಹ್ಯಾಪಿ ಲೈಕ್ ಲಿಟ್ರಲಿ ಎವ್ರಿಬಡಿ ಮೇಡ್ ಮೈ ಡೇ ಅಂತ ಅನ್ಸ್ತೀನಿ ಥ್ಯಾಂಕ್ ಯು Thank you.